ಹೊಚ್ಚಿಗಳಿ ಶಿಗಳಿ ಹೊಚ್ಚಿಗಳಿ ಶಿಗಳಿ ಹೊಚ್ಚಿಗಳಿ ಶಿಗಳಿ ಹೊಚ್ಚಿಗಳಿ ಹುಳಿ ಸಿಹಿ ಒಗ್ಗರಿನ ತಿಗಳಿಯ ಉಂಡೆ ಬಗೆ ಬಗೆ ರುಚಿಯ ಬದುಕಿನ ಗೊಂಡೆ ಒಗ್ಗರಿನ ಚಿಗಳಿಯ ಉಂಡೆ ಬಗೆ ಬಗೆ ರುಚಿಯ ಬದುಕಿನ ಗೊಂಡೆ ಚಿಗಳಿ ಹೊಚ್ಚಿಗಳಿ ಚಿಗಳಿ ಹೊಚ್ಚಿಗಳಿ ಚಿಗಳಿ ಹೊಚ್ಚಿಗಳಿ ಚಿಗಳಿ ಹೊಚ್ಚಿಗಳಿ ಬದುಕಿನ ಗೊಂಡೆ ಹುಳಿ ಸಿಹಿ ಒಗ್ಗರಿನ ಚಿಗಳಿಯ ಉಂಡೆ ಬಗೆ ಬಗೆ ರುಚಿಯ ಬದುಕಿನ ಗೊಂಡೆ ಚಿಗಳಿ ಹೊಚ್ಚಿಗಳಿ ಚಿಗಳಿ ಹೊಚ್ಚಿಗಳಿ ಕಳಿಕೆನಪ್ಪ ಏನಂದ್ರು ಈ ಸ್ವರ್ಗದಲ್ಲಿ ಬಾಳ ಬೋರ್ ಕಣ್ರಿ. ನೀವೇನೋ ಸ್ವರ್ಗ ಅಂದ್ರೆ ಸ್ವರ್ಗ ಅನ್ಕೊಂಡ್ಬಿಡ್ತೀರ, ಎಂಥದೂ ಇಲ್ಲ. ನೀವೊಂದ್ಸಲ ಬಂದ್ ನೋಡಿ, ಎಂತ ನರಕ ಅಂತ ನಿಮಗೆ ಗೊತ್ತಾಗುತ್ತೆ. ನನಗಂತೂ ಯಾಕಾದ್ರೂ ಸತ್ತೋದ್ನೋ ಅನಿಸ್ತಾ ಇದೆ. ನಿಜ ಹೇಳಬೇಕು ಅಂದ್ರೆ ನೀವಿದ್ದೀರಲ್ಲ ಆ ಪ್ರಪಂಚ, ಅದಕ್ಕಿಂತ ಅದ್ಭುತ ಒಂದಿಲ್ಲ ಕಣ್ರಿ. ನಿಮಿಷ ನಿಮಿಷಕ್ಕೂ ಅದೇನೆಲ್ಲ ವಿಚಿತ್ರ ನಡೆಯುತ್ತೆ, ಎಂತ ಮಜಾ, ಜೀವನನೇ ರಂಗೋ ರಂಗು. ಆ ಇವತ್ತಿನ ವಿಷಯನೇ ತಗೊಳ್ಳಿ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದ ಒಳಗೆ ಒಂದೇ ಕುಟುಂಬದಲ್ಲಿ ಅದು ಏನೇನೆಲ್ಲ ನಡೆದೋಗುತ್ತೆ ಗೊತ್ತಾ? ಗೊತ್ತಿಲ್ವಾ? ಹೇಳ್ತೀನಿ ರೀ. ಆದರೆ ಅದಕ್ಕೂ ಮುಂಚೆ ಬೇಜಾರು ಮಾಡ್ಕೋಬೇಡಿ, ನಂದೊಂದು ಚೂರು ಕತೆ ನಿಮಗೆ ಹೇಳ್ಬಿಡ್ತೀನಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನಗಿಬ್ರು ಗಂಡು ಮಕ್ಕಳು, ಅವಳಿ ಜವಳಿ. ಅವರಿಬ್ರು ನೋಡಕ್ ಎಷ್ಟರ ಮಟ್ಟಿಗೆ ಒಂದೇ ತರ ಇರೋರು ಅಂದ್ರೆ ನನಗೆ ಯಾರು ಯಾರು ಅಂತ ಕನ್ಫ್ಯೂಸ್ ಆಗ್ಬಿಡೋದು. ನಾನು ಒಂಥರ ತಿಕ್ಕಳು ಅಂತಾನೆ ಇಟ್ಕೊಳ್ಳಿ, ನೋಡಕ್ ಒಂದೇ ತರ ಇದಾರಲ್ಲ ಇಬ್ರು, ಹೆಸರು ಯಾಕೆ ಬೇರೆ ಬೇರೆ ಇಡಬೇಕು ಅಂತ ಇಬ್ರಿಗೂ. ದೇವರಾಜ, ದೇವರಾಜ, ಹ್ಮ್, ದೇವರಾಜ ದೇವರಾಜ ಅಂತಾನೆ ಹೆಸರಿಟ್ಬಿಟ್ಟೆ. ಅದೇ ಟೈಮ್ಗೆ ನಮ್ಮ ಮನೇಲಿ ಒಬ್ಳು ಕೆಲಸದವಳಿದ್ಲು, ನನ್ನೆಂತಿ ಊರ್ ಕಡೆವಳು. ಹೆಚ್ಚು ಕಡಿಮೆ ಅದೇ ಟೈಮ್ಗೆ ಅವಳಿಗೂ ಹೆರಿಗೆ ಆಗಿ ಅವಳಿಗೂ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವು. ಅಪ್ಪ, ವಿಚಿತ್ರ ಏನು ಅಂದ್ರೆ ಆ ಎರಡು ಮಕ್ಕಳು ನೋಡಕ್ ಒಂದೇ ತರ ಇದ್ವು. ನಾನು ಅವರಿಬ್ರಿಗೆ ರಾಮ ರಾಮ ನೋಡ್ರಿ, ನಾನೇನು ನನ್ನ ಕತೆನ ಒಂದ್ ನಾಲ್ಕಾರು ಸಲ ಹೇಳಿರ್ಬೋದಪ್ಪ, ಅದಕ್ಕಿಂತ ಹಿಂಗ ಆಡ್ಕೊಳ್ಳೋದು ಹೌದ್ರಿ? ರಾಮ ರಾಮ ಅಂತ ಹೆಸರಿಟ್ಟೆ, ರಾಮ ರಾಮ ಅಂತ ಹೆಸರಿಟ್ನ. ಅವರಮ್ಮ ಪಾಪ ಅದು ನಮ್ಮ ಕೆಲಸದವಳು, ತೆರಿಗೆಯಲ್ಲಿ ತೀರ್ಕೊಂಡ್ಮೇಲೆ ಆ ರಾಮ ಮತ್ತು ರಾಮನ ನಾವೇ ಸಾಕಿದ್ವಿ, ನಮ್ ದೇವರಾಜ್ ಮತ್ತು ದೇವರಾಜ್ಗೆ ಸಹಾಯವಾಗಿರ್ಲಿ ಅಂತ. ಏನೋ ಕೇಳಿಸ್ಕೊಳ್ತಿದ್ರ ತಾನೆ?
ನಾನು ಇಲ್ಲಿ ಕತೆ ಹೇಳ್ಬೇಕಾದ್ರೆ ಏನ್ರಿ ಮಾತು ನಿಮ್ದು? ಬೇಕಾದ್ರೆ ನೀವು ಬಂದು ಕತೆ ಹೇಳಿ, ನಾನು ಕೂತ್ಕೋತೀನಿ. ಹೀಗೆ ಕೆಲವು ವರ್ಷಗಳು ಕಳೆದು, ಆಮೇಲೆ ನಂತಿಗೇನೋ ಕಾಯಿಲೆ ಬಂದು ಕಣ್ಮುಚ್ಚೆ ಇಲ್ಲಿಗೆ ಬಂದ್ಬಿಟ್ಲು. ದಿಢೀರಂತ ಒಂದು ದಿನ ದೇವರಾಜ ಒನ್ ರಾಮ ಒನ್ ಒಂದ್ ಕಡೆ ಆಗ್ಬಿಡು, ನಾನು ದೇವರಾಜ ಟು ರಾಮ ಟು ಇನ್ನೊಂದ್ ಕಡೆ ಆಗ್ಬಿಡು. ಆಗ್ ಬೇರೆ ಆದ್ವಿ ಅಂತೆಲ್ಲ ಹೇಳಿ ನೀವು ಬೋರ್ ಹೊಡ್ಸಲ್ಲ ಬಿಡಿ. ನೀವೆಷ್ಟೊಂದು ಡಬಲ್ ಆಕ್ಟಿಂಗ್ ಚಿತ್ರಗಳು ನೋಡಿದಿರ, ನೀವೇ ಗೆಸ್ ಮಾಡ್ಬೋದು. ಬೇರೆ ಆದ್ವಿ ಅಷ್ಟೇ, ನಾವು ಎಷ್ಟೇ ಹುಡುಕಿದ್ರು ಆ ಮೊದಲನೇ ದೇವರಾಜ ಮೊದಲನೇ ರಾಮ ನಮಗೆ ಸಿಕ್ಲೇ ಇಲ್ಲ. ಆಮೇಲೆ ನಾನು ಸತ್ತು ಇಲ್ಲಿಗೆ ಬಂದ್ಬಿಟ್ಟೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಆ ಮೊದಲನೇ ದೇವರಾಜ ಮೊದಲನೇ ರಾಮನ್ನ ಒಂದು ಶ್ರೀಮಂತ ಹೆಂಗಸು ಸಾಕಿ ದೊಡ್ಡವ್ರು ಮಾಡಿ ತನ್ನ ಮೊದಲನೇ ಮಗಳನ್ನ ದೇವರಾಜನಿಗೆ ಕೊಟ್ಟು ಮನೆಯಾಳಿಯನ್ನಾಗಿ ಮಾಡ್ಕೊಂಡ್ಲಂತೆ. ಯಾರೋ ಆ ಶ್ರೀಮಂತ ಹೆಂಗಸು. ಆಮೇಲೆ ಅವಳು ಈಗ ಇಲ್ಲೇ ಬಂದಿದ್ದಾಳೆ ಅಂತ ತಿಳ್ಕೊಳ್ಳಿ. ಈಗ ನೀವು ನೋಡ್ತಿದ್ದೀರಲ್ಲ, ಇವನೇ ಆ ಮೊದಲನೇ ದೇವರಾಜ, ಆ ಶ್ರೀಮಂತರ ಮನೆ ಅಳಿಯ. ಇವನು ಶೀಲ, ಆ ಶ್ರೀಮಂತ ಹೆಂಗಸಿನ ಮಗಳು, ಅರ್ಥಾತ್ ದೇವರಾಜನ ಹೆಂಡತಿ. ಇವಳು ಶೀಲ ತಂಗಿ ಮೀರಾ. ಭಾವನ್ ಕಂಡ್ರೆ ಅಯ್ಯೋ ಪಾಪ ಅನ್ನೋ ಭಾವನೆ. ಇವನಿದಾನಲ್ಲ, ಇವನೇ ಮೊದಲನೇ ರಾಮ, ಮೊದಲನೇ ದೇವರಾಜ್ ಜೊತೆ ಇರೋ ಮೊದಲನೇ ರಾಮ. ಹಾಕೊಳ್ಳಿ ಹಾಕೊಳ್ಳಿ, ಆ ಮಾತುಕತೆ ಹತ್ರ ಹೋಗಕ್ಕೆ ಸೆಂಟು ಹಾಕೋತೀರ ಎಲ್ಲಾನು ಹಾಕೋತೀರ? ಶುರು ಮಾಡ್ಬಿಟ್ಯಾ ಬೆಳೆ ಬೆಳಗ್ಗೆನೆ? ಹೌದ್ರಿ, ನಾನ್ ಏನ್ ಮಾತಾಡಿದ್ರು ನಿಮ್ಗಾಗಲ್ಲ. ಅವಳಿದಾಳಲ್ಲ, ನಾನಿಗ್ ಬೇಕು ಎಲ್ಲ ನನ್ ಕರ್ಮ. ನಮ್ಮಅಮ್ಮ ಯಾವತ್ ನಿಮ್ಮನ್ ದತ್ತು ತಗೊಂಡ್ಲು ಅವತ್ತು ಎಳದ್ ಬಿಟ್ಲು, ನನ್ ತಲೆ ಮೇಲೆ ಚಪ್ಪಡಿನ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅಯ್ಯೋ ಆಗೋಯ್ತು, ಇನ್ನೇನು, ಎಲ್ಲ ನನ್ ಕರ್ಮ, ನಮ್ಮಅಮ್ಮನೆ ಮಾಡಿದ್ಯಲ್ಲ. ಅಕ್ಕ ಈಗ ಕೂಗಾಡ್ಕೊಂಡ್ ಮನೇನ್ ಯಾಕೆ ನರ್ಕ ಮಾಡ್ತೀಯಾ? ಇಲ್ಲ ಮತ್ತೆ ಗಂಡ ಇನ್ನೊಬ್ಳು ಸರಿಗಿಡ್ಕೊಂಡು ಹೋಗ್ಲಿ, ನಾನು ಇಲ್ಲಿ ಸಂತೋಷವಾಗಿ ಹೂ ಮುಡ್ಕೊಂಡು ಹಲ್ಕಿರ್ಕೊಂಡಿರ್ತೀನಿ. ಅಕ್ಕ ಏಯ್ ನೀನ್ ಮುಚ್ಚೆ ಬಾಯ್, ನನ್ ಕೇಳ್ಕೊಡಕ್ ಬರ್ಬೇಡ ನೀನು. ತಿಂಡಿ ತರಕ್ ಅರ್ಧ ದಿನ ಬೇಕೇನ? ಕೊಡೋಕ ಮೂದೇವಿ ಅರ್ಚಕದ ಇದ್ರು ನಿಂತವ್ನ ಹಂಗೆಯ ಹೋಯ್ತಾ ಇಲ್ವಾ ಇಲ್ಲಿ? ಮೈ ಮೇಲೆ ಸ್ವಲ್ಪ ಜ್ಞಾನ ಬೇಡ ನಿಮ್ಗೆ. ಬಾಬಾ ತಿಂಡಿ ತಿಂದೆ ಹೋಗ್ಬಿಡಿ ಪ್ಲೀಸ್, ಒಂದೇ ನಿಮಿಷ ನಾನ್ ರೆಡಿ ಮಾಡಿ. ಏನು ಬೇಡಮ್ಮ, ಈಗಲೇ ಹೊಟ್ಟೆ ತುಂಬ ಹೋಗಿದೆ ನನಗೆ, ಬೆಳಗ್ಗೆ ಎದ್ರಿ. ಬಾಬಾ ಊಟಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ಮೊದ್ಲು ಈ ಹುಚ್ಚಿ ಆಡೋದು ನಿಲ್ಲಿಸ್ಲಿ, ಆಮೇಲೆ ನಾನು ಬರೋದು. ನಾನು ಹುಚ್ಚಿ ಅಂತೆ ಅಮ್ಮ, ಇಲ್ಲಿ ಒಂದು ಸೆಕೆಂಡ್ ನೆಮ್ಮದಿಯಾಗಿರಕ್ಕಾಗಲ್ಲ. ಮೀರಾ ಕಾರ್ಕಿಯಲ್ಲಿ ಅಕ್ಕನ ಹತ್ರ ಇದೆ ಕೇಳ. ಬೇಡಮ್ಮ ವಿಚಾರಿಸಕ್ಕೆ ಅಂತ ಕರ್ಕೊಂಬಂದಿದ್ದಲ್ಲ ಕುಮಾರ. ಎಲ್ಲ ಇಲ್ಲೇ ಇದ್ನಲ್ಲ ಸರ್, ಇಲ್ಲೇ ಇದ್ದಾನೆ ಅಂತೀಯಲ್ಲ, ನನ್ ಕಣ್ಣು ಕಾಣಿಸ್ದೇ ಇರೋನು ನಿನ್ ಕಣ್ಣು ಮಾತ್ರ ಕಾಣಿಸ್ತಾನ? ತಪ್ಪಿಸ್ಕೊಂಡಿದ್ದಾನೆ, ಓಡೋ ಹುಡುಗಿ ಕೇಳ್ಕೊಂಬ. Thank you.
ಬಂದ್ಬಿಟ್ಟ ಅತ್ತೆ ಮಗ ಅಂತ ಹೋಗಲು, ನಿನ್ನಂತ ಹಳ್ಳಿ ಮುಕ್ಕನ್ನ ಯಾರೋ ಕಟ್ಕೋತಾರೆ. ಮೈನಿ ನಾ ಬತ್ತ ಇವನಿಕ್ಕಡೆ ಮೊಯ್ಲಿ. ನಮಸ್ಕಾರ. ಏನ್ ಸರ್ ನಡ್ಕೊಂಡು ಹೊರಟ್ಬಿಟ್ರೆ? ಕಾರು ಸರ್ವಿಸಿಂಗ್ ಕೊಟ್ಟಿದ್ದೀನಿ, ಅದನ್ನ ಯಾಕ್ರಿ ನಿಮ್ಗೆ? ನಾನು ನಡ್ಕೊಂಡು ಹೋಗ್ತೀನಿ, ತೆಗೆದುಕೊಂಡು ಹೋಗ್ತೀನಿ, ಇವ್ರಿಗೇನಂತೆ ಕ್ಷಣಿಗಳು. ನಮಸ್ಕಾರ. ಕಾರು ಸರ್ವಿಸಿಂಗ್ ಕೊಟ್ಟಿದ್ದೀನಿ, ದೂಸ್ರ ಮಾತಾಡದೆ ಹೋಗ್ತಾ ಇರ್ಬೇಕು ಇವಾಗ. ದೇವು, ಇದೇನ್ ದೇವು, ಎಲೆಕ್ಷನ್ ನಿಂತವ್ರ ತರ ಕೈ ಮುಗಿತಿದ್ರಾ? ಬನ್ನಿ ಒಳಗೆ ಬನ್ನಿ. ಏನ್ ದೇವು, ಮೈ ಮೇಲೆ ಬೀಳ್ತೀರಾ? ಇಟ್ಸ್ ಓಕೆ. ಹೌದಾ ರಾಜ? ನನ್ ಚಿನ್ನ ನೀವ್ ಕೂತಿರಿ, ನಾನು ಈಗ ಬರ್ತೀನಿ. ಕಳ್ಳ ಕಳ್ಳ, ಎರಡೆರಡು ದೋಣಿ ಬೇಕು ಅವನಿಗೆ ಪ್ರಯಾಣ ಮಾಡಕ್ಕೆ. ಅದೊಂದ್ ಕಡೆ ಇರ್ಲಿ, ನಾನಾಗ್ಲೇ ನನ್ನ ಕತೆನ ಅರ್ಧಕ್ಕೆ ಬಿಟ್ಬಿಟ್ಟಿದ್ದೆ, ಅದನ್ನು ಒಂಚೂರು ಹೇಳ್ಬಿಡ್ತೀನಿ. ನಾನು ಸಾಯಕ್ ಮುಂಚೆ ಒಂದು ವಿಲ್ ಬರೆದಿಟ್ಟಿದ್ದೆ, ನನ್ನ ಆಸ್ತಿ ನನ್ನಿಬ್ರು ಮಕ್ಕಳು ಸಿಗ್ಬೇಕಾದ್ರೆ ಅವರಿಬ್ರು ಜೊತೆಗೆ ಬರಬೇಕು ಅಂತ. ಹಾಗಾಗಿ ಏನಾಯ್ತು, ನನ್ನ ಜೊತೆ ಇದ್ನಲ್ಲ ದೇವರಾಜ, ಅದೇ ದೇವರಾಜ ನಂಬರ್ ಟೂ, ಅವನ್ ರಾಮ ನಂಬರ್ ಟೂನ ಕರ್ಕೊಂಡು ಅವ್ರ ಅಣ್ಣನ ಹುಡ್ಕೊಂಡು ಊರೂರು ಅಲಿಯಕ್ಕೆ ಶುರು ಮಾಡ್ದ. ಈ ಕ್ಷಣ ಈವಾಗ ಆ ಎರಡನೇ ದೇವರಾಜ ಮೊದಲನೇ ದೇವರಾಜ ಇರೋ ಊರಿಗೆ ಬಂದ್ಬಿಟ್ಟಿದ್ದಾನೆ. ಈಗ ಶುರು ನೋಡಿ ಮಜಾ. ನಡೆ ರಾಮ, ಮೊದ್ಲೊಂದು ಹೋಟ್ಲ್ ರೂಮ್ ಆಗ್ಬಿಡಣ. ಒಳ್ಳೆ ಹೋಟ್ಲಲ್ಲಿ ಕಾಣೋಣ. ಕೂಲಿ ಸರ್, ಕೂಲಿ ಅಂತ. ನೀನಿರೋದು ಯಾತಕ್ಕ? ನಾನಿರೋದು ಯಾಕೆ? ಬೇಡ ಹೋಗ್. ಬಾರೇ ಇಲ್ಲಿ, ಬಾರೇ ಇಲ್ಲಿ, ಇಲ್ಲಿ ಒಳ್ಳೆ ಹೋಟ್ಲ್ ಎಲ್ಲ ಐತೆ. ನೀವಿರೋದಾತಕ್ಕೆ ಹುಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ಏನ್ ಸರ್ ನಮ್ಮ ಹೋಟ್ಲವರೆಗೂ ಬಂದ್ಬಿಟ್ರಿ? ಇಲ್ಲೆಲ್ಲ ವಿಚಾರಿಸಿದ್ವಿ, ಈ ಹೋಟ್ಲ ಚೆನ್ನಾಗಿರೋದು ಅಂದ್ರು, ಅದಕ್ಕೆ ಬಂದ್ವಿ. ಅದು ಗೊತ್ತಿರೋ ವಿಷಯವೇ ಅಲ್ವಾ ಸರ್. ಏನ್ ಸರ್ ಸಮಾಚಾರ? ಒಂದ್ ರೂಮ್ ಬೇಕಿತ್ತು. ಡಬ್ಲು ನಿಮ್ಗೆ ಸರ್ ರೂಮು? ಹಂಗಂದ್ರೇನ್ರಿ, ನಾವೇನ್ ರೋಡಲ್ಲ ಮಲ್ಕೊಳಕಾಗತ್ತೆ? ರೀ ರೂಮ್ ಐತಾ ಇಲ್ಲ ಹೇಳ್ರಿ, ತಲಾಟೆ ಬೇಡ. ಬೇಜಾರು ಮಾಡ್ಕೋಬೇಡಿ ಸರ್, ನಿಮಗ್ ರೂಮ್ ಕೊಡಲ್ಲ ಅಂತೀವಾ? ಈ ತಗೊಳ್ಳಿ ಸರ್, ಓದಾಡ ಸಾಹೇಬ್ರಿಗೆ 200 ತೋರಿಸು, ಹಾಗೆ ಲಗೇಜ್ ತಗೊಂಡು ಹೋಗಿಡು. ಹೆಸರು ದೇವರಾಜ್ ಅಂತ. ಅದೆಲ್ಲ ಬಿಡಿ ಸರ್, ಬರಲ್ಲ. ಓದಣ್ಣ ಯಾರಪ್ಪ? ಕೊಡಿಲಿ, ಮೊದಲು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಒಳಗೆ ಹೋದ್ರೆ ದಿನಗಟ್ಟಲೆ ಹೊರಗೆ ಬರಲ್ಲ. ಅಮ್ಮ 10,000 ರೂಪಾಯಿ ಇದೆ ಜೋಪಾನ. ನೀವೇನ್ರಿ ಹೇಳೋದು, ಮುಚ್ಕೊಳ್ರಿ. ಕಂಡಿಲ್ವಾ ಅಲ್ಲಿ
ಕುತ್ಕೊಳ್ರಿ ಸಾಕು. ನೀವೇನ್ ಮಹಾಸಾಜನ, ಕಣ್ಣಿದ್ದೀನಿ ಕುತ್ಕೊಳ್ರಿ. ಶಾಂತಿ ಶಾಂತಿ ಶಾಂತಿ. ಪ್ರೆಸಿಡೆಂಟ್ರು ಪಕ್ಷಕ್ಕೆ ಕೆಟ್ಟ ಹೆಸರು ತಂದವ್ರೆ ಅಂತ ನಾವೆಲ್ಲ ಬಹಳ ಹೋರಾಟ ಮಾಡಿದ ಮೇಲೆ ಅಧ್ಯಕ್ಷ ಪದವಿ ಬಿಟ್ಕೊಟ್ಟವ್ರೆ ಶ್ರೀಮಾನ್ ಯಾಲಕ್ಕಿ ಗೌಡ್ರು. ಅವ್ರು ತಿಳ್ಕೊಂಡಿರ್ಬಹುದು ನಾವೇನು ಒಂದು ಹೋರಾಟ ಮಾಡಿ ಅವರನ್ನ ಪದವಿಯಿಂದ ಕೆಳಗೆ ಇಳಿಸಿದ್ವಿ, ಆ ಪದವಿಗೆ ವೈಸ್ ಪ್ರೆಸಿಡೆಂಟ್ ಆದ ನಾನು ಬರೋದಿಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅವ್ರು ಭಾವಿಸ್ಕೊಂಡಿರ್ಬಹುದು. ಇವತ್ತಿನ ದಿವಸ ಭಾರತ ಮಾತೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ಸತ್ಯವಾಗ್ಲೂ ನನಗೆ ಆ ಅಧ್ಯಕ್ಷ ಪದವಿ ಬೇಡ, ಖಂಡಿತವಾಗಿಯೂ ಬೇಡ. ನಾನು ಹೇಳೋದೇನಪ್ಪ ಅಂತ ಅಂದ್ರೆ, ನಮ್ಮ ಜಿಲ್ಲಾ ಪಂಚಾಯತಿಗೆ ಈಗ ಹೊಸದಾಗಿ ಚುನಾವಣೆ ನಡೀಲಿ, ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂತಹವರನ್ನ ಹೊಸವರನ್ನ ತಂದು ನಮ್ಮ ಮುಂದಾಳಾಗಿ ಬಿಟ್ಕೊಳ್ಳ, ಇದಕ್ಕೆ ಪಕ್ಷದವರೆಲ್ಲ ಒಪ್ಪಿಗೆ ಕೊಡ್ತಾರೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ. ನಮಸ್ಕಾರ. ನನ್ನ ಪರಮಾಪ್ತ ಮಿತ್ರ ಆಗಿರ್ತಕ್ಕಂತ ವೈಸ್ ಪ್ರೆಸಿಡೆಂಟ್ ಶಿವಾನಂದಪ್ಪನವರು ಇದುವರೆಗೂ ನನ್ನಿಂದಾಗಿ ಪಕ್ಷದ ಹೆಸರು ಹಾಳಾಗಿದೆ ಅಂತಂದ್ರು. ಬಂಧುಗಳೇ, ಇವತ್ತಿನ ದಿವಸ ಅಧಿಕಾರ ಬೇಕೇ ಬೇಕು ಅಂತಿದ್ರೆ ನಾನು ರಾಜೀನಾಮೆ ಕೊಡಕ್ಕಿಲ್ಲ ಅನ್ಬೋದಾಗಿತ್ತು. ನಾನಂಗ ಮಾಡಲಿಲ್ಲ. ನಾಲ್ಕು ಜನಕ್ಕೆ ಬೇಡ ಅಂದ ಮೇಲೆ ಬೇಡ ಅಂದುಬಿಟ್ಟು ರಾಜೀನಾಮೆ ಬಿಸಾಕಿದೆ. ಆದರೆ ನಂದೊಂದೇ ವಿನಂತಿ ಏನಪ್ಪಾ ಅಂತಂತಂದ್ರೆ, ಈಗ ನನ್ನ ಬಿಟ್ಟು ಇಲ್ಲಿ ದಕ್ಷವಾದ ಆಡಳಿತ ನಡೆಸುವಂಥವ್ರು ಯಾರವ್ರೆ ಎಂದೆ. ಹಠ ಹಿಡಿದು ನನ್ನ ರಾಜೀನಾಮೆ ಬರೆಸ್ಕೊಂಡಂತ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದಪ್ಪನವರು ಹೊಸಬರು ತರನ ಅಂತಂದ್ರು. ಆ ಹೊಸಬರು ಯಾರು ಅಂತ ದಯವಿಟ್ಟು ಬಾಯ್ಬಿಟ್ಟು ಹೇಳಿ. ಈ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರಲಾರದು. ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಪಕ್ಷವನ್ನ ನಡೆಸಲಿಕ್ಕೆ ಸಮರ್ಥವಾದವರು, ನಮ್ಮ ಜಿಲ್ಲೆಯಲ್ಲೇ ಹೆಸರಾಂತ ಕೈಗಾರಿಕೋದ್ಯಮಿಗಳು, ಸರಳ ಜೀವಿಗಳು ಹಾಗೂ ನಮ್ಮ ಪಕ್ಷದ ನಮ್ರ ಕಾರ್ಯಕರ್ತರು ಆಗಿರ್ತಕ್ಕಂತ ಶ್ರೀಮಾನ್ ದೇವರಾಜ್ ರಾವ್. ಒಪ್ಪಿಗೆನಾ? ಲೋ ರಾಮ, ಲೋ ಎದ್ದಾಳ ಅಣ್ಣ, ಸ್ನಾನ ಇಷ್ಟು ಬೇಗ ಆಗೋಯ್ತಣ್ಣ. ಮತ್ತೆ ನಾನೇ ನೀನಾ? ನೀನು ಸ್ನಾನ ಏನ ಮಾಡ್ಕೊಂಡು ಇಲ್ಲೇ ಇರೋ, ಆ ಬಟ್ಟೆ ಹೋಗೇಕಾಕೋ, ಬೇಕಾದ್ರೆ ತಿಂಡಿ ತರಿಸ್ಕೊಂತೀನ. ಸರಿ ಅಣ್ಣ, ತರಿಸ್ಕೊತೀನಿ ಅಣ್ಣ. ನಾನು ಆಗ್ಲೇ ಕೊಟ್ಟನಲ್ಲ, ಅದ್ರ 1,000 ರೂಪಾಯಿ ಕೊಡು, ಮಿಕ್ಕ ಜೋಪಾನ. ನಾನು ಊರ್ನೆಲ್ಲ ಒಂದು ರೌಂಡ್ ಹಾಕೊಂಡು ಕರೆಕ್ಟಾಗಿ ಊಟ ಟೈಮಿಗೆ ಬರ್ತೀನಿ. ನೋಡ, ನೀನು ಎಲ್ಲಿಗೆ ಹೋಗ್ಬೇಡ, ಮೊದಲೇ ಮಾತಿನ ಚಟ ನಿನಗೆ, ಯಾರು ಸಿಕ್ಕರೆ ಸಾಕೊಂಡು ಕಾಯ್ತಿರ್ತೀಯ. ಅಯ್ಯ ಎಲ್ಲಣ್ಣ ಜೋಪಾನ. ಹ್ಮ್ ಏನ್ ದಣಿ ಹಿಂಗಾಗೋಯ್ತು? ಎಲ್ಲ ಇಷ್ಟಕ್ಕೆ ಮುಗಿಯಿತು ಅನ್ಕಂಡೇನಲ್ಲೇ, ಬಾ ತೋರಿಸ್ತೀನಿ. ಆ ನೀನ್ ಹೋಗಿ ಅದೇನ್ ನೋಡ್ ನಡಿ, ಇಷ್ಟಕ್ಕೆ ಮುಗ್ದೋಯ್ತು ಅಂತ ನಾವು ಸುಮ್ನೆ ಇರೋ ಆಗಿಲ್ಲ. ಆ ಪ್ರೆಸಿಡೆಂಟ್ ಏನಾದ್ರೂ ಕಿತಾಪತಿ ಮಾಡೋದಕ್ಕೆ ಮೊದಲೇ ನಾವೇ ದೇವರಾಜಪ್ಪನ ಹಿಡಿದು ಒಪ್ಪಿಸ್ಬೇಕು. ಇಲ್ಲಿಂದ ಫೋನ್ ಮಾಡ್ಲೇ ಅಣ್ಣ. ಬೇಡ ಬೇಡ, ಮೊದ್ಲು ಮನೆಗೆ ಹೋಗಿ ನೋಡ. ನಡಿ ನಡಿ. ತಲೆ ಎಲ್ಲ ಹೋಯ್ತಾ ಇದೆ ದೇವು? ತಲೆ ಇರೋದು ಇಲ್ಲಲ್ವಾ, ಇಲ್ಲೇ ನೋಯ್ತಿರೋದು. ಪಾಪ, ಈಗ ಬಂದೆ. ಹೀಗೆ ಕೂತ್ಕೊಳ್ಳಿ.
ಗಜಲ್ ಗಜಲ್ ಝಲ್ ಗಜಲ್ ಸುಮ್ಮನೆ ನಾ ಬಿಡಲ್ಲ ಝಲ್ ಗಜಲ್ ಝಲ್ ಗಜಲ್ ಗಜಲ್ ಸುಮ್ಮನೆ ನಾ ಬಿಡಲ್ಲ ಝಲ್ ಗಜಲ್ ಝಲ್ ಗಜಲ್ ಪ್ಯಾರ ದಿವಾನಾ ಹೋತಾ ಹೈ ಮಸ್ತಾನಾ ಹೋತಾ ಹೈ ಹರ್ ಖುಷಿ ಸೇ ಹರ್ ಗಮ್ ಸೇ ಬೇಗಾನಾ ಹೋತಾ ಹೈ ನಿಮ್ಗೆ ನನ್ ಕಂಡ್ರೆ ಇಷ್ಟಾನೇ ಇಲ್ಲ. ಯಾರು ಹಂಗಂತ ಹೇಳಿದ್ ನಿನಗೆ? ಯಾರು ಹೇಳಲಿಲ್ಲ. ಮತ್ತೆ 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 ನೀವ್ ನಂಗೊಂದ್ ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಚಿನ್ನದ ಸರ ಮಾಡಿಸ್ಕೊಡ್ತೀನಿ ಅಂದ್ರೆ ಇಷ್ಟ ಇಲ್ಲ ಅಂತ ಅರ್ಥನ? ಇಲ್ಲ, ಇನ್ನು ಕೊಡ್ಲಿಲ್ವಲ್ಲ. ಅದು ಚಿನ್ನದ ಸರ ಸ್ಪೆಷಲ್ ಆಗಿ ರೆಡಿ ಮಾಡಕ್ ಹೇಳಿದೀನಿ ಚಿನ್ನ, ಇವತ್ತು ನಾಳೆ ರೆಡಿ ಆಗ್ಬಿಡುತ್ತೆ. ಹೌದಾ? ನನಗೇನೋ ಇವತ್ತೇ ಕೊಟ್ಟಿದ್ರೆ ಚೆನ್ನಾಗಿತ್ತು. ಯಾಕೆ? ಇವತ್ತು ನನ್ ಹುಟ್ಟದವ. ಹ್ಯಾಪಿ ಬರ್ತ್ಡೇ ಮೋಹಿನಿ. ಈಗ ಎರಡು ತಿಂಗಳ ಹಿಂದೆನೆ ನಿನ್ ಬರ್ತ್ಡೇ ಆದಾಗಿತ್ತಲ್ಲ. ಇಲ್ಲಪ್ಪ, ಅದು ಸ್ಕೂಲಿಗೆ ಸೇರ್ವಾಗ ಕೊಟ್ಟಿದ್ದ ಡೇಟು. ಹೌದಾ? ಇವತ್ತೇ ನನ್ ನಿಜವಾದ ಬರ್ತ್ಡೇ. ಮೋನಿ, ಮೋನಿ, ನಾನು ಕೆಲಸ ಮಾಡ್ಲಾ? ಈಗಲೇ ಹೋಗಿ ಚಿನ್ನದ ಸರ ರೆಡಿ ಆಗಿದೆಯಾ ನೋಡ್ಕೊಂಬಿಡ್ಲ. ಸರಿ. ದೇವು, ಇನ್ನೊಂದ್ ಸ್ವಲ್ಪ ತಿದ್ಬಿಟ್ಟು ಹೋಗ್ಬೋದಲ್ಲ.
ಲೈ ಆ ದೇವರಾಜ ಅಪ್ಪನ ಮನೆಗೆ ಒಂದು ಫೋನ್ ಹಚ್ಚಲ ಆಯ್ತಣ್ಣ. ಹಲೋ, ಹೌದು. ಇಲ್ಲ, ಅವ್ರು ಆಗ್ಲೇ ಹೋದ್ರಲ್ಲ. ಹಾ, ಫ್ಯಾಕ್ಟ್ರಿಲಿ ಟ್ರೈ ಮಾಡಿ. ಸರಿನ ರಮ್ಮ ಅಣ್ಣ, ಅವ್ರಾಗ್ಲೇ ಮನೆ ಬಿಟ್ರಂತೆ, ಫ್ಯಾಕ್ಟ್ರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಇಲ್ಲ ನೋಡು, ನೀನ್ ಈಗ್ಲೇ ಯಜಮಾನ್ರ ಫ್ಯಾಕ್ಟ್ರಿಗೆ ಹೋಗಿ ಅಕ್ಕ ಮನೆಗೆ ಕರ್ಕೊಂಡ್ ಬಾ ಅಂದ್ರು ಅಂತ ಹೇಳ್ಬೇಕು. ಅವ್ರೇನಾದ್ರೂ ರೇಗಿದ್ರೆ, ಕೂಗಾಡಿದ್ರೆ ಏನು ಹೇಳಕ್ ಹೋಗ್ಬೇಡ. ಅಳಕ್ಕಂತೂ ಹೋಗ್ಲೇಬೇಡ, ಗೊತ್ತಾಯ್ತಾ? ಸುಮ್ನೆ ಊಟಕ್ ಬರ್ಬೇಕಂತೆ ಅಂತ ಕರ್ಕೊಂಡ್ ಬರ್ಬೇಕು. ಏನು ನೋಡು, ಕಡ್ಡಿನ್ ತಗೊಂಡೋಗ್ ಗುಡ್ಡ ಮಾಡಿರ್ತೀಯ, ಅದಕ್ಕೆ ಹೀಗಾಗೋದು. ಹ್ಮ್, ನೀನು ಮದ್ವೆ ಮಾಡ್ಕೋ, ಆಗ ಗೊತ್ತಾಗುತ್ತೆ ಸಂಸಾರ ಏನು ಅಂತ. ಗೊತ್ತಾಗಕ್ ಮದ್ವೆ ಯಾಕಾಗ್ಬೇಕು? ಈಗ್ಲೇ ಗೊತ್ತಾಗ್ತಿದ್ಯಲ್ಲ. ಸರ್ ನಮಸ್ಕಾರ ಸರ್. ಸರ್ ಸರ್, ಓ ಮರ್ತ್ಬಿಟ್ಟಿದ್ದೀರಿ ಅಂತ ಕಾಣುತ್ತೆ, ನಾನು ಇವಳಪ್ಪ. ಹ, ಗೊತ್ತಾಗತ್ತೆ. ಇವ್ರು ಯಾರು? ನನ್ನ ಮಗಳು ಪಾರ್ವತಿ ಅಲ್ವಾ ಸರ್, ತಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡೋದು. ಹೋ, ಸಂತೋಷ. ನನ್ನ ಫ್ಯಾಕ್ಟ್ರಿ ಅಲ್ಲ, ಯಾವ ಫ್ಯಾಕ್ಟ್ರಿ? ಸಾವುಕಾರಿಗೆ ನಾಲ್ಕಾರು ಫ್ಯಾಕ್ಟ್ರಿ ಇದೆ ಅಂತ ಕಾಣುತ್ತೆ, ಎಲ್ರೂ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಇಟ್ಕೊಳ್ಳಿ. ಇವಳು ಗಾರ್ಮೆಂಟ್ ಫ್ಯಾಕ್ಟ್ರಿ. ಹೋಗ್ಲಿ, ಏನ್ ವಿಷಯಕ್ಕೆ ಬಂದ್ರಿ? ಏನಿಲ್ಲ ಸರ್, ನಮ್ಮ ಪಾರ್ವತಿ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ, ಅದಕ್ಕೆ ಇವತ್ತು ಒಂದ್ ದಿವಸ ಅವಳಿಗೆ ರಜಾ ಬೇಕಿತ್ತು. ನಿನ್ನೆ ಅವಳೇನು ಹೋಗಿ ರಜಾ ಕೇಳಿದಂತೆ ಕೊಡಕ್ ಆಗೋದಿಲ್ಲ ಅಂದ್ರಂತೆ, ಅದಕ್ಕೆ ನಾನೇ ಕೈ ಮುಗಿದು ತಮ್ಮ ಹತ್ರ ಕೇಳ್ಕೊಂಡ್ಬಿಡೋಣ ಅಂತ ಹೇಳಿ ನಾವು ತಮ್ಮ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಆದ್ರೆ ತಾವಿನ್ನೂ ಬಂದಿಲ್ಲ ಅಂದ್ರು. ಈಗ ತಾವು ದೇವ್ರು ಸಿಕ್ತಾಗ ಇಲ್ಲೇ ಸಿಕ್ಬಿಟ್ರಿ. ಕೇಳಿದ್ರು ಅಂತಿದ್ದೀರಾ? ಆದ್ರೆ ನಾನು ಬಂದಿದ್ದ ಇವತ್ತಲ್ವಾ. ಈಗ ನಿಮ್ ರಜಾ ತಾನೇ ಬೇಕು? ಹೌದ್ ಸರ್. ತಗೊಳ್ಳಿ, ತುಂಬಾ ಉಪಕಾರ ಆಯ್ತು ಸರ್. ನಾವಿನ್ ಬರ್ತೀವಿ ಸರ್. ದಾಡಿ ಅಮ್ಮ. ಅಮ್ಮ, ನಿಮ್ ಯಜಮಾನ್ ಒಳ್ಳೆ ಹುಲಿ ಇದ್ದಾಗೆ ಹಾಗೆ ಹೀಗೆ ಅಂತಂದೆ, ಈಗ ನೋಡು ಸಲೀಸ ಒಪ್ಕೊಂಡ್ಬಿಟ್ರು. ಏನೋ ನಂಗೂ ಗೊತ್ತಾಗ್ತಿಲ್ಲಪ್ಪ. ಸ್ವಾಮಿ, ಒಂದ್ ನಿಮಿಷ. ಏನೋ ಬಂತು ಪ್ರಾಚಾರ. ನನ್ನ ಹೆಸರು ಏನೇಳಿ? ಸಾವುಕಾರರು ತಮಾಷೆ. ಅದಾರ ನನ್ನ ಹೆಸರು? ಅದ್ಯಾಕೆ ಸರ್ ಹಂಗೆ ಕೇಳ್ತೀರಿ? ದೇವರಾಜಪ್ಪವ್ರ ಅಲ್ವಾ ತಮ್ಮ ಹೆಸರು? ಹೊರಡಿ. ನಮಸ್ಕಾರ ಸರ್. ಹೆಸರೇನೋ ಕರೆಕ್ಟಾಗಿ ಹೇಳಿದ್ರು ಅಂದ್ರೆ ಅವ್ರು ಹುಡ್ಕೊಂಬಂದಿರೋ ದನನ್ನೇ. ಏನ್ ಕತೆ ಇದು? ಯಾವ್ದದು ಗಾರ್ಮೆಂಟ್ ಫ್ಯಾಕ್ಟ್ರಿ? ಇಲ್ಲ ಸರ್, ಸಾವುಕಾರಿನೂ ಬಂದಿಲ್ಲ. ಹಲೋ ಸ್ವಾಮಿ, ನಮಸ್ಕಾರ. ಜಿಲ್ಲಾ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ರು ಶಿವಾನಂದಪ್ಪನವ್ರ ಮನೆಯಿಂದ. ದೇವರಾಜ್ ಸಾಹೇಬ್ರು ಬಂದವರಾ? ಅವ್ರಿನ್ನೂ ಬಂದಿಲ್ವಲ್ಲ. ಹೌದಾ ಅಣ್ಣ, ಅವ್ರಿನ್ನೂ ಬಂದಿಲ್ವಂತೆ. ಮತ್ತೆ ಮನೆ ಕೇಳೋದಕ್ಕೆ ಆಗ್ಲೇ ಫ್ಯಾಕ್ಟ್ರಿಗೆ ಹೋದ್ರು ಅಂದ್ರಲ್ಲ ಬುದ್ಧಿ. ಇಷ್ಟೊತ್ತಿಗೆ ಬರ್ಬೇಕಿತ್ತು ಸರ್, ಇನ್ನೇನು ಬರ್ಬೋದು. ಸರಿ, ನಮಸ್ಕಾರ. ಇನ್ನೇನು ಬರ್ತಾರೆ ಅಂತ ಹೇಳಿದ್ರಣ್ಣ? ಸ್ನೇಹಿತರು ಫೋನ್ ಮಾಡಿದ್ರು ಅಂತ ಹೇಳು ಅಂತ ಹೇಳ್ಬೇಕಿತ್ತ. ಹೇಳ್ತಾರ ಬಿಡೋಣ. ದೈ, ಒಂದು ಕೆಲಸ ಮಾಡ್ಲ. ಏನಣ್ಣ? ನೀನು ಅಲ್ಲೇ ಹೋಗು, ಎಷ್ಟೊತ್ತಾದ್ರೂ ಸರಿ. ಕಾದ್ಬಿಟ್ಟು ಹಿಂಗಿಂಗೆ ವೈಸ್ ಪ್ರೆಸಿಡೆಂಟ್ರು ನಿಮ್ತಾವ್ ಮಾತಾಡ್ಬೇಕಂತೆ ಅಂತ ಹೇಳು. ವಿಷಯ ಏನು ಅಂತ ಹೇಳಕ್ ಹೋಗ್ಬೇಡ. ಅಥವಾ ಹೇಳೇ ಬಿಡು, ಏನೀಗ ಎಲೆಕ್ಷನ್ ವಿಚಾರ ಅಂತೇನೆಯಾ? ಹೋಗು. ತರ್ತಡಿ. ಏನಣ್ಣ? ನಾನೇ ಬಂದು ಮಾತಾಡ್ಲಿ ಅಂತ ಅವ್ರೇನಾರು ಅಂದ್ರೆ ಸುಮ್ನೆ ಅಲ್ಲಿಂದ ಒಂದು ಫೋನ್ ವಗಾಯಿಸು. ಹೋಗೋ, ಟೈಮ್ ಇಲ್ಲ. ಇನ್ನ ಆ ಪ್ರೆಸಿಡೆಂಟ್ ಅನ್ನ ಮಗ ಏನಾರ ತಲೆ ಕೆಡಿಸ್ಬಿಟ್ರೆ ಬಲ್ ಕಷ್ಟ. ಹೋಗೋ, ಹೋಗ್ಲ. ಥ್ಯಾಂಕ್ಸ್ ಅಣ್ಣ. ಏಯ್, ಇದೇನ ರಾಮ, ಇಲ್ಲಿ ಬಂದ್ಬಿಟ್ಟಿದ್ಯಾ? ಹೂನಣ್ಣ, ಫ್ಯಾಕ್ಟ್ರಿ ತಕ್ಕ ಹೋಗಿದ್ದೆ, ನೀವ್ ಇಲ್ಲ ಅಂದ್ರು ಅದಕ್ಕೆ ಇಲ್ಲಿ ಬಂದೆ. ಮತ್ತೆ ಫ್ಯಾಕ್ಟ್ರಿ? ಯಾವ ಫ್ಯಾಕ್ಟ್ರಿನೋ ಅದು? ಏನೋ ನಿನ್ ಕತೆ ರಾಮ? ಕತೆ ಇಲ್ಲ ಐತಣ್ಣ, ಕತೆ ಇರೋದು ಮನೇಲಿ. ಅಲ್ಲ ಅಕ್ಕ ಅವರು ಒಂದೇ ಸಮ ಅಳ್ತಾ ಕುಂತವ್ರೆ. ಅತಿಯಾದಿಂದು ಯಾವ ಮನೇನೋ? ಯಾವ ಅಕ್ಕ ಅವರು? ಹಿಂಗಂದ್ರೆ ಹೆಂಗಣ್ಣ ಅಕ್ಕ ಅವರು? ನೋಡ, ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಸ್ಪಷ್ಟವಾಗಿ ನನಗೆ ಅರ್ಥ ಆಗೋತರ ಕನ್ನಡದಲ್ಲಿ ಬಗಳು. ಅದೇ ಕಣ್ಣಣ್ಣ, ಅಕ್ಕ ಅವರು ಮನೇಲಿ ಅಳ್ತಾ ಕುಂತವ್ರೆ ಅಂತಂದ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ. ನೋಡ, ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈ ಊರಲ್ಲಿ
ನನಗೆ ಸಂಬಂಧಪಟ್ಟಾಗೆ ಯಾರಾದ್ರೂ ಅಕ್ಕವರು ಯಾವ್ದಾದ್ರೂ ಮನೆ ಇದೇನೋ ಯಾಕೆ ಹೊಲ್ತಿದ್ಯಾ? ನಮಸ್ಕಾರ ಕಣ್ರಿ, ನಮಸ್ಕಾರ ಕಣ್ರಿ, ಹೇಳದಲ್ರಿ. ಈ ಊರಲ್ಲಿ ಹೋಗ್ ಬರೋರೆಲ್ಲ ನಮಸ್ಕಾರ ಅಂತಾರಲ್ಲಯ್ಯ. ರಮ, ಏನಾಯ್ತು ಅಮ್ಮ? ಯಾಕೆ ಅಳ್ತಿದ್ಯಾ ಅಮ್ಮ? ಏನಾಯ್ತು ಬಗಳಲ್ಲ, ಏನಾಯ್ತು ಅಣ್ಣ? ಅಣ್ಣ, ಏನ್ ನಿಮ್ಗೆ ಬುದ್ ಮಾತು ಹೇಳಂಗಾಗೋದ ಅಂತ ಅನ್ಕೊಂಬೇಡಿ. ಏನೋ ಚಿಕ್ಕ ವಯಸ್ಸಿಂದ ಆಡ್ಕೊಂಡ್ ಬೆಳೆಸಲ್ಗೆ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಜಗಳ ಅನ್ನೋದು ಎಲ್ಲ ಸಂಸಾರದಾಗೂ ಇದ್ದೇ ಇರ್ತದೆ. ನಮ್ ಚೆನ್ನಿನ ತಗೊಳ್ಳಿ ನನ್ಗೇನ್ ಒಸಿ ಕಾಟ ಕೊಟ್ಟಾಳ, ಹಂಗಂತ ಹೆಂಡತಿನೇ ಇಲ್ಲ ಸಂಸಾರನೇ ಇಲ್ಲ ಅನ್ನ ಕಾಯ್ತದಣ್ಣ. ಹೇಳ್ರಣ್ಣ. ಹುಚ್ಚ ನನ್ ಮಗನೇ, ಏನಾಗಿದ್ಯೋ ನಿನ್ಗೆ? ಯಾರ ಬಗ್ಗೆ ಮಾತಾಡ್ತಿದ್ಯೋ? ಹಿಂಗಂದ್ರೆ ಹೆಂಗಣ್ಣ, ನಿಮ್ ಕುಟುಂಬ ಶೀಲಕ್ಕವ್ರು, ಅವ್ರ ತಂಗಿ ಮೀರಕ್ಕವ್ರು ಚಾನೆ ಅನ್ಕೋಬಿಟ್ಟವ್ರೆ, ಈಗ ನೀವು ಮನೆ ಊಟಕ್ ಬರ್ಬೇಕಾಟೆಯ? ಕಳ್ ನನ್ ಮಗ ನನ್ ಕೊಟ್ಟಿದ್ ದುಡ್ಡೆಲ್ಲೋ ಕಳೆದಾಕಿದಾನೆ, ಅದಕ್ಕೆ ತಲೆ ಕೆಟ್ಟಿರ್ಬೇಕು. ರಾಮ. ಏನಣ್ಣ? ನಿನ್ ಕೈಯಲ್ಲಿ ಕೊಟ್ಟಿದ್ನಲ್ಲೋ ದುಡ್ಡು, ಅದೆಲ್ಲೋ ಯಾವ್ದಣ್ಣ? ಕಳ್ಳನ ಮಗನೇ ಬೆಳಗ್ಗೆ ಕೊಟ್ನಲ್ಲೋ ಆ ದುಡ್ಡು. ಓ, ಅದ ಅದು 225 ರೂಪಾಯಿ ವತಾರನ ಹಾಲು ನನಗೆ ಕೊಟ್ಬಿಟ್ನಲ್ಲಣ್ಣ. 225 ರೂಪಾಯಿ ತೆಗ್ದ ನನ್ ಮಗ ತೆಗ್ದ ಇವತ್ತು ನನ್ನ. ಏಯ್, 225 ರೂಪಾಯಿ ಅಲ್ವೋ 9000. ನಮಸ್ಕಾರ. 9000 ರೂಪಾಯಿ ಕಣೋ ಎಲ್ಲಿಟ್ಟಿದ್ಯೋ? 9000 ನಮ್ಮಳುಗೋದೆ, ನಮ್ಮಳುಗೋದಿಗೆ ಮನೆಗೆ ಬರ್ತೀನಿ. ಎಲ್ಲ ಹೇಳಿ ಬರ್ತೀನಿ, ಬರ್ತೀನಿ ನೋಡು. ಮರ್ಯಾದೆಯಾಗಿ ದುಡ್ಡು ಎಲ್ಲಿಟ್ಟಿದ್ಯಾ ಹೇಳು. ನನ್ ಯಾವ ಹೆಂಡ್ರು ಇಲ್ಲ, ಯಾವ ಮನೇನೂ ಇಲ್ಲ, ಎಲ್ಲೋ ನನ್ ದುಡ್ಡು. ನಂಗ್ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ. ಏಯ್, ನಿನ್ ಸದನ ಕೊಡ್ತೀನಲ್ಲ, ಅದಕ್ಕೆ ನನ್ ಮೇಲೆ ಸವಾರಿ ಮಾಡ್ತೀಯ ನನ್ ಮಗಳೇ? ನೋಡೋ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 9000 ರೂಪಾಯಿ. ಕುಣ್ಸೆಕಾಯಿ ಬಿತ್ತ ಅಲ್ವೋ ನನ್ ಮಗಳೇ? ಎಲ್ಲಿಟ್ಟಿದ್ಯೋ? ನಮ್ ಬಂದೇವ್ರ ಹಣೆಗೂ ನಂಗ್ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ, ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ, ಬುರ್ಡೆ ಬಿಚ್ಚಿಬಿಟ್ಟಿದ್ದೀನಿ ನನ್ನ ಮಗಳೇ. ಕಾಣ್ ನನ್ನ ಮಗ, ಇವತ್ತೊಂದು ಗತಿ ಕಾಣಿಸ್ತಾ ನನಗೆ ಇವನು. 9000 ರೂಪಾಯಿ ಕಣೋ, 9000 ರೂಪಾಯಿ. ಹೆಣ್ಣಿಗೆ ಹುಚ್ಚು ಹಿಡಿದ್ಬಿಟ್ಟಿದೆ. ಎಣ್ಣೆ ಎಲ್ಲೋಯ್ತು, ಈಟ ತಾರು ಬರ್ನೇ ಇಲ್ವಲ್ಲ. ದೇವು, ನಿದ್ದೆ ಬಂತ ಮತ್ತೆ ಕಣ್ ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀರಾ? ಹಂಗೆ ತಲೆನೋವು ಕಮ್ಮಿ ಆಗುತ್ತಾ ನೋಡ್ತಿದ್ದೀನಿ. ತಲೆನೋವು ಇನ್ನೂ ಇದೆಯಾ? ಇನ್ನೊಂದ್ ಸ್ವಲ್ಪ ತಿಕ್ಲ ಬೇಡ. ದೇವು, ಹೀಗೆ ಎದ್ದು ಬಿಡೋಣ ಅನ್ಸತ್ತಲ್ವಾ? ಅದಕ್ಕೆ
ಏನ್ ಮಾಡ್ತಿದ್ಯಾ? ಹೊಟ್ಟೆ ಹೋಗುತ್ತೆ, ನಾನಿನ್ನು ಫ್ಯಾಕ್ಟ್ರಿ ಹೋಗ್ಬೇಕು. ದೇವು, ಎಲ್ಲೆಲ್ಲೋ ಹೋಗ್ಬೇಕು ಅಂದ್ರಲ್ಲ, ನೀವು ಹೊರಡಿ. ಮೋಹಿನಿ, ನಾನೋಗಿ ನಿಂದ ಆ ಚೈನ್ ರೆಡಿ ಇದೆಯಾ ನೋಡ್ಕೊಂಡು ತಂದ್ಬಿಡ್ಲಾ? ನೋಡು ನಾನ್ ಈಗ ಹೆಂಗಿದ್ದೀನಿ, ಹಳ್ಳಿ ಮುಖಾಂತರ ಕಾಣ್ತೀನ? ಬಹಳ ಚೆನ್ನಾಗಿದ್ಯಾ. ಹಂಗಾರೆ ನಾನು ಯಾವಾಗ ಮದುವೆ ಮಾಡ್ಕೊತೀಯ ನೀನು? ಮದುವೆ ಮತ್ತೆ ನಿಮ್ಮವ್ವ ಸಾಯಕ್ ಮುಂಚೆ ನಮ್ಮಅಪ್ಪಂಗ್ ಮಾತು ಕೊಟ್ಟಿರ್ಲಿಲ್ವೇನೆ? ಅದೆಲ್ಲ ಹಳೆ ಕತೆ ಬೇಡ. ಈಗ ನನಗ್ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ, ಸುಮ್ನೆ ಹೊರಟೋಗು. ಮೈನೆ ಮೈನೆ ಇದೇ ಕೊನೆ ಮಾತ? ಹೌದು ಸರಿ. ಹಂಗಾದ್ರೆ ಅವ್ನು ಯಾವ ಜೊತೆ ಚಕ್ಕನ್ ಆಡಕೈತ ನಿಂಗೆ? ನನ್ ಜೊತೆ ಮಾನ್ವೇ ಮದುವೆ ಮಾಡ್ಕೊ ಅಂದ್ರೆ ಅದಕ್ಕಿಲ್ಲ ಅಂತ್ಯಾ? ನೋಡ್ತಾ ಇರು, ಅವನ್ನ ಇಲ್ಲ ಅನ್ಸ್ಬಿಡ್ಬಿಡ್ತೀನಿ ನಾನು. ಮೊದ್ಲೇ ಇಲ್ಲಿಂದ ಹೋಗೋ ನೀನು. ಹೋಯ್ತೀನಿ, ಆದ್ರೆ ಅವ್ನ ಮಾತಾಡ್ಬಿಡಕ್ಕಿಲ್ಲ, ಈಗಲೇ ಹೇಳ್ತೀನಿ. ₹9,000 ಕಳ್ಳನ್ ಮಗ. ಸ್ವಾಮಿ ಶರಣ್ ನನ್ಗ ಒಂದ್ ಕಬ್ನಾಲ್ ಕೊಡಿ. ಕೊಟ್ಟೆ ಸ್ವಾಮಿ. ಅಲ್ಕ ನನ್ ಮಗ ₹9,000 ಏನ್ ಮಾಡ್ದ ಅಂತ. ಏನ್ ಸ್ವಾಮಿ? ಏನಿಲ್ಲ, ಐಸ್ ಹಾಕಿ ಅಂದೆ. ಸರಿ ಸ್ವಾಮಿ. ನಮಸ್ಕಾರ ಸರ್. ಎಷ್ಟು? ಬ್ಯಾಡಿ ಸ್ವಾಮಿ, ನಿಮ್ಮ ಹತ್ರ ದುಡ್ಡು ತಗೊಳದ ಬ್ಯಾಡಿ ಸ್ವಾಮಿ. ಯಾಕ್ರೆ, ಇದನ್ ಕೋಟ ನೋಟ? ಏನ್ ಸ್ವಾಮಿ, ನೀವು ತಾವ್ ಸಹಾಯ ಮಾಡಿದ್ದಕ್ಕೆಲ್ವ ನಾನು ಇವತ್ ಮನುಷ್ಯ ಅಂತ ಆಗಿರೋದು? ಯೋ ಯಾವ್ರಯ್ಯ ನೀನು, ನನ್ ಜೀವನದಲ್ಲಿ ನಿನ್ ಮುಖ ನೋಡ್ತಿರೋದು ಇದೇ ಫಸ್ಟ್ ಟೈಮು. ತಗೊಳ್ತಿಲ್ವಾ ಸ್ವಾಮಿ? ಶರಣು ಸ್ವಾಮಿಯೇ ಶರಣು. ಅಯ್ಯಪ್ಪೋ ಸರ್, ದೇವ್ರ ಸರ್, ನಿಮ್ಮನ್ನ ಹುಡ್ಕೊಂಡು ಹೊರಟಿದೆ ಸರ್. ಓ ಫ್ಯಾಕ್ಟ್ರಿ ಹತ್ರ ಕಾದು ಕಾದು ಇಲ್ಲೇ ಸಿಕ್ಕದ್ರಲ್ಲ ಬಿಡಿ. ನನ್ನನ್ನ ಯಾತಕ್ಕೆ? ಇವತ್ತು ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟಂಗೆ ಒಂದು ಜೋರು ಮೀಟಿಂಗ್ ಆಯ್ತು ಸರ್. ಕೊನೆಗೂ ಪ್ರೆಸಿಡೆಂಟ್ರ ಕೈ ರಾಜೀನಾಮೆ ಕೊಡಿಸ್ಬಿಟ್ವಲ್ಲ. ಸರಿ, ಅದು ನನಗೆ ಯಾಕೆ ಹೇಳ್ತಿದ್ರ ನೀವು? ಅದೇ ಸರ್. ಯಾರ್ ನೀವು? ಮರ್ತು ಬಿಟ್ಟಿದ್ದೀರ ಅಂತ ಕಾಣ್ತದೆ. ನಾನು ಶಿವಾನಂದಪ್ಪ ರೈಟ್ ಹ್ಯಾಂಡ್ ಅಲ್ವಾ? ಆ ಶಿವಾನಂದಪ್ಪ ಯಾರ್ರಿ? ವೈಸ್ ಪ್ರೆಸಿಡೆಂಟ್ ಸರ್. ವೈಸ್ ಪ್ರೆಸಿಡೆಂಟ್ ಸರ್, ನನ್ ಯಾಕೆ ಹುಡ್ಕೊಂಡ್ ಬಂದ್ರಿ ಹೇಳಿ? ಪುರ್ಸೋತಿಲ್ಲ ಅಂತ ಕಾಣ್ತದೆ, ನಿಧಾನ ಬಂದ್ ಕಾಣ್ತೀನಿ ಸರ್. ಅಥವಾ ಶಿವಾನಂದಪ್ಪರೇ ತಮ್ಮ ನೋಡ್ಬೇಕು ಅಂತಿದ್ರು, ಅವ್ರಿಗೆ ಹೇಳ್ತಿ ಬಿಡಿ ಸರ್. ಬಂದ್ ಕಾಣೋದೇನು ಬೇಡ, ಅದೇನ್ ವಿಷಯ ಅಂತ ಹೇಳ್ಬಿಟ್ಟೋಗಿ. ಅದೇ ಸರ್, ಈ ಸಾರಿ ಪ್ರೆಸಿಡೆಂಟ್ ಪೋಸ್ಟ್ಗೆ ಎಲೆಕ್ಷನ್ ಅಲ್ಲಿ ತಮ್ಮನ್ನೇ ನಿಲ್ಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಎಲೆಕ್ಷನ್ಗೆ? ಹೌದು ಸರ್. ನನ್ನನ್ನ? ಹ್ಞೂ ಸರ್. ಎಲೆಕ್ಷನ್ಗೆ? ಏಯ್ ಹೋಗ್ರಿ, ಏನಾರ ಕೆಲ್ಸ ಇದ್ರೆ ನೋಡೋಗ್ರಿ. ಹಂಗ ಅಂದ್ಬಿಟ್ರೆ ಹೆಂಗೆ ಸರ್? ಸುಮ್ನೆ ಹೋಗ್ರಿ ಈಗ ಸರ್. ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದಿತ್ತು. ಈಗ ಹೋಗ್ತಿರೋ ಇಲ್ವೋ ನೀವು? ಸರಿ ಸರ್. ಹಾ ಹೋಗಿ. ಮತ್ತೆ ಸರ್, ತಮ್ಮನ್ ಬಂದ್ ನೋಡಕ್ ವೈಸ್ ಪ್ರೆಸಿಡೆಂಟ್ ಹೇಳ ಸರ್. ಮತ್ತೆ ಅದೇ ಮಾತು, ಮುಸ್ಕೊಂಡು ಹೋಗ್ರಿ. ಸರ್ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಹೋಗ್ತೀನಿ ಬಿಡಿ. ಹಾ ಅಷ್ಟೇ. ಏನಂತಣ್ಣ? ಎಲೆಕ್ಷನ್ ಅಂತೆ, ನಾನು ಎಲೆಕ್ಷನ್ ನಿಂತ್ಕೋಬೇಕಂತೆ. ಪರಿಚಯ ಇಲ್ಲ, ಗುರ್ತಿಲ್ಲ. ನೀವಾ? ಎಲೆಕ್ಷನ್ ಬೊಂಬಾಟು. ಲೋ ನೀನಾ?
ಯಾಕಣ್ಣ? ಅಲಾಲ ನಿನ್ ಧೈರ್ಯಕ್ಕೆ ಮೆಚ್ಚಬೇಕಣ. ಧೈರ್ಯನ ಯಾವ ಮಾತಣ್ಣ? ಅಯ್ಯೋ ನನ್ ಮಗನೇ, ಈಗ ಸ್ವಲ್ಪ ಹೊತ್ ಮುಂಚೆ ನಿನ್ ತಲೆ ಹೊಡೆಯ ಕೊಟ್ಟಿದ್ದೆ, ನೀನ್ ಮಾತ್ರ ನನ್ ಕೈ ಸಿಕ್ಬಿಟ್ಟಿದ್ರೆ ಅಷ್ಟರಲ್ಲಿ. ಏನ್ ಮಾತಾಡ್ತಿದ್ದೀರಣ್ಣ? ಆ ವಿಷಯಕ್ಕೆ ಆಮೇಲೆ ಬರ್ತೀನಿ, ಮೊದ್ಲು ದುಡ್ಡಲ್ಲಿ ಹೇಳು. ಯಾವ ದುಡ್ಡು? ಯಾವ ದುಡ್ಡು? ಓ ಬೆಳಿಗ್ಗೆ ಕೊಟ್ರಲ್ಲ ಅದ? ಹ್ಮ್ ಅದೇ. ಅದ್ ಇಲ್ಲೇ ಐತಲ್ಲಣ್ಣ. ಎಷ್ಟು? 225 ರೂಪಾಯಿ. ಹ್ಮ್ ಸಾವಿರ ಹೇಳ್ ತೋರ್ಸು. ಇದು ಆವಾಗ್ಲಿಂದ ಇಲ್ಲೇ ಇತ್ತೇನು? ಹ್ಮ್ ಇನ್ನೆಲ್ಲ ಹೋಯ್ತದೆ ಅಂದ್ರೆ ಇದನ್ನ ಆವಾಗ್ಲೇ ತೋರ್ಸಕ್ ಏನಾಗಿತ್ತು ರೋಗ ನಿಮ್ಗೆ? ಯಾವಾಗಣ? ಯಾವಾಗ ಯಾವಾಗ? ಅದೇ ಮನೆ ಹೆಂಡತಿ ಸಂಸಾರದಲ್ಲಿ ಜಗಳ ನೆನ್ಪಾಯ್ತಾ? ಏನ್ ಹೇಳ್ತಿದ್ರಣ್ಣ ನೀವು? ಇಲ್ ಬೇಡ ಬಾ ಹೋಟೆಲ್ ರೂಮ್ಗೆ, ಅಲ್ಲಿ ತೋರಿಸ್ತೀನಿ. ಮತ್ತೆ ಊಟ? ಊಟ ಮೊದ್ಲು ಈ ಊಟ ಮುಗಿಲಿ, ಆಮೇಲೆ ಆ ಊಟ. ಅಣ್ಣ 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 ಯಾಕಣ ಇಷ್ಟು ರಾಂಗ್ ಆಗಿವ್ರಿ? ರಾಂಗ್ ಆಗೋದೆ ನಿನ್ ಗ್ರಾಚಾರ ಬಯಸ್ತೀನಿ ನನ್ನ ಮಗನೇ. ಅಯ್ಯೋ ಕಾಪಾಡ ಬಂಬಲೆ ಮಹದೇಶ್ವರ. ನನಗೆ ಮದುವೆ ಆಗಿದೆಯಾ? ನನ್ ಕಂಡಂಗೆ ಇಲ್ಲಪ್ಪ. ಮನೆಯಲ್ಲಿ ನನ್ ಹೆಂಡತಿ ಅಳ್ತಾ ಕೂತವಳ. ಅಣ್ಣ ನಿಮ್ಗೆ ಯಾವುದೋ ಗಾಳಿ ಮೆಟ್ಕೋಬಿಟ್ಟದೆ. ಏನಂತೀಯೋ ಕತ್ತೆ. ಲೋ ಮಾರಾಯ, ಅಳೋದ್ ನಿಲ್ಸದೇನಾಯ್ತು ಹೇಳೋ? ಶಾಲೆ ಓಡಿದ್ರು ಕಣಕ್ಕ. ನೀನೇನೋ ತರ್ಲೆ ಮಾಡಿರ್ಬೇಕು. ನನ್ ತಾಯಿ ಅಣಗೂ ಇಲ್ಲ ಕಣ್ರಕ್ಕ. ಮನೆಗ್ ಬನ್ನಿ, ಅಕ್ಕ ಅವ್ರು ಅಳ್ತಾ ಕೂತವ್ರೆ ಅಂತ ಅಷ್ಟೇ ಅಂದಿದ್ದು. ಅದಕ್ಕೆ ಸುಮ್ನೆ ಹಿಡ್ಕೊಂಡು ಬಡ್ದಾಗ ಬಡ್ದ್ಬಿಟ್ರು. ಅದೇನ್ ನಡೀತ್ ಸರಿಯಾಗಿ ಹೇಳೋ. ಇಲ್ಲ ಕಣ್ರಕ್ಕ, ಅಣ್ಣ ಅವ್ರಿಗೆ ಹುಚ್ಚಿಡ್ಬಿಟ್ಟದೆ. ಹುಚ್ಚಿಡ್ದಿರೋದು ನಿನಗೆ. ಕೊಬ್ಬು ಕೊಬ್ಬು ಎಂತ ಮಾತಾಡ್ತೀಯ ನೋಡು. ಇಲ್ಲ ಕಣಕ್ಕ, ನನಗೆ ಎಂಡ್ರು ಇಲ್ಲ ಮನೆನೂ ಇಲ್ಲ ಅಂದ್ಬಿಟ್ರು. ನಂಗ್ ಗೊತ್ತು ಇದೆಲ್ಲ ನನ್ ಸೌತಿ ಕೆಲ್ಸಾನೆ ಅಂತ. ಅಕ್ಕ ಇನ್ನೇನೆ ಮತ್ತೆ ಹೆಂಡತಿನೂ ಇಲ್ಲ ಮನೆನೂ ಇಲ್ಲ ಅಂತ ಹೇಳ್ಬೇಕು ಅಂದ್ರೆ ಇನ್ ಎಷ್ಟು ಮಟ್ಟ ತಲೆ ಕೆಡ್ತಿರ್ಬೇಕು ಅವಳು. ಈಗ ಅಳೋದ್ರೆ ಯಾಕೆ? ಎಲ್ಲ ನಿನ್ನಿಂದಲೇ ಆಗಿತ್ತು. ನೀನ್ ನೆಟ್ಟಿಗಿದ್ದಿದ್ರೆ ಬಾವ ಯಾಕೆ ಹಿಂಗಾಗ್ತಿದ್ರು? ಮನೆ ಯಜಮಾನನ್ಗೆ ಹುಚ್ಚಿಡ್ದಿದೆ ಅಂತ ಆಳ್ ಮಗ ಮಾತಾಡೋಂಗಾಯ್ತಲ್ಲ. ಈ ಸ್ಥಿತಿ ತಂದಿದ್ ಯಾರು? ನೀನೇ ಎಲ್ಲದಕ್ಕೂ ನನ್ನೇ ಅಂತೀಯಲ್ಲ. ಇನ್ಯಾರನೇ ಅಂತಾರೆ? ಹೆಂಗಾದ್ರೂ ಹಾಳು ಮಾಡ್ಕೊಂಡು ರಾಮ ನಾನು ಹುಚ್ಚಿಡಿಯೋ ತರ ಇದೆ ಕಣ. ಇದೆಲ್ಲ ಹಿಂಗ್ ಯಾಕೆ ಆಯ್ತಾ ಇದೆ ಅಂತ ನಂಗ್ ಗೊತ್ತು ಕಣಣ. ಯಾಕೆ? ಯಾರೋ ನಮ್ಗ್ ಆಗದವರು ಪಾಠ ಮಾಡಿಸ್ಬಿಟ್ಟವ್ರೆ. ಗುರು ಶಿಷ್ಯ ಅಂದ್ರೆ ಹಿಂಗಿರ್ಬೇಕು ಅಂತ ಇದ್ವಲ್ಲ, ನಮ್ ವಿಶ್ವಾಸದ ಮೇಲೆ ಯಾರ್ದೋ ಕೆಟ್ಕೊಂಡು ಬಿದ್ಬಿಟ್ಟದೆ. ಹಂಗಂತೀಯ? ಆಮೇಲೆ ನೀವು ಶಾನೆ ದಿವಸದಿಂದ ಎಣ್ಣೆ ನೀರ್ ಹಾಕಳ್ದೆ ನಿಮ್ ಬಾಡಿ ವೀಟ್ ಆಗ್ಬಿಟ್ಟದೆ. ಏನಾಗ್ಬಿಟ್ಟಿದೆ? ವೀಟು ವೀಟ್ ಆಗ್ಬಿಟ್ಟದೆ. ಹೀಟು? ಹ್ಞೂ ಅದೇ ವೀಟ್ ಆಗ್ಬಿಟ್ಟದೆ. ಎದೇಳಿ ಮತ್ತೀಗ ಚೆನ್ನಾಗಿ ಎಣ್ಣೆ ತಿಕ್ಕಿ ನೀರು ಕೊಡ್ತೀನಿ. ಬೇಡ ಬಿಡು, ಈಗ ಸ್ವಲ್ಪ ಆಸಿ. ಸರಿ ಹಂಗಾದ್ರೆ ಉಣ್ಕಂಬರಣ ಬನ್ನಿ, ಹೊಟ್ಟೆ ಕಾವು ಕಾವು ಅಂತದೆ. ತಪ್ಪು ನಂದೆ ಕಣ್ಣ, ಇಂಥ ವಿಷಯಕ್ಕೆಲ್ಲ ನಿನ್ನ ಕಳಿಸ್ಬಾರ್ದಾಗಿತ್ತು. ನಾನೇ ಹೋಗ್ಬೇಕಾಗಿತ್ತು, ನಾನೇ ಹೋಗ್ಬೇಕಾಗಿತ್ತು. ಹ್ಮ್ ನೀನ್ ಇಲ್ಲೇ ಇದ್ದು ಫೋನ್ಗಿಂದ ಬರ್ತಿರ್ತವೆ ನೋಡ್ಕತ್ತಿರು, ನಾನು ನೋಡ್ ಬರ್ತೀನಿ. ಏನೋ ಓನಣ್ಣ. ಹ ನಮಸ್ಕಾರ ಸರ್. ರಾಮ ಈ ಊರೇ ಸರಿ ಇಲ್ಲ ಕಣ, ಸಿಕ್ ಸಿಕ್ಕದವ್ರಲ್ಲ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಅದೇನ್ ಕತೆನ ಅಪ್ಪ? ಜೈ ಸಮಯ ಯಾರಿ ಮಂಗ ಯಾರಿ ನೀವು? ರೇ ಸ್ವಾಮಿ, ನೀವು ಈ ಊರಿಗೆ ದೊಡ್ಡ ಮನ್ಸಿರ್ಬೋದು, ಹಂಗಂತ ನನ್ ಡೋ ಮೇಲೆ ಕಣ್ಗಿನ್ ಮಾಡ್ಕೋತ್ರ. ರಾಮ ಡೌಟೇ ಇಲ್ಲ ಕಣ, ಈ ಊರಲ್ಲಿರೋರೆಲ್ಲ ಲೂಸ್ಗಳು, ಈ ಲೂಸು ಟೈಟ್ ಬೇರೆ ನಡಿ. ಏಯ್
ನಿಂತ್ಕೊಳ್ರಿ ಸ್ವಾಮಿ. ಮೋಹಿನಿ ನಮ್ಮ ಅತ್ತೆ ಮಗಳು, ನನಗೂ ಅವಳಿಗೂ ಲಗ್ನ ಅಂತ ಅವರವ್ವ ನಮ್ಮ ಅಪ್ಪನ ಮಾತು ಕೊಟ್ಟಾಗಲೇ ಕೇಸ್ ಕಲಾಸ್. ಈಗ ನೀವು ದುಡ್ಡದೆ ಅದದೆ ಇದದೆ ಅಂತ ಅವಳನ್ನೇನಾರ ಬುಟ್ಟಿಗೆ ಹಾಕೊಳಕ್ ನೋಡಿದ್ರ? ಈ ಕುಮಾರ ನಿಮ್ಮನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಾನೆ. ಉಸ್ಸ ಏನಿ ಅಪ್ಪ, ಹೆಂಗ್ ಹೊಡಿತಾನೆ? ಓ ನನ್ನ ಕೈಯಿಂದ ಹಾಕಿಲ್ಲಪ್ಪ, ನಮ್ಮ ಮೈಕ್ ಕರ್ಕೊಂಡ್ ಮುಂದೆ ಬಿಡ್ಬೇಕು. ಸರ್, ಓ ಸಾರಿ, ಯಾವುದೋ ಮೂಡಲಿದ್ದೆ. ನಮಸ್ಕಾರ ದೇವರು. ಓ ಶಿವಾನಂದಪ್ಪನವರು, ಆರಾಮ? ತಮ್ಮನ್ನೇ ಕಾಣವ ಅಂತ ಹೊಂಟಿದ್ದೆ. ತಮ್ಮ ಕಾರು ಸರ್ವಿಸಿಂಗ್ ಕೊಟ್ಟಿದ್ದೀನಿ. ಅತ್ಕಳಿ ಹಂಗಾದ್ರೆ ಎಲ್ಲ ಹೋಗ್ಬೇಕೋ ಬಿಟ್ಟು ಹೋಯ್ತೀನಿ, ನಡ್ಕೊಂಡು ಹೋಗ್ತೀನಿ. ಅಯ್ಯ ತಮ್ಮ ಜೊತೆ ಓಸಿ ಮಾತಾಡೋದದೆ ಅತ್ಕಳಿ. ಆ ಜುವೆಲ್ರಿ ಶಾಪ್ ಹತ್ರ ನಡಿಯಪ್ಪ. ಏನೋ ತಮ್ಮ ಮನಸ್ಸು ಸರಿ ಇದ್ದಂಗಿಲ್ಲ ಇವತ್ತು. ಹಂಗೇನಿಲ್ಲ, ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ಸ್ ಇರುತ್ತಲ್ವಾ. ಅಲ್ಲವ್ರ, ಅದಕ್ಕೆ ಇವತ್ತು ನಮ್ಮ ಶಿಷ್ಯ ಬಂದಾಗ ಏನೋ ಓಸಿ ರೇಗ್ ಬಿಟ್ರಂತೆ ತಾವು. ಇಲ್ವಲ್ಲ, ಯಾವಾಗ? ಹಾ ಮಾತು ಬಿಡಿ. ಇವತ್ತು ಆ ಪ್ರೆಸಿಡೆಂಟ್ ಯಲಕ್ಕಿಗೌಡರ ಕೈಲಿ ರಾಜೀನಾಮೆ ಕೊಡಿಸ್ಬಿಟ್ಟು. ಹೌದಾ? ಕೊನೆಗೂ ನಿಮ್ಮ ಹಠ ಸಾಧಿಸ್ಬಿಟ್ರಿ ನೀವು. ಮತ್ತೆ ಹಂಗೆ ಬಿಡಕ್ಕಾಯ್ತದ? ಈ ಸಲ ಆ ಪೋಸ್ಟ್ಗೆ ತಾವೇ ನಿಲ್ಬೇಕು ಅಂತ ನಮ್ಮವರೆಲ್ಲ ಆಸೆ ಪಟ್ಟವ್ರೆ. ಎಲೆಕ್ಷನ್ಗೆ ನಾನು ನಿಮ್ಮಂತವ್ರಲ್ಲ ಇರ್ಬೇಕಾದ್ರೆ. ನಮ್ಮ ಮಾತು ಬಿಡಿ, ಒಟ್ಟು ತಾವು ನಿಲ್ಬೇಕು ಅಂತ ನಮ್ ತೀರ್ಮಾನ ಆಗಿದೆ. ತಾವಿಲ್ಲ ಅನ್ಬಾರ್ದು. ನೀವೆಲ್ಲ ಆಸೆ ಪಡ್ಬೇಕಾದ್ರೆ ನಿಮ್ ಮಾತನ್ನ ಹಾಗೆ ಮೀರೋದು ಹಾಗೆ ಆಗಲಿ ಬಿಡಿ. ಬಹಳ ಸಂತೋಷ, ಬಹಳ ಸಂತೋಷ. ಅಲ್ಲೇನ್ ಸಪ್ಪ ದೇವ್ರು, ಮರಿಬೇಡಿ. ಇನ್ಯಾರೇ ಬಂದು ತಲೆ ಕೆಡಿಸಿದ್ರು ತೀರ್ಮಾನ ಬದಲಾಯಿಸಕ್ಕಾಗದು ಅನ್ಬೇಕು ತಾವು. ಅಯ್ಯೋ, ನೀವೆಲ್ಲ ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಟಿರ್ಬೇಕಾದ್ರೆ ನಾನು ಹೆಂಗ್ ಬೇಡ ಅಲ್ಲಿ ಹಾಗೆ. ಆಯ್ತು ನಡಿಯಪ್ಪ. ನಮಸ್ಕಾರ. ಓ ಬನ್ನಿ ಸಾರ್, ಬನ್ನಿ. ಏನ್ ಶೆಟ್ರ, ಏನಾಯ್ತು ನಮ್ ಚೈನು? ಮೊದಲು ಕೂತ್ಕೊಳ್ಳಿ ಸಾರ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿ ಆಗುತ್ತೆ ಸಾರ್. ಚಿನ್ನ ಚಿನ್ನದಂತ ಮಾಲ್ ರೆಡಿ ಮಾಡಿಸ್ತಾ ಇದ್ದೀನಿ. ಸರಿ, ಚಿನ್ನದ್ದೇ ತಾನೇ ಅದು. ಏ ಸಾಹೇಬ್ರಿಗೆ ಒಂದು ಚಿನ್ನದಂತ ಟೀ ತಗೊಂಬರ. ಅದೆಲ್ಲ ಏನು ಬೇಡ, ಇನ್ನು ಎಷ್ಟೊತ್ತಾಗುತ್ತೆ ಹೇಳಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿ ಆಗ್ಬಿಡುತ್ತೆ ಸರ್, ನೀವೇನು ಚಿಂತೆ ಮಾಡಬೇಡಿ. ಸರಿ, ನೀವು ರೆಡಿ ಮಾಡಿ, ಫ್ಯಾಕ್ಟ್ರಿಗೆ ಒಂದು ನೋಡಿ ಬರ್ತೀನಿ. ಇಲ್ಲ ರೆಡಿ ಆದ್ಕೂಡ್ಲೇ ನಿಮ್ಮ ಮನೆಗೆ ತಂದು ಕೊಟ್ಬಿಡ. ಬೇಡ ಬೇಡ, ನಾನೇ ಬಂದು ತೊಗೊಂಡೋಗ್ತೀನಿ. ಹಾಗಿದ್ರು ದುಡ್ಡು ಕೊಡ್ಬೇಕಲ್ಲ. ದುಡ್ಡು ದುಡ್ಡು ತಮ್ಮ ಹತ್ರ ಇದ್ರೆ ಎಲ್ಲಿ ಹೋಗುತ್ತೆ ಬಿಡಿ ಸರ್. ಸರ್ ಒಂದು ಅರ್ಧ ಗಂಟೆ, ಇಲ್ಲ ಒಂದ್ ಮುಕ್ಕಾಲು ಗಂಟೆ ಬಿಟ್ಟು ಬಂದ್ಬಿಡಿ ಸರ್. ಸರಿ. ಹಾಡಿ ಬೆಳದಿಂಗಳಿಂತಿನಲ್ಲಿ
ಕಸು ಹಬ್ಬಲಿ ನಿನ್ನ ಕಣ್ಣ ಬಳಿ ಚಿನ್ನ ಹತ್ತಾರು ಗಳಿಗೆಯಲಿ ಹಾದಿ ಹಾರಿರಲಿ ಸುಳಿದು ಸಂತಸದ ಇರುಳಿನಲ್ಲಿ ಆದುದನು ನುಡಿದು ಮುಂದೆ ಕಾದಿ ಹನೂರು ಹರುಷಗಳ ಕಣ್ತೆರೆದು ಪಯಣವೋ ನಿಲುಗಡೆಯೋ ನೀನರಿಯದಂತಿರಲಿ ಒಂದು ಬಿದ್ದು ಹೊಡೆದೋದ್ರೆ ಇನ್ನೊಂದು ತರ್ಬೋದು ಕಣೆ, ಅದಕ್ಕಿಷ್ಟೊಂದು ದುಃಖ ಪಡ್ಬೇಕಾ? ಆದ್ರೆ ಸಂಸಾರ ಇದ್ರಂಗಲ್ಲ ಕಣೆ, ಇನ್ನೊಂದು ಸಿಕ್ಕಲ್ಲ. ಬೇಡ ಬಿಡು, ನಾನು ಈ ವಿಷಯ ಮಾತಾಡೋದೇ ನಿಂಗೆ ಇಷ್ಟ ಇಲ್ಲ. ನಾನಾದ್ರೂ ಯಾಕೆ ಗಂಟ್ಲಾರ್ಕೊಳ್ಳಿ? ಯಾಕಕ್ಕ? ಮೀರಾ, ನನ್ನ ಗಂಡನ್ ನಾನು ಒಳ್ಳೆ ಹೆಂಡತಿ ಆಗ್ಲಿಲ್ಲ ಕಣೆ. ಆದ್ರೆ ನಾ ಏನ್ ಮಾಡ್ಲಿ, ನನ್ ಬುದ್ಧಿ ನನ್ ಕೈಯಲ್ಲೇ ಇರಲ್ಲ ಕಣೆ. ಅವ್ರಿಗೆಲ್ಲ ನನ್ ಮೇಲೆ ಬೇಜಾರಾಗ್ಬಿಡುತ್ತೋ ಅಂತ ಜೀವನ್ ಕೈಯಲ್ಲೇ ಇಟ್ಕೊಂಡಿರ್ತೀನಿ. ಅದಕ್ಕೆ ಅವ್ರಿಗೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅಂತ ಅನ್ಸಿದ ತಕ್ಷಣ ನನ್ ಬುದ್ಧಿಗೆ ಅದೇನ್ ಬರುತ್ತೋ ಏನೋ ಹುಚ್ಚಿ ತರ ಆಡ್ಬಿಡ್ತೀನಿ. ನನಗೇನ್ ಮಾಡ್ಲೆ? ತಪ್ಪು ಅಂತ ನಿಂಗೆ ಗೊತ್ತಿದ್ಮೇಲೂ ಹಂಗ್ ಯಾಕೆ ಕೂಗಾಡೋಕ್ ಹೋಗ್ತೀಯಾ? ನಂಗ್ ಗೊತ್ತಿಲ್ಲ ಕಣೆ. ಅಕ್ಕ ಇಲ್ ನೋಡು, ನೀನು ಒಳ್ಳೆಯವಳು, ಪಾವನು ಒಳ್ಳೆಯವರು, ಆದ್ರೂ ಹಿಂಗ್ ಯಾಕೆ ರಂಪ ಮಾಡ್ಕೋತೀರಾ? ಈಗ ಆಗಿದ್ದಾಯ್ತು, ಬಾ ನಾವಿಬ್ರು ಹೋಗಿ ಭಾವನ್ ಕರ್ಕೊಂಬರೋಣ. ಏನು ಈಗ ನಿಲ್ಸಿಯೋ ಇಲ್ಲೋ? ಎಲ್ಲ ನಿನ್ನಿಂದಲೇ ಆದ್ದು. ನಾನೇನ್ ಮಾಡ್ದೆ ನಿಂಗೆ? ಬೆಳಗ್ಗೆ ಟಿಫಿನ್ ಬಳಸ್ಬಿಟ್ಟು ಯಜಮಾನ್ರ ಕೈಯಾಗ ಹೊಡೆಸ್ಕೊಂಡೆ, ಆಮ್ಯಾಗ ಊಟ ಕರಿಯೋಕೆ ಹೋಗಿ ತಿರ್ಗಾ ಹೊಡೆಸ್ಕೊಂಡೆ, ಮನೆಗೆ ಬತ್ತಿದ್ದಂಗೆ ಮೀರಕ್ಕ ಅವ್ರ ಕೈಲಿ ಬೇರೆ ಬಿತ್ತು. ಒತ್ತಾರೆ ಒತ್ತಾರೆ ನಿನ್ ಮಕ ನೋಡ್ದೆ ನೋಡು, ಅಲ್ಲೇ ಎಡವಟ್ಟಾದ್ದು. ತೆಪ್ಪಿರ್ಲ ಸಾಕು, ನಿನ್ ಆಡ ಆಟಕ್ಕೆ ನಿನ್ನ ಯಾವತ್ತ ಓಡಿಸ್ಬಿಡ್ಬೇಕಾಗಿತ್ತು. ಇನ್ನ ನಿನ್ ಮಡಿಕೊಂಡವ್ರಲ್ಲ, ಅದು ನನ್ ಕಾಲ್ ಗುಣ ತಿಳ್ಕ. ಇದೇ ನಿಂಗು ಅಂಟ್ಬಿಟ್ಟೆ ತಲೆ ಕೆಟ್ಟು ಯಕ್ಕುಟ್ಟೋಗದೆ. ಪಿಕ್ಚರ್ ಪಿಕ್ಚರ್ ಹೋಯ್ತೀನಿ, ಇಲ್ಲೆಲ್ಲ ಉಸಾರು. ನಿನ್ ಸೊಕ್ಕಿ ನೋಡು. ಏ ತಬಳ ಆರಾಮ? ಓ ಫಸ್ಟ್ ಕ್ಲಾಸ್. ಯಾರದು ಗೊತ್ತಿಲ್ಲಣ್ಣ, ಮತ್ತೆ ಅಷ್ಟು ಜನ ಮಾತಾಡಿಸ್ದೆ? ಯಾರೇ ವಿಶ್ವಾಸದಾಗ ಮಾತಾಡಿಸ್ರು, ನಾವು ವಿಶ್ವಾಸದಾಗೆ ಮಾತಾಡಿಸ್ಬೇಕು ಅಂತ ನೀವೇ ಹೇಳಿದ್ರಲ್ಲಣ್ಣ. ಸರಿನಪ್ಪ, ಎರಡು ಊಟ ಪೆಸಲು. ಅಕ್ಕ ನಿನ್ ಭಾವನ್ ಮುಂದೆ ಮತ್ತೆ ರಂಪ ಮಾಡಬಾರ್ದು. ನನ್ ಮೇಲಿನ್ನು ನಿಂಗ್ ನಂಬಿಕೆ ಬಂದಿರ್ಬೇನೆ ಮೀರಾ. ಹಾಗನ್ನ ಅಕ್ಕ ನಾನು. ಅಣ್ಣ ಬಾಳೆ ಅಂತಾರಲ್ಲ ಬೇಡ. ಒಂದ್ ಬಿಡ. ಓ ಇಲ್ಲೇ ಇದಾರಲ್ಲ,
ಕೋಪ ಹೋಗ್ಲಿಲ್ವಾ? ಊಟಕ್ ಬನ್ನಿ ಅಂತ ಹೇಳಿ ಕಳ್ಸಿದ್ರೆ ಬರ್ಲೇ ಬರ್ದೇನ್ರಿ? ನಾನ್ ಬರ್ಬೇಕಾಗಿತ್ತ? ಯಾರ್ ನೀವು? ಏಯ್, ನೀನ್ ಯಾವಾಗ ಬಂದ್ಯವರಮ್ಮ? ರೀ ಬನ್ರಿ ಮನೆಗೆ. ಯಾರ್ ಮನೆಗೆ? ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನಂದೇ ತಪ್ಪಾಯ್ತು, ಸರಿನಾ? ಬನ್ನಿ ಮನೆಗ್ ಹೋಗೋಣ ಪ್ಲೀಸ್. ಕೈಯೆಲ್ಲ ಹಿಡಿತೀರಲ್ರಿ ನೀವು? ನೋಡ್ರಿ ಮೀರ ಅಕ್ಕ, ಅಕ್ಕ ರಸ್ತೆ ಕಣೆ ಇದು. ಬಾವಾ ಪ್ಲೀಸ್, ಅಕ್ಕ ಅವಳು ತಪ್ಪೇನು ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ. ಅದೇನೇ ಇದ್ರು ಮನೆಗ್ ಹೋಗಿ ಮಾತಾಡೋಣ, ಬನ್ನಿ ಮೊದ್ಲು ಹೋಗಿ ಊಟ ಮಾಡೋಣ. ನಾನ್ ಯಾಕ್ರಿ ನಿಮ್ ಮನೆಗೆ ಬರ್ಲಿ? ನಮ್ದು ಊಟ ಬೇರೆ ಆಗೋಗಿದೆ. ನೋಡ್ದೆ ನಿಮೀರ, ಯಾವತ್ತು ಹೊರಗ್ ಊಟ ಮಾಡ್ದವ್ರೆ ಅಲ್ಲ ನಿಮ್ ಬಾವ ಇವತ್ತು. ಅಕ್ಕ ಅಕ್ಕ ಪ್ಲೀಸ್. ಅವ್ರು ಯಾರು ಅಂತ ನೀನ್ ಏನಾರು ಗೊತ್ತಾನ? ನನ್ ತಾಯಣಗೂ ಗೊತ್ತಿಲ್ಲಣ್ಣ. ಏಯ್, ಆಗ್ಲೇ ನಿನ್ ಅಕ್ಕವರು ಮನೆ ಅದು ಇದು ಅಂತಿದ್ಯಲ್ಲ, ಅದಕ್ಕೂ ಇದಕ್ಕೂ. ಅಣ್ಣ, ನೀವ್ ಮಾತ್ ಎತ್ತಕ್ಕಿಲ್ಲ ಅಂತ ಹೇಳಿದ್ರೆ ನೀನ್ ಬೇರೆ ತಲೆ ಕೆಡಿಸ್ಬಿಡಕಣ. ಅವ್ರು ಯಾರು ಅಂತ ನಿಂಗೆ ಗೊತ್ತಾನ? ಇದೇನಣ್ಣ, ಯಾರು ನೋಡಿದ್ರು ಅವ್ರು ಗೊತ್ತಾ ಇವ್ರು ಗೊತ್ತಾ ಅಂತ ಕೇಳ್ತಾನೆ ಇರ್ತೀರ, ನಂಗೆ ಗೊತ್ತಿರ್ತಾರಣ್ಣ. ಮತ್ತೆ ನೀನು ಆಗ್ಲಿ ಬಿಡ್ರಿ, ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡಿ. ನಮಗೂ ಗೊತ್ತದೆ ಏನ್ ಮಾಡ್ಬೇಕು ಅಂತ. ಓಹೋ, ಸಾಕಿಡ್ರಿ ಫೋನ್ನ. ಆಯ್ತು ಬಿಡ್ರಿ. ಏನು ಶಿವಾನಂದಪ್ಪ ಹೋಗಿ ದೇವರಾಜನ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ ಒಪ್ಪಿಸ್ಬಿಟ್ಟವನಂತೆ, ಈಗೇನ್ ಮಾಡಿರಿ? ನಿಮ್ಗೆ ಯಾರು ಹೇಳಿದ್ರು? ಅವ್ರ ಕಡೆನೆ ಫೋನ್ ಮಾಡಿದ್ದೀಗ. ಸರಿ, ದೇವರಾಜಪ್ಪ ಫೋನ್ ಮಾಡಿದೀನಿ ಕೇಳ್ದೆ. ಈಗ ಇದೆಲ್ಲ ಅವ್ರ ಆಟ, ನಾವ್ಯಾಕ್ ತಲೆ ಕಳ್ಸ್ಕೋಬೇಕು ಬಿಡು. ಅಕಸ್ಮಾತ್ ಒಪ್ಕೊಂಡ್ಬಿಟ್ಟಿದ್ರೆ ಊಟ ಟೈಮ್ ಆಯ್ತು, ನಾವೇ ದೇವರಾಜಪ್ಪನ ಮನೆ ಹೋಗ್ಬರ ನಡಿ. ನಮಸ್ಕಾರ ಸರ್. ಯಾರಿವ್ರು? ಯಾರಿವ್ರು? ಇದೇನ್ ಬಾವ ಹಿಂಗ್ ಕೇಳ್ತಿದ್ದೀರಾ? ಪ್ರೆಸಿಡೆಂಟ್ ಯಾಲಕ್ಕಿ ಗೌಡ್ರಲ್ಲ? ನಮಸ್ಕಾರ ಸಾರು. ನಮಸ್ಕಾರ ಸಿಸ್ಟರು. ಏ ಕೊಡೋ. ಅಯ್ಯೋ, ಏನ್ ಸರ್ ಇದೆಲ್ಲ? ಏನೋ ಅಲ್ಪ ಕಾಣಿಕೆ, ಬೇಡ ಅನ್ಬೇಡಿ. ರಾಮ ತಗೊಂಡೋಗ್ ಒಳಗಿಡು. ದೇವರಾಜಪ್ಪನವ್ರೆ, ತಮ್ಮೊಟ್ಟಿಗೆ ಒಂದ್ ವಿಷಯ ಚರ್ಚೆ ಮಾಡ್ಬೇಕು. ಇನ್ನೇನಿಲ್ಲ, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿದ ಉಪಕಾರ ಮಾಡ್ಬೇಕು. ಮಾಡ್ತಾರ ಬಿಡಿ, ಅದಕ್ಕೇನಂತೆ ಬನ್ನಿ ಬಾವಾ. ಅಲ್ಲ ಒಂದ್ ನಿಮಿಷ ಸಿಸ್ಟರ್. ಸ್ವಾಮಿ, ಜಿಲ್ಲಾ ಪಂಚಾಯಿತಿ ವಿಚಾರ ಈಗಾಗಲೇ ತಮಗೆ ತಿಳಿದಿರಬಹುದು. ನಾನು ರಾಜೀನಾಮೆ ಕೊಟ್ಟಿವ್ನಿ, ಆದ್ರೆ ತಿರ್ಗಾ ಎಲೆಕ್ಷನ್ ನಿಂತ್ಕತಾ ಇವ್ನಿ. ತಾವು ದಯವಿಟ್ಟು ನನಗೇ ಸಪೋರ್ಟ್ ಮಾಡ್ಬೇಕು. ನಾನ್ ಅಯ್ಯೋ, ನನ್ ಸಪೋರ್ಟ್ ಇಂದ ನಿಮಗೇನ್ ಲಾಭ? ದೊಡ್ಡ ಮಾತ್, ದೊಡ್ಡ ಮಾತ್ ಸರ್. ಈಗ ನಮ್ ಬಾವನ್ ಮನಸ್ಥಿತಿ ಸರಿ ಇಲ್ಲ, ದಯವಿಟ್ಟು ಇನ್ನೊಂದ್ಸಲ ಬಂದ್ ಮಾತಾಡ್ಬೋದಲ್ಲ. ಒಂದೇ ನಿಮಿಷ ಸಿಸ್ಟರ್. ಸಾರು, ಆ ಶಿವಾನಂದಪ್ಪ ಏನೋ ಬಂದು ಎಲೆಕ್ಷನ್ಗೆ ತಾವೇ ನಿಂತ್ಕೋಬೇಕು ಅಂದಂತೆ, ಅದಕ್ಕೆ ತಾವು ದಯವಿಟ್ಟು ಒಪ್ಕೋಬಾರ್ದು ಅಂತ ಅಷ್ಟೇಯ. ಅವ್ರು ಯಾವ ಎಲೆಕ್ಷನ್ಗೂ ನಿಂತ್ಕೊಳ್ಳಲ್ಲ, ಹೋಗಿ ಸರ್. ಆ ಮಾತು ಅಣ್ಣವ್ರ ಬಾಯಿಂದ್ಲೇ ಒಂದಪ್ಪ ಬಂದ್ಬಿಡ್ಲಿ ಅಂತ. ಹ ಸ್ವಾಮಿ, ನಾನ್ ನಿಜವಾಗ್ಲೂ ಯಾವ ಎಲೆಕ್ಷನ್ಗೂ ನಿಲ್ಲಲ್ಲ, ಹೊಡ್ ಬನ್ನಿ. ಆಯ್ತು ಸ್ವಾಮಿ. ಅಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಎಲೆಕ್ಷನ್ ಎಷ್ಟು ಕೆಡ್ತು ಅಂತ ತಮಗೆ ಗೊತ್ತೈತೆ. ಅವೆಲ್ಲ ನಮ್ಮಂತವ್ರಿಗೆ ಸರಿ ಅಲ್ಲೂರ ಸರ್. ಅವ್ರನ್ನು ಹೇಳಾಯ್ತಲ್ಲ, ಇನ್ನೇನಾದ್ರೂ ಮಾತಾಡೋದಿದ್ರೆ ಆಮೇಲೆ ಬಂದ್ ಮಾತಾಡಿ ಪ್ಲೀಸ್. ಆಯ್ತು ಸಿಸ್ಟರ್. ನಮಸ್ಕಾರ. 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 ನೋಡ್ದೆ ಇಲ್ಲ, ಸುಮ್ ಸುಮ್ ನಾರ ಕುಣಿತಿದ್ದಲ್ಲ, ಬನ್ನಿ. ಸೋಮ ಅಕ್ಕವ್ರ ನೋಡು, ಇವತ್ತು ಯಜಮಾನ್ರ ಮನ್ ಸರಿ ಇಲ್ಲ, ಯಾರೇ ಬಂದ್ರು ಬಾಗಿಲು ತೆಗಿಬೇಡ, ಆಮೇಲೆ ಬನ್ನಿ ಅಂತ ಹೇಳಿ ಕಳ್ಸ್ಬಿಡು, ಗೊತ್ತಾಯ್ತಾ? ರಾಮ ಮೊದ್ಲು ಊಟಕ್ಕೆ ರೆಡಿ ಮಾಡು. ನಂದು ಊಟ ಆಗಿದೆ ಅಂದ್ರೂ ಕೇಳಲ್ವಲ್ರಿ ನೀವು? ಆಗ್ಲೇ ನಾನು ಹೇಳದ್ನಲ್ಲ, ನಡೆದಿದ್ದನ್ನೆಲ್ಲ ಮರ್ತ್ ಬಿಡೋಣ ಅಂತ. ಊಟ ಆಗಿದ್ದನ್ ಹೇಗ್ರಿ ಮರೆಯೋದು? ನೀವು ಬನ್ನಿ. ಸಾಕು
ಎಗ್ಗರ್ಸ್ಕೊಂಡು ಹೋಗಕ್ ನೋಡ್ತಾವನಲ್ಲ ಅವನ ಸುಮ್ಮನ್ಬಿಟ್ರ ಆತ ಅವ್ನ ಯಾರು ಹೇಳಕ್ಕೋಮಲ್ಲ ಇಲ್ಲ ಅನ್ಸ್ಬಿಡ್ತೀನಿ. ಏ ಮುಗಿಸ್ ಕಿಸ್ಬಿಟ್ರಪ್ಪ, ಬರೀ ಬುದ್ಧಿ ಕಲ್ಸಿ ಸಾಕು. ಇಲ್ಲೇ ಹೋಯ್ತಾವ್ ನೋಡ್ರ. ಎದೋಳಿ ಎದೋಳಿ. ಯಾರ ನೀನು? ಈಗ ಗೊತ್ತಾಯ್ತ. ಇನ್ನೊಂದ್ಸಲ ಈ ಕಡೆ ಮುಖ ಹಾಕಿದ್ರೆ ಸಾಯೋವರೆಗೂ ಜೈಲಲ್ಲಿ ಇರೋ ತರ ಮಾಡ್ಬಿಡ್ತೀನಿ. ಏನ್ ನೋಡ್ತಿದ್ಯ ತೋ? ಹೊರಗಡೆ ನಮ್ಮಿಬ್ರು ವರ್ಕರ್ಸ್ ಇದ್ದಾರೆ, ಅವ್ರನ್ನ ಡಿಸ್ಮಿಸ್ ಮಾಡಿ ಲೆಟರ್ ಟೈಪ್ ಮಾಡ್ಕೊಂಡ್ ಬನ್ನಿ. ಆಯ್ತು ಸರ್. ವಿಕ್ರಲ ಬಂದ್ಯಾರ ಕೆಲ್ಸಕ್ಕೆ? ಸರ್, ಪಾರ್ವತಿ ಏನೋ ತಮ್ಮ ಹತ್ರ ರಜಾ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರಂತಲ್ಲ ಸರ್. ಎಲ್ಲಿ? ಅವಳು ರಜಾ ಕೊಡಲ್ಲ ಅಂತ ನಾನು ಹೇಳಿದ್ದಲ್ಲ. ಅವಳು ಇವತ್ತಿನ ಸಂಬಳ ಕಟ್ ಮಾಡಿ. ಆಯ್ತು ಸರ್. ಫೈಲ್ ತಗೊಂಡು ಒಳಗೆ ಬನ್ನಿ ಸರ್. ವೈಸ್ ಪ್ರೆಸಿಡೆಂಟ್ ಕಡೆಯವರು ತಮ್ಮನ್ನ ಕಾಣ್ಲಿಕ್ಕೆ ಹೇಳಿದ್ರು ಸರ್. ನೀವು ನಿಮ್ದಾಗ್ಲಿ, ನಾವು ಮಾಡ್ತೀವಿ. ಆದ್ರೆ ನನ್ನದು ಒಂದೇ ಒಂದು ಪ್ರಶ್ನೆ. ಏನ್ ಬಾವಾ? ನೀವೆಲ್ಲ ಯಾರು? ಇದೇನ್ ಬಾವಾ ಮತ್ತೆ ಈಗ ಅಳುವಂತದ್ದೇನಾಗಿದೆ? ಅವ್ರು ಯಾಕೆ ಕಳ್ತಿದ್ದಾರೆ ನೋಡಿ ನೋಡಿ ನೋಡಿ. ಕಷ್ಟನೋ ಸುಖನೋ, ನಾನು ಊಟ ಮಾಡ್ತೀನಿ. ದಯವಿಟ್ಟು ಪ್ಲೀಸ್ ನೀವು ಹೇಳ್ಬೇಡಿ, ಊಟ ಮಾಡ್ತೀನಿ. ಹೌದು ನೋಡಿ ನೋಡಿ ನೋಡಿ, ಕಲಿಸ್ಕೊತಾ ಇದೀನಿ ಕಲಿಸ್ಕೊತಾ ಇದೀನಿ ನೋಡಿ. ತಗೊಂಡೆ ತಗೊಂಡೆ ನನ್ನ ಬಾಯಿ ಹಾಕೊಂಡಾಯ್ತು, ಊಟ ಮಾಡ್ತಿದ್ದೀನಿ ಹೇಳಿ. ಸರ್ 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 ನೋಡಿ ಸರ್, ಎಷ್ಟು ತೊಡೆದ್ರು ಒಳಗಡೆ ಬಂದ್ಬಿಟ್ರು. ದೇವಾ, ನಾನು ನೀನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಪ್ಪ. ಇವ್ರು ನೋಡ್ರೆ, ಇವನು ನಿಮ್ಗೆ ಆಫೀಸಲ್ಲಿ ಬಾಸ್ ಇರ್ಬೋದು, ಆದ್ರೆ ಮಿಡಲ್ ಸ್ಕೂಲಲ್ಲಿ ನಾನು ಇವನ್ಗೆ ಹೆಂಗೆಲ್ಲ ಹೊಡೆದಿದ್ದೀನಿ ಗೊತ್ತಾ? ಕೇಳಿ ಹೇಳ ಹೋಗ್ರಿ. ಏನಮ್ಮ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ? ನಾನು ಒಳಗೆ ಬರಬೇಕು ಅಂದ್ರೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕಾ? ಯಾವಾಗ ಬಂದೆ ಊರಿಗೆ? ಈಗ ತಾನೇ ಬಂದಿದ್ದೀನಿ. ಅಂತೂ ಯಾಕೆ ಬಂದೆ ಅನ್ಕೋತಾ ಇದ್ಯಾ? ಹಂಗೇನಿಲ್ಲ, ಚೇರ್ ಅಲ್ಲಿದೆ ಅಲ್ಲೋ ಕೂತ್ಕೊ. ನಾನು ಕೂತ್ಕೊಳಕ್ ಬಂದಿಲ್ಲ ಇಲ್ಲಿ. ಹೋಗ್ತಿದ್ಯಾ? ಆ ನಾನ ಮಗನೇ, ನಾನು ಹೋಗ್ತೀನಿ ಅಂದ್ರೆ ಖುಷಿನಾ ನಿಂಗೆ ಜೋಗ? ಹಂಗಲ್ಲ ಏನಿಲ್ಲ, ಅದು ನೋಡ ಊಟದ ಟೈಮ್ ಆಯ್ತು, ಬಹಳ ಹೊಟ್ಟೆ ಹಸಿತಾ ಇತ್ತು, ಮರ್ಯಾದೆಗೆ ಮನೆ ಕರ್ಕೊಂಡು ಊಟ ಹಾಕ್ಸು, ನಾನು ಹೋಗ್ತೀನಿ ಮನೆಗ. ಹ್ಮ್, ಈಗ ಮನೆಗೆ ಹೋದ್ರೆ ಲೇಟ್ ಆಗುತ್ತಪ್ಪ, ಯಾವ್ದಾರು ಹೋಟ್ಲಲ್ಲಿ ಮಾಡೋಣ ಬಾ, ಅಥವಾ ಇಲ್ಲೇ ತರಿಸ್ಬಿಡ್ಲಾ ಮಗನೇ? ಹೋಟ್ಲಲ್ಲಿ ಊಟ ಮಾಡಕ ನಾನು ನೀನು ಹುಡ್ಕೊಂಡ್ ಬಂದಿರೋದು. ನೋಡಯ್ಯ, ನನಗೆ ಗ್ಯಾಸ್ ಟ್ರಬಲ್, ಮನೆ ಊಟ ಒಂದೇ ಸೆಟ್ ಆಗೋದು. ನಾನು ಊರಿಗೆ ಬರ್ತಾ ನನ್ನ ಹೆಂಡತಿ ಏನು ಹೇಳ್ಕೊಳ್ತಿದ್ದಾಳೆ ಗೊತ್ತಾ? ಕಂಡು ಕಂಡಲ್ಲೆಲ್ಲ ತಿನ್ನಕ್ ಹೋಗ್ಬೇಡಿ, ದೇವ್ ಮನೆಯಲ್ಲೇ ಊಟ ಮಾಡ್ಕೊಂಬನ್ನಿ ಅಂತ ಹೇಳ್ಕೊಳ್ತಿದ್ದಾಳೆ ಗೊತ್ತಾ? ಏನಿಲ್ಲ, ಲೇಟ್ ಆಗುತ್ತಲ್ಲ. ನಿನ್ನ ಹತ್ರ ಕಾರ್ ಇದೆಯಲ್ಲ, ಏನ್ ಮಹಾ ಲೇಟ್ ಆಗುತ್ತಾ? ಕಾರ್ ಸರ್ವಿಸಿಂಗ್ ಕೊಟ್ಟಿದ್ದೀನಪ್ಪ, ಊಟ ತರಿಸ್ಬಿಡ್ತೀನಿ. ಬೇಡ 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 ಬೇಡ, ಮನೆಯಲ್ಲೇ ಹೋಗಿ ಊಟ ಮಾಡೋಣ. ನಂದೇ ಒಂದ್ ಲೀಟರ್ ಪೆಟ್ರೋಲ್ ಖರ್ಚಾದ್ರೂ ಪರವಾಗಿಲ್ಲ, ಬಾ ಹೋಗೋಣ. ಸರಿಗ್ ಬೀಸು. ಅಲ್ಲ, ಪಿಕ್ಚರ್ ಹೋಯ್ತೀನಿ ಅಂತ ಹೇಳೋದವನು ಹಂಗೆ ಯಾಕೆ ಬಂದ್ಬಿಟ್ಟೆ? ಒಳ್ಳೆ ತಲೆಕೆಟ್ ಸಾವಾಸ ನಿಂದು. ನೀನ್ ಯಾರು? ತಾಳಿ ಕಟ್ಬಿಟ್ಟು ನನ್ನೇ ಯಾರು ಅಂತ ಕೇಳಂಗಾದ ನೀನು? ಮೋದೇವಿ ಮೀಸೆ ಕಿತ್ಬಿಡ್ತೀನಿ. ಬಿಸು ಹಂಗೆ ಯಾಕುಂತೆ? ಯಾರಿವಳು? ಮಗನೇ, ಕಾರ್ ಇಲ್ಲೇ ಇದೆ, ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂದಿಯಲ್ಲ, ಇನ್ನು ನೀನ್ ಜಿಪ್ಪುಂಟನ ಬಿಟ್ಟಿಲ್ವಲ್ಲ. ಯಾಕೋ ಯಾರು ಸುಮ್ನೆ ಸೋಮ ತೆಗಿಯೋ ಬಾಗ್ಲು. ಯಾರು ಬೇಕಾಯ್ತು? ಕತ್ತೆ, ನಾನು ಈ ಮನೆ ಯಜಮಾನ, ತೆಗಿ. ಯಾರ್ರೀ ನೀವು?
ಯಜಮಾನ್ ಇಲ್ಲೇ ಊಟ ಮಾಡ್ತಿದಾರ. ನೀವ್ ಯಾವ ಸಿಮ್ ಯಜಮಾನ್ರೆ? ಯಾರು ಬಂದ್ರು ಬಾಗಿಲು ತೆಗಿಬೇಡ ಅಂತ ಹೇಳಿದಾರ? ಹೋಗ್ರಿ. ಯಾವನವನು ಒಳಗ ಊಟ ಮಾಡ್ತಿರೋ ಯಜಮಾನ? ನೀನೇವನ ದಾಸಯ್ಯ ಬಾಯಮುಚ್ಚಿ ನೋಗಯ್ಯ. ಗಂಡವ್ರ ಮನೆಗೆ ಬಂದ್ಬಿಟ್ಟು ತಲೆ ಎಲ್ಲ ಮಾತಾಡ ನೋಡ. ಲೈ ಕತ್ತೆ, ಕೆಲಸದಿಂದ ಓಡಿಸ್ ನೋಡಿ ನಿಂಗೆ. ಗೊತ್ತು ಬಿಡಲ್ಲ ಅಲ್ವಾ? ಏನ್ ಜಿಪ್ಣಾನ ನೀನು? ಒಂದ್ ಊಟ ಖರ್ಚಾಗತ್ತೆ ಅಂತ ಇಷ್ಟೆಲ್ಲ ನಾಟಕ ಆಡ್ಬೇಕಾಗಿತ್ತ? ಇನ್ನೊಂದ್ ಮಾತ್ ಹೊರಗ್ ಬಂತು ಅಂದ್ರೆ ಇಲ್ಲೇ ಹೂತಾಕ್ಬಿಟ್ಟಿ ನನ್ ಮಗನೇ. ಬೇಡಪ್ಪ, ಏನೋ ದೊಡ್ಡ ಮನುಷ್ಯ ಮನೆ ಕರ್ಕೊಂಬಂದ್ ಊಟ ಹಾಕಿಸ್ತಿ ಅನ್ಕೊಂಡಿದ್ದೆ, ಬಾಗ್ಲು ಕರ್ಕೊಂಬಂದ್ ಒದಿತಿ ಅನ್ಕೊಂಡಿರ್ಲಿಲ್ಲ. ನೀನ್ ಊಟನು ಬೇಡ, ನಿನ್ ಸಹವಾಸನು ಬೇಡ, ಹೋಗು. ಊಟ ಅಂತ ಆಯ್ತು, ಈಗೇನ್ ಮಾಡ್ಲಿ? ಏನು ಮಾಡ್ಬೇಡಿ, ಸ್ವಲ್ಪ ಹೊತ್ತು ಮಲಕೊಂಡು ರೆಸ್ಟ್ ತಗೊಳ್ಳಿ. ಎಲ್ಲಿ? ರೂಮಲ್ಲಿ. ಅಕ್ಕ ನೀನೇನು ಮಾತಾಡ್ಬೇಡ, ಎಲ್ಲ ನಾನ್ ನೋಡ್ಕೋತೀನಿ, ನೀನು ಹೋಗ್ ಸ್ವಲ್ಪ ಹೊತ್ತು ಮಲಕೋ. ನಿಮ್ ಭಾವನ್ ಜೊತೆ ಹೋಗ್ಲಾ? ಅಯ್ಯೋ ಈಗ್ಲೇ ಬೇಡ, ಇನ್ನು ಮೂಡಕ್ ಬರ್ಲಿ. ಬಂದೆ ಬಾವಾ, ಹೋಗ್ ಮಲಕೋ. ಬನ್ನಿ ಮಲ್ಕೊಳ್ಳಿ ಬಾವಾ, ಬನ್ನಿ. ಇದೇನ್ ಬಾವಾ ಅಷ್ಟೊತ್ತಿಂದ ಹೋಗಿ ಬನ್ನಿ ಅನ್ಕೊಂಡು? ಕೂತ್ಕೊಳ್ಳಿ, ಕೂತ್ಕೋ. ಆಮೇಲೆ ಇನ್ನೇನ್ ಸಮಾಚಾರ? ಯಾಕೆ ಬಾವಾ? ಅಲ್ಲ ಕೇಳಿದೆ, ಈಗ ನೀನು ಒಳಗಿದಾರಲ್ಲ ನಿಮ್ಮ ಅಕ್ಕ, ನೀವಿಬ್ರು ಸ್ವಂತ ಅಕ್ಕ ತಂಗಿನ? ಬಾವಾ ನೀವ್ ಯಾಕೆ ಹಿಂಗ ಆಡ್ತಾ ಇದ್ದೀರಾ ಅಂತ ನಂಗ್ ಗೊತ್ತು. ಅಕ್ಕ ಮೋಸ ಹೋಗ್ಬೋದು, ಆದ್ರೆ ನಾನ್ ಮೋಸ ಹೋಗಲ್ಲ. ಮೋಸನ? ಏನ್ ಮೋಸ? ಅಕ್ಕನ್ ಬುದ್ಧಿ ಕಲ್ಸ್ಬೇಕು ಅಂತ ತಾನೇ ನೀವ್ ಇಷ್ಟೆಲ್ಲ ನಾಟಕ ಆಡ್ತಿರೋದು, ನಂಗ್ ಗೊತ್ತಿಲ್ವಾ? ಬುದ್ಧಿ ಕಲ್ಸಕ್ಕ ಅವ್ರಿಗೇನಾಗಿದೆ? ನೋಡಕ್ ಸರಿಯಾಗಿ ಕಂಡ್ರು? ಆಗ್ಲಿ ಆಗ್ಲಿ, ಅದೇನೇನ್ ಹೇಳ್ತಿರೋ ಹೇಳಿ. ನಿಮ್ಮ ಅಕ್ಕ ಇದಾರಲ್ಲ ಶೀಲಾ ತಾನ ಅವ್ರ ಹೆಸರು, ಅವ್ರ ಗಂಡ ಯಾರು? ಆಮೇಲೆ ಹೋಗ್ಲಿ, ಅವ್ರ ಗಂಡ ಈಗ ಎಲ್ಲಿದ್ದಾರೆ? ಸರಿ ಆಮೇಲೆ. ಅಲ್ಲ ನಿಮ್ಮ ಅಕ್ಕನಿಗೆ ಮೊದ್ಲಿಂದು ಇದೇ ತರನ ಅಥವಾ ಇತ್ತೀಚೆಗೆ? ಸರಿ ಕೇಳಿ ಮುಂದಕ್ಕೆ. ಹೋಗ್ಲಿ ಬಿಡು, ಏನು ಕೇಳಲಿ. ಬಾವಾ ನೀವು ಒಳ್ಳೆಯವರು, ಸ್ವಲ್ಪ ಬಾಯಿಜೋರು ಅನ್ನೋದ್ ಬಿಟ್ರೆ ಅಕ್ಕನೂ ಒಳ್ಳೆಯವಳೆ, ಆದ್ರೂ ನೀವಿಬ್ರು ದಿನ ಯಾಕೆ ಜಗಳ ಆಡ್ತೀರಾ ಅಂತಾನೆ ನಂಗ್ ಅರ್ಥ ಆಗ್ತಿಲ್ಲ. ನಿಮಗ್ ಗೊತ್ತಿಲ್ಲ ಬಾವಾ, ಅಕ್ಕನ ಮನ್ಸ್ ಗೆಲ್ಲೋದು ತುಂಬಾ ಸುಲಭ. ನಿಮ್ಗಳ ಮೇಲೆ ಅಷ್ಟೊಂದ್ ಪ್ರೀತಿ ಇದೆಯಲ್ಲ, ಅದ್ ಕಣ್ಣಿಗೆ ಕಾಣೋ ಹಾಗೆ ನಡ್ಕೊಂಡ್ರೆ ಸಾಕು. ನಾಲ್ಕು ಒಳ್ಳೆ ಮಾತಾಡೋದು, ಏನಾದ್ರೂ ತಂದ್ಕೊಡೋದು, ಎಲ್ಲಾದ್ರೂ ಕರ್ಕೊಂಡು ಹೋಗೋದು, ಅವಳು ರೇಗಾಡಿದ್ರು ತಾಳ್ಮೆಯಿಂದ ಹೀಗಲ್ಲ ಶೀಲಾ ಹೀಗೆ ಅಂತ ತಿಳಿ ಹೇಳೋದು. ಮೀರಾ ನೀನ್ ತುಂಬಾ ಬುದ್ಧಿವಂತೆ. ಥ್ಯಾಂಕ್ಸ್. ಮೀರಾ ನಿನ್ ಹೆಸರು ಮುದ್ದಾಗಿ ಇದೆ. ಥ್ಯಾಂಕ್ಸ್. ನೀನು ಮುದ್ದಾಗಿ ಇದೆಯಾ? ಓಹೋ ಉಬ್ಬಿಸ್ಬೇಡಿ. ಮೀರಾ ನನ್ಗೆ ಎಲ್ಲ ಹೇಳ್ಕೊಡ್ತೀಯ? ಓ ಸುಮ್ನಿರಿ, ನಿಮ್ಗೆ ಎಲ್ಲ ಗೊತ್ತಿದೆ. ನಾನು ನನ್ನ ಪ್ರೀತಿ ತೋರಿಸ್ತೀನಿ, ನೀನು ತಪ್ಪ
ಸರಿ ಅಂತ ಹೇಳ್ತೀಯ? ಹೋಗಿ ಬಾವಾ. ಮೀರಾ, ಹಿಂಗೆನ ನೀನು ನೀನು ಹಂಗೆ ತಿರುಗು. ಮೀರಾ, ನಿಂತರ ಹುಡುಗಿ ಕೈ ಹಿಡಿಯಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಏನು. ಹಿಂಗೆನ ಮೀರಾ, ಇಷ್ಟು ದಿನ ಇಲ್ಲಿದ್ದೆ ನೀನು. ಮೀರಾ, ಏನ್ ಬಾಬಾ ಇದು? ಮೀರಾ ಭಜನ್. ನೀವ್ ನನ್ ಬಾಬಾ ಅಲ್ಲ. ನಾನು ಅಷ್ಟೊತ್ತಿಂದ ಅದನ್ನೇ ಹೇಳ್ತಾ ಇರೋದು. ಮತ್ತೆ ಮೀರಾ ತೂ ಹೋಗಿ ಬಾಬಾ. ಏನೇ ಮೀರಾ, ಬಾವ ಯಾಕೋ ಒಂಥರ ಇದಾರೆ ಕಣೆ, ನಮ್ ಬಾವಾನೇ ಅಲ್ಲ ಅನ್ನೋ ತರ. ಅಯ್ಯೋ ಅಳ್ಬೇಡಕ್ಕ, ಹೆದ್ರಕೊಳ್ಳೋಂಥದ್ದೇನು ಇಲ್ಲ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸರಿ ಹೋಗ್ತಾರೆ. ನಾನೀಗ ಅಲ್ಲಿಗೆ ಹೋಗ್ಲಾ? ಅಯ್ಯೋ ಈಗ್ಲೇ ಬೇಡ, ಮೊದ್ಲು ಬಾವ ನಿದ್ದೆ ಮಾಡ್ಲಿ, ನೀನು ಹೋಗ್ ಸ್ವಲ್ಪ ಹೊತ್ತು ಮಲ್ಕೊ. ಹೃದಯದ ಮಿಡಿತ ಕುಟುಂಬದ ಬಾರಲ್ಲ ಮುದೇವಿರ್ ಕಾಲೊತ್ತು ಕಾಲು ಸಾನೆ ನೋಯ್ತಾ ಅದೇ. ಏನೋ ಕಾಲೊತ್ತದ ನಾನ ಇಲ್ಲ ಮತ್ತೆ ನಾನ್ ಕಟ್ಕೊಂಡಿರೋದು ನಿನ್ನ, ಇನ್ಯಾರನ್ ಕರೀಲಿ ಬಾ ಬಾರಲ್ಲ. ಹ್ಮ್ ಸರಿ ಗೊತ್ತು. ಅಲ್ಲಿ
ಲೇಟ್ ಎಬ್ಬಿಸ್ಬಾರ್ದಿತ್ತನ? ಓ, ಸ್ವಲ್ಪ ಲೇಟ್ ಆದ್ರೂ ಕೆಲಸ ಕೆಟ್ಟೋಯ್ತದೆ, ಎದೇಳಿ ಹೊಡಗನ. ಎಲ್ಲಿಗೆ ಹೋಗೋದು? ಹೋಗೋದೆ ಆದ್ರೂ ಕಾಫಿ ಗಿಫಿ ಕುಡ್ಕೊಂಡು ಹೊಣಗಿರೋ. ಓ, ಮತ್ತೆ ಆ ಅಕ್ಕ ತಂಗಿದ್ರ ಕೈ ಸಿಗಾಕಂಡ್ರೆ ಅಷ್ಟಯ್ಯ. ನಾನು ಸ್ವಲ್ಪ ಯಾಮಾರಿದ್ರು ಇವತ್ ನನ್ನ ಸೀಲನೆ ಹೊಂಟೋಗೋದು, ಎದೇಳಿ ಮೊದ್ಲು ಹೊಡಗನ. ನಡಿಯಪ್ಪ. ನೀನಲ್ಲಿಗೆ ಬಂದು ಮನೆಗ್ ಬನ್ನಿ, ಅಕ್ಕವ್ರು ಕಾಯ್ತವ್ರೆ, ಅದು ಇದು ಅಂತ ಗೋಳಾಡ್ದಲ್ಲ, ಅದೆಲ್ಲ ಇವ್ರ ಬಗ್ಗೆನೆ ಅಲ್ಲ. ಅಂದ್ರೆ ನಿನ್ ಮೊದ್ಲೇ ಇವ್ರ ಕನೆಕ್ಷನ್ ಇತ್ತು, ಆದ್ರೆ ಏನು ಗೊತ್ತಿಲ್ದಾಗೆ ನನ್ನನ್ನೇ ಮರಳ್ ಬಾಬಿಟ್ಟ. ಅಲ್ಲ ಅಣ್ಣ, ಈ ಮಾತು ಎತ್ತಕ್ಕಿಲ್ಲ ಅಂತ ಮೊದ್ಲು ನೀವೇ ಒಪ್ಕೊಂಡಿದ್ರ, ಈಗ ತಿರ್ಗಾ ಶುರು ಮಾಡಿದ್ರೆ ಹೆಂಗಣ? ಬನ್ನಿ ಮೊದ್ಲು ನಿನ್ ಗೆಟನಾಗಣ. ನನ್ನೇ ಮಾಸ್ಬಿಟ್ಟಿಲ್ಲ. ಇದಕ್ಕೇನು ಹೇಳಣ್ಣ? ಅಣ್ಣ, ನಮ್ ತಾಯಣ್ಣಗೂ ನಂಗೇನು ಗೊತ್ತಿಲ್ಲ ಅಣ್ಣ. ಹಂಗ್ ನೋಡಕ್ ಹೋದ್ರೆ ನನಗಿನ್ನ ನಿಮಗೆ ಮನೆ ಒಗ್ಗಿರಂಗದೆ. ಬನ್ನಿ ಅಂದ್ರೆ ಕಾಲೆ ಕಡಿತಿರ್ನಿಲ್ಲ, ಬನ್ನಿ ಮತ್ತೀಗ. ಆದ್ರೂ ಅವಳು ಮುದ್ದಾಗಿದ್ಲಪ್ಪ. ಯಾರು? ನನ್ ಹೆಂಡತಿ ತಂಗಿ. ನಿಮ್ಮೇನ್ರ? ನೀವ್ ಯಾವಾಗ ಮದುವೆ ಮಾಡ್ಕೊಂಡ್ರಣ್ಣ? ನಂಗೆ ಗೊತ್ತಿಲ್ಲ. ನಂಗೆ ನನ್ ಹೆಂಡತಿ ಅಂದ್ರೆ ನನ್ ಹೆಂಡತಿ ಅಂತ ಹೇಳ್ಕೊಡ್ತಿಲ್ಲಲ್ಲ, ಅವಳು ತಂಗಿ. ಏನ್ ಚೆನ್ನಾಗಿದ್ದಾಳೆ, ಏನ್ ಮಾತಾಡ್ತಾಳೆ, ಎಷ್ಟ್ ಚೆನ್ನಾಗ್ ನಗ್ತಾಳೆ, ಏನ್ ಫಿಗರ್, ಏನ್ ಕಲರ್. ಅದಂಗೆ ಏನು ಹೆಣ್ಮಕ್ಳು ಏನ್ ಮಾಡಿದ್ರು ಚೆನ್ನಾಗೆ ಕಾಣ್ತದೆ. ಓ, ನಡಿಯಪ್ಪ. ಸರ್ 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 ಅಪ್ಪ, ಸದ್ಯ ಸಿಕ್ಕಿದ್ರಲ್ಲ. ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು ಸರ್. ಏನಿದು? ಏನ್ ಸರ್ ಹೀಗ್ ಕೇಳ್ತೀರಿ? ತಾವೇ ಆರ್ಡರ್ ಕೊಟ್ಟಿದ್ ಚೈನು, ಇದು ನನಗೆ ಕೊಡ್ತಿದ್ದೀರಿ? ಸ್ವಲ್ಪ ತಡ ಆಗಿದ್ದಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೊಳ್ಳದ. ಒಳ್ಳೆ ಮಾಲು ಸರ್, ಇಟ್ಕೊಳ್ಳಿ ಸರ್. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬಿಲ್ಲು ಆಮೇಲೆ ಕಳಿಸ್ಕೊಡ್ತೀನಿ. ಬರಲ ಸರ್? ಅಲ್ಲ ಅಲ್ಲ ರೀ, ಇದೇನೋ ಹೊಸ ಕತೆ ರಾಮ. ನಾನ್ ಏನೇನ್ ಹಿಡಿದ್ರು ತಲೆ ಕೆಡಿಸ್ಕೊಂಬಾರ್ದು ಅಂತ ತೀರ್ಮಾನ ತಕೊಂಬಿಟ್ಟಿವ್ನಿ. ನೀವು ಹಂಗೆ ಬನ್ನಿ, ಎಲ್ಲ ಸರ್ವ್ ಹೋಯ್ತದೆ. ಈಗ ಶಿವ ಅಂತ ಕತ್ ಹಾಕೊಂಬಿಡಿ. ಹಂಗಂತೀಯ? ಅಷ್ಟೇ ಮಾತ. ಯಾರಿ ನೀವು? ನಾವೇನ್ ಮಠದ ಸ್ವಾಮಿಗಳ ಹಿಂಗ್ ಕಾಲಿಗೆ ಬೀಳ್ತಿರಲ್ರಿ? ಹೇಳ್ರಿ ಮೇಲಕ್ಕೆ, ಹೇಳ್ರಿ. ಅಂದ್ರೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನಿಮ್ ಮಟ್ಟಕ್ಕೆ ಹಾಕೊಳ್ಳಿ, ನಮ್ಮನ್ ಮಾತ್ರ ನಮ್ ಪಾಡಿ ಬಿಟ್ಬಿಡಿ ಸ್ವಾಮಿ. ನಾನೇನ್ರಿ ಮಾಡಿದೆ ನಿಮ್ಗೆ? ಹೇಳ್ರಿ ಮೇಲಕ್ಕೆ. ನೀವ ಕಾಲ್ ಕರ್ಕೊಂಡ್ ಬಂದ್ರಿ ಅಂತ ಒಂದ್ ಬಿಟ್ಟ, ಅದು ಅಷ್ಟೊಂದ್ ಜೋರಾಗಿ ಬೀಳುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೇಳ್ರಿ ಹೇಳ್ರಿ ಸ್ವಾಮಿ. ಇನ್ನು ಬೇಕಾದ್ರೆ ಡಿಕ್ ಬಿಡಿ ಆದ್ರೆ ಆದ್ರೆ ನಮ್ಮ ವಾಹಿನಿ ವಾಹಿನಿ ತಂಟೆಗೆ ಮಾತ್ರ ಬರ್ಬೇಡಿ ಸ್ವಾಮಿ. ನಂಗೆ ಅವಳು ಬಿಟ್ರೆ ಬೇರೆ ಯಾರು ಇಲ್ಲ, ಅವಳಿಗೂ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸ್ವಾಮಿ. ಅವಳಿಗೂ ನನ್ಗೂ ಲಗ್ನ ಅಂತ ಚಿಕ್ಕ ವಯಸ್ಸಾಗೆ ಫಿಕ್ಸ್ ಆಗ್ಬಿಟ್ಟದೆ ಸ್ವಾಮಿ. ಯಾವ ಮೋಹಿನಿನೋ ನಾನು ಮದ್ವೆ ಆಗೋ ಹುಡುಗಿ ಸ್ವಾಮಿ. ಅಯ್ಯೋ, ಇದ್ ಯಾಕೋ ಬಗೆಹರಿಯಲ್ಲ. ರೀ ಹೋಗ್ರಿ, ನಾನ್ ಯಾರ ತಂಟೆಗೆ ಬರಲ್ಲ, ಹೋಗ್ರಿ. ಮೋಹಿನಿನ ಬೇಡ, ಕಾಮಿನಿನ ಬೇಡ, ಒಬ್ರು ಸಾಕು. ನಿಮ್ಮ ಉಪಕಾರನ
ಏಳೇಳು ಜನಕ್ಕೆ ಮರೆಯಲ್ಲ ಸ್ವಾಮಿ, ಯಾವ ನಿಮ್ಮ ಸಂದಾಗಿರ್ಲಿ. ಅಣ್ಣ ಪಾಪ ಈ ಅಪ್ಪಂಗೆ ಯಾರೋ ಸಾನೆ ನೋವು ಕೊಟ್ಬಿಟ್ಟವ್ರೆ ಕಣ್ಣಣ್ಣ. ಈ ಊರಿಗೆ ಏನೋ ದೆವ್ವ ಬರ್ದಿದೆ ಕಣ, ಇನ್ನು ಸ್ವಲ್ಪ ತಾದ್ರೆ ನನ್ನ ಹುಚ್ಚಿಡಿದ್ ಬಿಡುತ್ತೆ. ಮೊದ್ಲು ರಾಮ ನಾಯಿಬ್ರು ಒಂದು ತೀರ್ಮಾನ ತಗೋಬೇಕು. ತಕೊಂಬಿಡಣ್ಣ ಕಣ್ಣಣ್ಣ. ಇಲ್ಲ ಬೇಡ, ನಡಿಯಲ್ಲ ಕೂತ್ಕೊ ಮಾತಾಡುವ. ಏನ್ ಸ್ವಾಮಿ ದುರೇನ್ರು, ರಾಜಕೀಯ ಎಲ್ಲ ಸಂದಾಗ ನಡೀತಾ ಅದು ಏನೋ ತಮ್ಮಷ್ಟಿಲ್ಲ. ಯಾಕೆ ದೇವರಾಜಪ್ಪನ ಎಲೆಕ್ಷನ್ಗೆ ನಿಲ್ಸೇ ಬಿಡ್ತೀನಿ ಅಂತ ಹೊಂಟ್ರಿ? ದೇವ್ರ ದಯದಲ್ಲಿ ಅದು ಆಯ್ತು. ಎಲ್ಲಿ ನಿಮ್ ದೇವ್ರು ನಮ್ ಕಡೆನೆ ಒಲ್ದು ಬಿಟ್ಟವನಲ್ಲ, ದೇವರಾಜಪ್ಪ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾತ್ ಕೊಟ್ಟವ್ರೆ. ಸ್ವಾಮಿ ರಾಜಕೀಯ ಅಂದ ಮೇಲೆ ನಾವು ಸುಳ್ಳು ಹೇಳ್ತೀವಿ, ಆದ್ರೆ ನಿಮ್ಮಷ್ಟಲ್ಲ. ಸುಳ್ಳೋ ನಿಜವೋ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಹಾ ರಾಮ, ಏನ್ ವಿಚಿತ್ರನೋ ಇದು, ಈ ಊರಲ್ಲಿರೋರ್ಗೆಲ್ಲ ನಾವು ಗೊತ್ತು, ಆದ್ರೆ ನಮ್ಗೆ ಯಾರು ಗೊತ್ತಿಲ್ಲ. ಎಲ್ಲ ಹೆಸರಿಟ್ಟು ಬೇರೆ ಕರೀತಾರೆ, ಸಂಬಂಧ ಕಟ್ತಾರೆ, ನಮ್ಮನ್ ಹುಟ್ಟದಾಗಿಂದ ನೋಡ್ತಿದಾರೋ ಏನೋ ಅನ್ನುವಾಗ ನಡ್ಕೋತಾರೆ. ಆದ್ರೆ ನಾವು ಅಲ್ಲ, ಈ ಊರ್ಗೆ ಹುಚ್ಚಿಡ್ತಿದೆ ಅಂತೀಯ? ಹಾಗೂ ಹೇಳಕ್ಕಾಗಲ್ಲ, ಅದು ನಾವೇ ಹುಚ್ಚರ. ಏ ಬಿಡ್ತು ಅನ್ನಿ. ಸರಿ, ನಾವಿಬ್ರು ಹುಚ್ಚರಲ್ಲ ಅಂತ ಇಟ್ಕೋಣ. ನಮ್ಮಿಬ್ರಿಗೆ ತಂದಿಡ್ತಲ್ಲೋ ಈ ಊರು, ಏನೋ ಮಾಡೋದು. ಏನ್ ಮಾಡೋಣ ಅಂದರಿ? ಏನಿಲ್ಲ, ಮೊದ್ಲು ಈ ಊರಿಂದ ಜಾಗ ಖಾಲಿ ಮಾಡೋದು. ಎಲ್ಲಿಗೆ? ತಮ್ಮ ನಮ್ಮೂರಿಗೆ ಹೋಗ್ಬಿಡೋಣ ಕಣೋ. ಇಷ್ಟು ದಿನ ಸುತ್ತಿ ಸುತ್ತಿ ಸಾಕ ಹೋಗಿದೆ, ಒಂದಿಷ್ಟು ದಿನ ಅಲ್ಲಿ ಹೊರಡೋಣ. ಸರಿ ಕಣ್ಣ. ನೀನು ಈಗಲೇ ರೈಲ್ವೆ ಸ್ಟೇಷನ್ ಹೋಗು, ಸಂಜೆ 7 ಗಂಟೆ ಟ್ರೈನ್ಗೆ ಎರಡು ಟಿಕೆಟ್ ಬುಕ್ ಮಾಡ್ಕೊಂಬಾ. ಅಣ್ಣ ನೀವೆಲ್ಲಿರ್ತೀರ ಅಣ್ಣ? ಇಲ್ಲೇ ಎಲ್ಲ ಸುತ್ತಿರ್ತೀನಿ ಕಣ. ಅಥವಾ 6 ಗಂಟೆಗೆ ಹೋಟ್ಲಲ್ಲೇ ಸಿಗೋಣ, ಹೇಗೂ ರೂಮ್ ಖಾಲಿ ಮಾಡ್ಬೇಕಲ್ಲ. ಸರಿ ಕಣ್ಣಣ್ಣ. ಹಾ, ಆಮೇಲೆ ನಾವ್ ಈ ಊರ್ ಬಿಡೋವರೆಗೂ ಏನೇ ನಡೆದ್ರು ತಲೆ ಮಾತ್ರ ಕೆಡಿಸ್ಕೊಳ್ಳೇಬಾರ್ದು. ಆಟೋ ತಿಂದ ನಾನು ಅದನ್ನೇ ಅಲ್ವಾ ಅಣ್ಣ ಹೇಳ್ತಾ ಇದ್ದಿದ್ದು. ನಮಸ್ಕಾರ ಸರ್. ಸರಿ ನೀನ್ ಹೊರಡು. ಏ ದೊಡ್ಡ ಜೋಪಾನ. ಅಣ್ಣ ನೀವು ಹುಷಾರು. ನನಗೇನು ಅನುಮಾನ ಇಲ್ಲಪ್ಪ, ಆದ್ರೆ ಆ ಯಪ್ಪ ಹೇಳೋದ್ ನೋಡಿದ್ರೆ ಎಂತವನ್ಗಾದ್ರೂ ಅನುಮಾನ ಬಂದೇ ಬರ್ತದೆ. ಹಂಗಿತ್ತಪ್ಪ, ಅದಕ್ಕೆ ಈಗ ನಾವೇನ್ ಮಾಡ್ಬೇಕು? ದೇವರಾಜಪ್ಪ ಎಲೆಕ್ಷನ್ ನಿಂತ್ಕತನ ಇಲ್ವಾ ಅನ್ನೋದನ್ನ ಮೊದ್ಲು ಗಟ್ಟಿ ಮಾಡ್ಕೋಬೇಕು. ಉಳಿದಿದ್ದೇನಿದ್ರು ಆಮೇಕೆಯ. ಪ್ಲೇಟ್ ತಗೊಂಡು ಹೋಗಕ್ಕೂ ಕರಿಬೇಕೇನ್ರಯ್ಯ? ಒಬ್ಬೊಬ್ಬನಿಗೂ ಒದ್ದೋಡಿಸ್ತೀನಿ ಕತ್ತೆಗಳ. ಹಲೋ ನಮಸ್ಕಾರ, ಯಾರು? ನಾನ್ ಸ್ವಾಮಿ ಯಾಲಕ್ಕಿ ಗೌಡ. ಓ ಪ್ರೆಸಿಡೆಂಟ್ ಸಾಹೇಬ್ರು, ಏನ್ ವಿಷಯ ಹೇಳಿ. ಏನಿಲ್ಲ, ನಾನ್ ಮತ್ತೆ ಎಲೆಕ್ಷನ್ ನಿಂತ್ಕಂಡ್ರೆ ತಾವು ನನಗೇ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ತಮ್ಮ ಹೆಸರಲ್ಲಿ ಒಂದು ಪಾಂಪ್ಲೆಟ್ ಕೊಡ್ಸೋಣ ಅಂತ ತಮ್ಮನ್ನೊಂದ್ ಮಾತ್ ಕೇಳ್ಬಿಟ್ಟು. ರೇ ನಿಮ್ ಸಪೋರ್ಟ್ ಮಾಡಕ್ ನನಗೇನ್ ತಲೆ ಕೆಟ್ಟಿದೇನ್ರಿ? ನಾನೇ ನಿಂತ್ಕೋಬೇಕು ಅಂತ ಇಡೀ ಊರೇ ಒತ್ತಾಯ ಮಾಡ್ತಿದೆ. ಅಯ್ಯ ಇದೇ ಸ್ವಾಮಿ, ತಿಂಗಳಿಗೆ ಒಂದು ಮಾತಾಡ್ತೀರಿ, ಆಗೊಂದು ಈಗೊಂದು ಮಾತಾಡೋದು ನಿಮ್ಮ ಅಭ್ಯಾಸ, ನಂದಲ್ಲ. ಇಡ್ರಿ ಫೋನ್. ಇವನ್ಗೇನು ಹುಚ್ಚಿಡಿದೇನಯ್ಯ? ಹಲೋ ದೇವರಾಜ್ ಅವರಿದ್ದಾರಾ? ಹಲೋ. ಹಾ ಮೋಹಿನಿ. ಹಲೋ. ಹಾ ಹೋಗಿದ್ದೆ, ಅಜ್ಜಯ್ಯ ನೀನು ರೆಡಿ ಇರಲಿಲ್ಲ, ಈಗ ಮತ್ತೆ ಹೋಗ್ತಾ ಇದ್ದೀನಿ. ಹಾ ತಗೊಂಡು ಅಲ್ಲಿಗೆ ಬರ್ತೀನಿ. ಹಾ 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 ಸೆಲೆಬ್ರೇಟ್ ಮಾಡುವ. ಸಾಹೇಬ್ರೆ ಬಡವನ್ ಮೇಲೆ ದಯ ಇಡಿ, ನೀವು ಹೇಳಿದ್ರೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ಅಷ್ಟು ದುಡ್ಡು ಬೇಕಾದ್ರೆ ಕೊಟ್ಬಿಡ್ತೀನಿ.
ಸ್ಟೇಷನ್ಗೆ ಮಾತ್ರ ಕರಿಬೇಡಿ, ನಮ್ ವ್ಯಾಪಾರ ಹೋಗ್ಬಿಡುತ್ತೆ. ಓ ನಮಸ್ಕಾರ ಸ್ವಾಮಿ, ಆರಾಮ? ಚೆನ್ನಾಗಿದ್ದೀರಾ? ಆಯ್ ಏನ್ ಶೆಟ್ರ ಆಯ್ತಾ? ಏನಾಗೋದು ಸರ್, ಎಲ್ಲ ಹೋಗ್ತಾ ಇದೆ. ರೀ ನನ್ ಚೈನ್ ರೆಡಿ ಆಯ್ತಾ ಅಂತ ಕೇಳಿದೆ. ಅದಾಗ್ಲೇ ರೆಡಿ ಆಯ್ತಲ್ಲ ಸರ್. ಆ ಚೈನ್ ನಿಮ್ಮನೆಗೆ ಬಂದು ನಿಮ್ ಕೈಗೆ ಕೊಟ್ಟಲ್ಲ ಸರ್. ಏನ ಚೈನು ನಮ್ಮನೆಗೆ ನನ್ ಕೈ ಕೊಟ್ರಿ? ಏನ್ ಶೆಟ್ರ ಯಾಕೆ ಕುಡ್ಕೊಂಡ್ ಮಾತಾಡ್ತಿದೀರಾ? ಹೆಂಗೆ ನನಗೆ ಅರ್ಜೆಂಟ್ ಇದೆ, ಚೈನ್ ಕೊಡಿ. ಓ ಗೋವಿಂದ ಗೋವಿಂದ ಸರ್, ನೀವು ಆರ್ಡರ್ ಕೊಟ್ಟಿದ್ದು ಒಂದೇ ಚೈನಿಗೆ ತಾನೆ ಸರ್? ಆ ಚೈನರಿ ನಾನು ಕೇಳ್ತಾ ಇರೋದು ಅದನ್ನೇ ನಿಮ್ ಕೈಗೆ ತಂದು ಕೊಟ್ಟನಲ್ಲ ಸರ್. ಸರ್ ನೀವು ನಿಮ್ ರಾಮ ಇಬ್ರು ಮನೆಯಿಂದ ಈಚೆ ಕಡೆ ಬರ್ತಾ ಇದ್ರು, ನಿಮಗೆ ಲೇಟ್ ಆಗ್ಬಿಟ್ಟಿದೆ ಅಂತ ನಾನೇ ತಂದು ಕೊಟ್ಟನಲ್ಲ ಸರ್. ಹಂಗಾದ್ರೆ ನಾನು ದುಡ್ಡು ಕೊಟ್ಬಿಟ್ನ? ಇಲ್ಲ ಸರ್, ಅದೇ ದುಡ್ಡು ಇವಾಗ ಬೇಕಾಗಿದೆ ಸರ್, ತುಂಬಾ ಅರ್ಜೆಂಟ್ ಆಗಿದೆ, ಮರ್ಯಾದೆ ಕಾಪಾಡಿ ಸರ್. ಅಂದ್ರೆ ನೀವು ಚೈನ್ ಕೊಟ್ಬಿಟ್ಟಿದ್ದೀರಾ, ನಾನ್ ನಿಮಗೆ ದುಡ್ಡು ಕೊಡ್ಬೇಕಷ್ಟೇ? ಹೌದು ಸರ್. ರೇ ಶೆಟ್ರ ನೀವು ನಂಬಕಸ್ತ್ರ ಕೊಟ್ಟಿದ್ದೆ, ಈಗ ನನಗೆ ಆಗದೆ ಇರೋರ್ ಮಾತು ಕೇಳ್ಕೊಂಡು ನನ್ನನ್ನೇ ಆಟಾಡ್ಸಕ್ ನೋಡ್ತೀರಾ ನೀವು? ಏನ್ ಸ್ವಾಮಿ ಅದ್ ಕತೆ? ಪಾಲಿಟಿಕ್ಸ್, ಎಲೆಕ್ಷನ್ ಪಾಲಿಟಿಕ್ಸ್. ನಾನು ಆ ಪ್ರೆಸಿಡೆಂಟ್ ಏಲಕ್ಕಿಗೌಡನ ಎದುರು ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ದೀನಲ್ಲ, ಈ ಟೈಮಲ್ಲಿ ದೇವರಾಜ ಚಿನ್ನದ ಸೈನ್ ತಗೊಂಡು ದುಡ್ಡೇ ಕೊಟ್ಟಿಲ್ಲ ಅಂತ ಸುದ್ದಿ ಮಾಡ್ಬಿಟ್ರೆ ನನ್ನ ಹೆಸರು ಕೆಡಿಸ್ಬೋದಲ್ಲ. ಅದು ಪ್ಲಾನು. ಕರೆಕ್ಟ್ ಏನ್ರಿ ಶೆಟ್ರ? ರೀ ಶೆಟ್ರ ಈ ಆಟಲ್ಲ ನನ್ನ ಹತ್ರ ಬೇಡ, ಮರ್ಯಾದೆಯ ಚೈನ್ ಕೊಡಿ, ಈಗಲೇ ಫುಲ್ ಅಮೌಂಟ್ಗೆ ಚೆಕ್ ಕೊಟ್ಬಿಡ್ತೀನಿ. ಗೋವಿಂದ ಗೋವಿಂದ, ಮೊದಲೇ ನನ್ನ ಟೈಮ್ ಚೆನ್ನಾಗಿಲ್ಲ, ನೀವು ಹೀಗೆ ಮಾಡಿಬಿಟ್ರೆ ಹೇಗೆ ಸರ್? ನಾನೇ ನಿಮ್ ಕೈಗೆ ಚೈನ್ ಕೊಟ್ಟೆ, ನೀವೇ ಕುತ್ತಿಗೆಗೆ ಹಾಕೊಂಡ್ರಿ ಸರ್. ದಯವಿಟ್ಟು ನನ್ ದುಡ್ಡು ಕೊಟ್ಬಿಡಿ ಸರ್. ಎಲ್ರಿ ಇದೆ ಚೈನು? ಹ್ಮ್, ಯಾಕೆ ನಿಮ್ಮಲ್ಲಿ ಬರೀ ಮೋಸದ ಕಂಪ್ಲೇಂಟೆ ಬರ್ತಾ ಇದೆಯಲ್ಲ, ಒಳಗಾಕ್ಬೇಕಾ? ಸರ್ ನೀವು ಎಲೆಕ್ಷನ್ ನಿಲ್ತಿದ್ದೀರಾ ಸರ್? ನನಗೆ ಗೊತ್ತೇ ಇರಲಿಲ್ಲ ನಿಮ್ಮಂಥವ್ರು ಬರಬೇಕು ಸರ್. ತಾವ ಹೇಳಿ ಸರ್, ನೀವು ನೀಲಿ ಒಳಗಡೆ ಹಾಕ್ಬಿಡೋಣ. ಒಳಗಾಕೋದಲ್ಲ ಏನು ಬೇಡ, ನನ್ನ ಚೈನ್ ನನಗೆ ಕೊಟ್ಬಿಡಲಿ ಸಾಕು. ಏನ್ ಸರ್, ನೀವೇ ಚೈನ್ ಇಸ್ಕೊಂಡು ಈ ರೀತಿ ಹೇಳಿದ್ರೆ ಹೇಗೆ ಸರ್? ಈ ಊರಲ್ಲಿ ನ್ಯಾಯ ನೀತಿನೇ ಇಲ್ವಾ ಸರ್? ಹೋಗ್ಲಿ ಬಿಡಿ ಸರ್, ನಾನು ನಿಮ್ ಜೊತೆಗೆ ಸ್ಟೇಷನ್ಗೆ ಬರ್ತೀನಿ, ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅದೇನ್ ಮಾಡ್ತೀರೋ ಮಾಡಿ ಸರ್. ನಾವಿರೋದಿಕ್ಕಿಲ್ಲ, ತಾವೇನು ಕರ್ಕೊಂಡು ಸ್ಟೇಷನ್ ಬನ್ನಿ ಸರ್, ನಾನು ನಿಮ್ಗೆ ಕಾಯ್ತಾ ಇರ್ತೀನಿ. ನಾನು ಬರಲ್ಲ ಸರ್. ಆಲ್ ದ ಬೆಸ್ಟ್ ಸರ್. ಹ್ಮ್ ಸರ್, ಆ ಚೈನ್ ಎಲ್ಲಿ ಮಡಗಿದ್ದೀರಿ ಹೇಳಿ ಸರ್. ರೀ ಮುಚ್ಕೊಂಡು ನಡೀರಿ ಸ್ಟೇಷನ್ಗೆ. ಟಿಕೆಟ್ ತಂದ್ಬಿಟ್ಟೆ ಅಲ್ಲಿ ಸಾನೆ ರಸ್ಸು, ಆದ್ರೂ ಹೆಂಗೋ ಗುದ್ದಾಡಿ ತಕ ಬಂದ್ಬಿಟ್ಟೆ ನೋಡಿ. ಎಲ್ಡವೆ ಏನ್ ಟಿಕೆಟಾ? ಒಳ್ಳೆ ಎಡವಟ್ ಆಯ್ತಲ್ಲ ಅಣ್ಣ, ನೀವೇ ಊರ್ ಬಿಟ್ಟು ಹೋಗಣ, ರೈಲಿಗೆ ಎರಡು ಟಿಕೆಟ್ ತಗಮ್ಮ ಅಂತ ಕಳ್ಸಿದ್ರಲ್ಲ ಅಣ್ಣ. ನಿಲ್ಸತ್ತಲ್ಲಟೆ ಅಣ್ಣ, ಈಗ ನಾನು ಶೆಟ್ರು ಸ್ಟೇಷನ್ ಹೊರಟಿದೀವಿ. ರೈಲ್ವೆ ಸ್ಟೇಷನ್ಗ? ಪೊಲೀಸ್ ಸ್ಟೇಷನ್ಗೆ. ನೀ ನೇರೋ ಮನೆಗೆ ಹೋಗೋ, ಅರ್ಜೆಂಟ್ 15,000 ರೂಪಾಯಿ ಬೇಕಂತೆ ಚೈನ್ಗೆ, ಅದು ಪೊಲೀಸ್ ಕೊಡಕ್ಕೆ ಅಂತೇಳಿ ಇಸ್ಕೊಂಬಾ. ಏನ ತಿರ್ಗಾ ಆ ಮನೆಗ? ನಾನ್ ಹೋಗಕ್ಕಿಲ್ಲ. ಒದ್ರೆ ಸೀದಾ ಮನೆಗೆ ಹೋಗ್ಬಿಡ್ತೀಯ ನನ್ನ ಮಗನೇ, ಹೋಗ ಅಣ್ಣ ಹೋಗ. ಸರ್ ಊರ್ ಬಿಟ್ಟು ಹೋಗೋ ಕೆಲಸ ಏನ್ ಮಾಡಿದೀರಾ? ರೇ ನೋಡ್ರಿ ದುಡ್ಡು ತರಿಸ್ತಾ ಇದೀನಿ, ನೀವ್ ಚೈನ್ ಕೊಟ್ರೆ ಅಲ್ಲೇ ಕ್ಯಾಶ್. ಈಗ್ಲಾರ ಗೊತ್ತಾಯ್ತಾ ನಾನ್ ಎಂತ ಮನುಷ್ಯ ಅಂತ? ಮಾತಾಡ್ತೀರ ಅಣ್ಣ. ನಮಸ್ಕಾರ ದೇವರು, ತಾವಿಲ್ಲೇ ಸಿಕ್ಕಿದ್ದು ಬಹಳ ಅನುಕೂಲ ಆಯ್ತು ನೋಡಿ. ಅಲ್ಲ ಈ ಯಾಲಕ್ಕಿ ಗೌಡ ತಿರ್ಗಾ ಎಲೆಕ್ಷನ್ ನಿಂತ್ಕತ್ತಾವನಲ್ಲ, ತಾವ್ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾವನೆ. ಹ್ಮ್ ಯಾರೋ ಬಂದ್ ಕೇಳಿದ್ರು. ಅವನೇ ಅವನೇ. ಅಲ್ಲ ನೀವೇ ಹೇಳಿ, ನಾನ್ ಯಾಕೆ ಅವ್ರು ಸಪೋರ್ಟ್ ಮಾಡ್ಬೇಕು ಹೇಳಿ ಅಲ್ವಾ? ಮತ್ತೆ ಅಲ್ಲ ನೀವ್ ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತೀರಾ? ನೀವೇ ಎಲೆಕ್ಷನ್ ನಿಂತ್ಕೋತಿರೋವಾಗ. ಯಾರು ನಾನ? ನಾನ್ ಯಾಕ್ರಿ ಎಲೆಕ್ಷನ್ ನಿಂತ್ಕೋಬೇಕು? ನನಗೇನು ಹುಚ್ಚ ಇದೇನ್ ಸ್ವಾಮಿ, ಹಿಂಗ್ ಉಲ್ಟಾ ಹೊಡೆದ್ಬಿಟ್ರಿ. ರೀ ಹೋಗ್ರಿ. ಏ
ನೀನ್ ಹೇಳ್ದಾಗ ನಾನು ನಂಬ್ಲಿಲ್ಲ. ಈ ವೈಂಗ್ ನಿಜವಾಗ ಹುಚ್ಚಿಡಿದ್ಬಿಟ್ಟು ಅತ್ಕಳ್ಳ. ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಕಣೆ. ಮೀರಾ, ನಾನೀಗ ಹೋಗಿ ಅವ್ರನ್ನ ನೋಡ್ಲಾ? ಏನಕ್ಕ, ನಿನ್ ಗಂಡನ್ ನೋಡಕ್ಕೆ ನನ್ ಕೇಳ್ಬೇಕಾ? ಸಂಜೆ ರೈಲಿಗೆ ಟಿಕೆಟ್ ತರಕ್ ರೈಲ್ವೆ ಸ್ಟೇಷನ್ ಹೋದ್ನ, ಬರೋವಾಗ ಅಣ್ಣ ಸಿಕ್ತು. ಸಿಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಯ್ತಾ ಇದೀನಿ, ಪೊಲೀಸ್ನವ್ರು ಕೊಡಕ್ 15,000 ರೂಪಾಯಿ ಬೇಕು, ಮನೆಗೆ ಹೋಗಿ ಇಸ್ಕೊಂಬ ಅಂತಂದ್ರು. ಪೊಲೀಸ್ನವ್ರು ಕೊಡಕ ಯಾಕೋ? ಟಿಕೆಟ್ ಬೇರೆ ಬುಕ್ ಮಾಡ್ಸಿದ್ನಿ ಅಂತ್ಯಾ? ಬಂದಿದ್ದಾನೆ ಎಲ್ಲಿಗೆ? ಸರಿ ಕೊಡ, ಬಾಯ್ ಬಿಡು. ಏ ರಾಮ, ಅಕ್ಕ ಬಾವಾ, ರಾಮನ್ ಕೈಯಲ್ಲಿ 15,000 ರೂಪಾಯಿ ಕೊಟ್ಟು ಕಳಿಸ್ಬೇಕಂತೆ, ಏನು ಅಂತ ಬಂದ್ ಹೇಳ್ತಾರಂತೆ. ಸ್ವಾಮಿ, ಪೊಲೀಸ್ ಸ್ಟೇಷನ್ಗೆ ಎತ್ಲಾಗ ಹೋಗ್ಬೇಕು? ಹಿಂಗೆ ಹೋಗಿ ಎಡಕ್ ತಿರ್ಕೊಳ್ಳಿ. ಹಲೋ ಸಿಸ್ಟರ್, ನಾನು ಪ್ರೆಸಿಡೆಂಟ್ ಯಾಲಕ್ಕಿಗೌಡ ಮಾತಾಡ್ತಿರೋದು. ತಾವು ಅವ್ರ ಕುಟುಂಬನ? ಅಲ್ಲ, ನಾನು ಅವ್ರ ನಾದ್ನಿ. ಹೇಳಿ ಸರ್. ಏನಿಲ್ಲ, ನಿಮ್ ಬಾವಂಗೆ ಯಾರನ ಒಳ್ಳೆ ಡಾಕ್ಟರ್ ತಾವ ಚೆಕ್ ಮಾಡಿಸಿ ಸಿಸ್ಟರ್. ಅವ್ರಿಗೆ ಯಾಕೋ ಬುದ್ಧಿ ಸರಿ ಇಲ್ಲ ಅನ್ನಂಗದೆ. ನೋಡಿ, ತಾವು ದೊಡ್ಡವರು ಅಂತ ಸುಮ್ಮನಿದ್ದೀನಿ ನಾನು. ದಯವಿಟ್ಟು ಬಾಯ್ ಬಂದಾಗ ಮಾತಾಡ್ಬೇಡಿ, ಫೋನ್ ಕೆಳಗಿಡಿ. ಏನೋ ಸಿಸ್ಟರ್, ನಾನ್ ಹೇಳೋದ್ ಹೇಳಿದ್ದೀನಿ, ತಮ್ಮ ಇಷ್ಟ. ಯಾರೇ ಅದು ಮೀರಾ, ಅಷ್ಟೊರಾಗ ಮಾತಾಡ್ತಿದ್ದೆ? ದೊಡ್ಡ ಮನುಷ್ಯರಂತೆ ಮಾತಾಡೋದ್ ನೋಡಿದ್ರೆ. ಯಾರೇ ಅದು, ಏನೇ ಅಂದ್ರು? ಯಾಲಕ್ಕಿಗೌಡ್ರು ಬಾವನ್ಗೆ ತಲೆ ಕೆಟ್ಟಿದೆ ಅಂತ ಮಾತಾಡ್ತಾರೆ, ಅವ್ರಿಗೆ ತಲೆ ಕೆಟ್ಟಿರ್ಬೇಕು. ಯಾರಿಗ್ ಗೊತ್ತು, ಅವ್ರು ಹೇಳೋದೆ ನಿಜ ಇರ್ಬಹುದು. ಏನಕ್ಕ ಹೀಗ್ ಮಾತಾಡ್ತೀಯ? ಹಲೋ ತಾಯಿ, ನಾನು ವೈಸ್ ಪ್ರೆಸಿಡೆಂಟ್ ಶಿವಾನಂದಪ್ಪ. ಹೇಳಿ ಸರ್. ಏನಿಲ್ಲ ತಾಯಿ, ಯಾಕೋ ನಿಮ್ ಬಾವಂಗೊಂಚೂರು ತಲೆ ಕೆಟ್ಟಿರಂಗದೆ. ಅಷ್ಟೇ ತಾನೇ, ಇಡಿ ಫೋನು. ಹಂಗಲ್ಲ ತಾಯಿ, ಎಲ್ರಿಗೂ ತಲೆ ಕೆಟ್ಟಿರೋ ಆಗಿದೆ. ಆ ವೈಸ್ ಪ್ರೆಸಿಡೆಂಟ್ ಅದೇ ಮಾತು ಹೇಳೋದಾ? ಯಾಕೆ, ನಿನ್ಗೆ ಹಾಗನ್ನಿಸ್ಲಿಲ್ವಾ? ಮಧ್ಯಾಹ್ನ ಅವ್ರು ಆಡ್ತಾ ಇದ್ದಿದ್ ರೀತಿ ನೋಡಿದ್ರೆ. ಏ ಸುಮ್ನಿರಕ್ಕ, ಏನೋ ಮೂಡ್ ಕೆಟ್ಟಿತ್ತು ಅಂತ ಕಾಣುತ್ತೆ ಪಾಪ. ಅಣ್ಣ ಅಣ್ಣ ಅಣ್ಣ, ಪೊಲೀಸ್ ಸ್ಟೇಷನ್ ಅಂತ ಬಂದ್ಬಿಟ್ರ ಅಣ್ಣ. ಶುರು ಆಯ್ತು ನಿನ್ ವಕ್ರ. ನಾನ್ ನಿನ್ನ ರೈಲ್ವೆ ಸ್ಟೇಷನ್ ಕಳ್ಸಿದ್ರೆ ನಿನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತೀಯಾ? ಅಯ್ಯೋ, ಇದೇನಣ್ಣ ಹಿಂಗಂತೀರಾ? ನಾ ರೈಲ್ ಟಿಕೆಟ್ ತಕೊಂಬಂದು ತೋರಿಸಿದ್ರೆ ಮನೆಗೆ ಹೋಗಿ 15,000 ರೂಪಾಯಿ ಇಸ್ಕೊಂಬ, ಪೊಲೀಸ್ರು ಕೊಡ್ಬೇಕು ಅಂತ ನೀವೇ ಕಳ್ಸಿರಲ್ಲಣ್ಣ. ನೋಡಿ, ದುಡ್ಡು ಇಲ್ಲೇ ಐತೆ. ಅಯ್ಯೋ ರಾಮ. ಏನಣ್ಣ ನೀನಲ್ಲ ಕಣ, ಆ ದೇವ್ರು ಎತ್ತಲ್ಲ ಬಿಡಿ. ಏ ರಾಮ, ಮನೆಗೆ ಹೋಗಿ ದುಡ್ಡು ಇಸ್ಕೊಂಬ ಅಂತ ನಿಜವಾಗ್ಲು ನಾನು ನಿನ್ ಕಳ್ಸಿದ್ನ? ನನ್ ನಾಣೆಗೂ ಕಣಣ್ಣ. ಯಾವಾಗ್ಲೋ ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೋಬಿಡಿ. ಅಣ್ಣ ನೀವೇ ಹೇಳಿದ್ರಲ್ಲಣ್ಣ, ಈ ಊರಲ್ಲಿ ಏನೇ ನಡೆದ್ರು ತಲೆ ಕೆಡಿಸ್ಕೊಂಬಾರ್ದು ಅಂತ. ಅದು ಸರಿನಪ್ಪ, ಆದ್ರೂ ಈ ಊರು ಒಂಥರ ಹುಚ್ಚರ ಸಂತೆ ಕಣಣ್ಣ. ಹುಚ್ಚರ ಸಂತೆ. ಹುಚ್ಚರ ಸಂತೆ, ಹುಚ್ಚರ ಸಂತೆ, ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೆ ಕಣು. ಹುಚ್ಚರ ಸಂತೆ, ಹುಚ್ಚರ ಸಂತೆ, ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರೆ ಕಣು. ಓ ವಿಧಿಯೇ ಆಹಾ ವಿಧಿಯೇ, ಓ ವಿಧಿಯೇ ಆಹಾ ವಿಧಿಯೇ, ಸೀಗ ಕೊಂದು ಸಾಯ್ತಿದ್ದೀವಿ ನಾವು. ಬ್ಲಡ್ಡಿ ಫೂಲ್ಸ್, ಬ್ಲಡ್ಡಿ ಫೂಲ್ಸ್, ಬ್ಲಡ್ಡಿ ಫೂಲ್ಸ್. ಹುಚ್ಚರ ಸಂತೆ, ಹುಚ್ಚರ ಸಂತೆ, ಭೂಮಿ ಮ್ಯಾಕೆ ನಮ್ಮಂತವ್ರಿಗೆ ಜಾಗ ಇಲ್ಲಣ್ಣ.
ಉಚ್ಚರಿಸಂತೆ ಉಚ್ಚರಿಸಂತೆ ಭೂಮಿ ಮ್ಯಾಕೆ ನಮ್ಮಂತವ್ರಿಗೆ ಜಾಗ ಇಲ್ಲಣ್ಣ. It's a mad, mad, mad world. Mad, mad world. ಕಾಸಿನ್ ಹುಚ್ಚು, ರೇಸಿನ್ ಹುಚ್ಚು, ಹುಡುಗಿ ಹುಚ್ಚು, ಸಿನಿಮಾ ಹುಚ್ಚು, ಅಧಿಕಾರದ ಹುಚ್ಚು, ವಯಸ್ಸಾದ್ರೂ ಮುಚ್ಚಿಡೋ ಹುಚ್ಚು, ಹೋದ್ ಹೋದಲ್ಲಿ ಹುಚ್ಚು ನನ್ ಮಕ್ಕಳು ಕಾಲ್ ಕಾಲ್ಗೆ ಸಿಗ್ತಾರೆ. ಆದಿರ್ಲಣ್ಣ, ಈಗ ಹೇಳಿದ ಮಾತನ್ನ ಇನ್ ಸ್ವಲ್ಪ ಹೊತ್ತಿಗೆ ಹೇಳಿಲ್ಲ ಅಂತಾರೆ. ನಿಮಿಷಕ್ಕೊಂದು ವೇಷ, ನಿಮಿಷಕ್ಕೊಂದು ಯಾಸ. ನಮ್ಮಂತವ್ರಿಗೆ ಜಾಗ ಇಲ್ಲಣ್ಣ. ಉಚ್ಚರಿಸಂತೆ ಉಚ್ಚರಿಸಂತೆ ಭೂಮಿ ಮ್ಯಾಕೆ ನಮ್ಮಂತವ್ರಿಗೆ ಜಾಗ ಇಲ್ಲಣ್ಣ. ನಮ್ಮ ನೋಡಿ ತಗಲಾಸ್ಬಿಟ್ಟೆ. ಫೂಲ್ ಬ್ಲಡ್ಡಿ ಫೂಲ್, ಬ್ಲಡ್ಡಿ ಫೂಲ್, ಬ್ಲಡ್ಡಿ ಫೂಲ್. ಹುಚ್ಚರಿಸಂತೆ ಹುಚ್ಚರಿಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರ ಕಣ. ಹುಚ್ಚರಿಸಂತೆ ಹುಚ್ಚರಿಸಂತೆ ಭೂಮಿ ಮೇಲೆ ಮ್ಯಾಕ್ಸಿಮಮ್ ಹುಚ್ಚರ ಕಣ. ದೇವು ದೇವು, ಐ ಇದೇನ ಹೊಸ ಚೈನು, ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್. ದೇವು, ನೀವು ನಮ್ಮನೆಗೆ ಹೊರಟಿದ್ದೀರಾ ಅಲ್ವಾ? ಇಲ್ವಲ್ಲ, ನಡೆಯೋರಮ್ಮ. ದೇವು ದೇವು, ನಿಂತ್ಕೊಳ್ಳಿ ದೇವು. ಯಾಕ್ ದೇವು, ನಾನ್ ಚೈನಿಗೆ ಹಠ ಮಾಡಿದೆ ಅಂತ ಕೋಪನಾ? ಇದ್ಯಾರು ಅಣ್ಣ, ತಿರ್ಗಾ ನನ್ನೇ ಕೇಳ್ತಿರಲಣ್ಣ ನೀವು. ಯಾಕ್ ದೇವು, ಎಲ್ಲ ನೋಡ್ತಾರೆ ಅಂತ ನಾಚ್ಕೋತಿದ್ದೀರಾ? ಹಾಗಾದ್ರೆ ಬನ್ನಿ ಮನೆಗೆ ಹೋಗೋಣ, ಬೇಕಾದ್ರೆ ನಾನ್ ಮೊದ್ಲು ಹೋಗಿರ್ತೀನಿ. ನೀವ್ ಈ ಕೋಡಂಗಿನ ಎಲ್ಲಾದ್ರೂ ಸಾಕ್ ಹಾಕ್ಬಿಟ್ಟು ಆಮೇಲೆ ಒಬ್ರೆ ಬಂದ್ರಿ. ಯಾಕ್ರವ ಹೆಂಗಾಗ್ತೈತೆ? ಈಗ ನಾವ್ ಯಾರು ಮನೆಗೆ ಬರ್ಬೇಕು? ಏನ್ ಹಿಂಗ್ ಕೇಳ್ತಿರೋ ದೇವು, ನಮ್ಮನೆಗೆ. ಒಳ್ಳೆ ಕತೆ ಆಯ್ತಲ್ಲ, ಈ ಊರಲ್ಲಿ ಯಾರು ಸಿಕ್ಕಿದ್ರು ಮನೆ ಕರ್ಕೊಂಡು ಹೋಗೋ ಶೋಕಿನ ಎಲ್ರಿಗೂ. ಯಾಕ್ ದೇವು, ಎಲ್ರ ಮುಂದೆ ನಾನು ಅವಮಾನ ಮಾಡ್ತಿದ್ದೀರಾ? ಬರಲ್ವ ನೀವು? ಪ್ಲೀಸ್ ಸ್ವಲ್ಪ ದೂರ ನಿಂತ್ಕೊಳ್ರಿ, ನಾನು ಆಗ್ಲಿಂದ ನೋಡ್ತಾ ಇದೀನಿ. ಒಳ್ಳೆ ಮೈ ಮೇಲೆ ಬೀಳ್ತಿರಲ್ರಿ ನೀವು. ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ದೇವು, ನೀವು ಸರ ಕೊಡದೆ ಇದ್ರೆ ಅಷ್ಟೇ ಹೋಯ್ತು. ಆದ್ರೆ ಆದ್ರೆ ನಾನೇ ಗೊತ್ತಿಲ್ಲ ಅನ್ಬೋದಾ? ನಮ್ ಪ್ರೀತಿನೇ ಸುಳ್ಳ. ಓ, ನಮ್ಗೆ ಊರಲ್ಲಿ ಉಳಿಗಾಲ ಇಲ್ಲ ಕಣೋರಾಮ. ಹೆಂಗಸ್ರೆ ಈ ಮಠದಲ್ಲಿ ಇದಾರೆ ಅಂದ್ರೆ. ದೇವು ಬೇಡ, ಮಾತಾಡ್ಬೇಡಿ, ನನಗಿನ್ನು ಸಿಟ್ಟು ಬಂದ್ರೆ ಸುಮ್ನೆ ಇರೋಣಲ್ಲ ನಾನು. ಏನ್ರಿ ಏನ್ರಿ ಮಾಡ್ತೀರಾ ಅಣ್ಣ? ಸುಮ್ನಿರ ಅಣ್ಣ, ಸಿಕ್ ಸಿಕ್ಕದವ್ರನ್ನ ಬೇಗ ಬೇಕಾದಾಗ ಆಟಾಡ್ಸಕ್ಕೆ ನಾವೇನು ಗೊಂಬೆಗಳ? ನನಗೂ ಸಾಕಾಗಿ ಹೋಗಿದೆ, ಹೋಗ್ರಿ. ಅದೇನ್ ಮಾಡ್ಕೊತೀರೋ ಮಾಡ್ಕೊ ಹೋಗ್ರಿ. ನಾನು ಯಾರ್ಯಾರ್ಗೆ ಅಂತ ಉತ್ತರ ಹೇಳಿ. ದೇವು ಇದೇ ಕೊನೆ ಮಾತಾ? ನಮ್ಮಪ್ಪ ನನಗೂ ಇದೇ ಕೊನೆ ಮಾತು. ನಮಸ್ಕಾರ. ಆಗ್ಲಿ, ನೋಡ್ತಾ ಇರಿ, ನಾನ್ ಈಗಿಂದೀಗ್ಲೇ ಹೋಗಿ. ನನಗೂ ನಿಮ್ಗೂ ಏನ್ ಸಂಬಂಧ ಆತ ನಿಮ್ ಹೆಂಡತಿಗೆ ಹೇಳ್ತೀನಿ. ನನ್ನ ಹೆಂಡತಿಗ ಅಂದ್ರೆ ಶೀಲಾ ಅವ್ರಿಗ? ಹೋಗಿ ಹೇಳಿ, ಈಗ್ಲೇ ಹೇಳಿ, ಧಾರಾಳವಾಗಿ ಹೇಳಿ, ದಯವಿಟ್ಟು ಹೇಳಿ. ನಮಸ್ಕಾರ, ಬಾರ. ನನ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಓ, ಚಂದ ಕೇಳಕ್ ಬಂದಿದ್ದೀರಾ? ನಾನ್ ಮೋಹಿನಿ, ನಿಮ್ ಗಂಡ ಇದಾರಲ್ಲ ಅವ್ರ ಲವರ್ ನಾನು. ನಂಗ್ ಮದ್ವೆನೇ ಆಗಿಲ್ಲ. ಇರಾ, ನೀವ್ ನೋಡಕ್ ಬಂದಿರೋದು ನನ್ನನ್ನ ಅಂತ ಕಾಣುತ್ತೆ, ಬನ್ನಿ ಒಳಗೆ. ಬನ್ನಿ. ಏನ್ ಹೇಳಮ್ಮ ತಾಯಿ? ಪರವಾಗಿಲ್ಲ ಬಿಡಿ. ಅರೆ, ಮಾತಾಡ್ಬೇಕು ಅಂದ್ ಬಂದ್ಮೇಲೆ ಮಾತಾಡ್ಕೊಂಡೇ ಹೋಗ್ಬೇಕು.
ಏನ್ ಹೇಳಮ್ಮ? ನನ್ ಪರಿಸ್ಥಿತಿ ಯಾರಿಗೂ ಬರಬಾರದು. ಏನ್ ಪರಿಸ್ಥಿತಿ ನಮ್ಮ? ಅದು ಅದು ನಾನ್ ನಿಮ್ ಗಂಡನ್ ಲವರ್. ಸರಿ ಮುಂದಕ್ಕೆ ಹೇಳು. ಹೇಳು ಹೇಳು, ಇಲ್ದಿದ್ರೆ ಕತ್ತರಿಸ್ಬಿಡ್ತೀನಿ ಹೇಳು. ಅಕ್ಕ ಲವರ್ ಆಗಿದ್ದೆ ಈಗಲ್ಲ. ಓ ಸರಿ, ಹಾಗಾದ್ರೆ ನೀನ್ ಹೋಗಿ ಒಳಗೆ ಕೂತ್ಕೋ, ನಾನು ಈಗ ಬರ್ತೀನಿ. ಹೋಗಿ ಒಳಗೆ ಕೂತ್ಕೊಳೆ. ಸಾಕೇನೆ? ಸಾಕಾತ್ವ ಇನ್ನು ಬೇಕಾ? ಬೆಳಿಗ್ಗೆ ನಿಮ್ ಬಾಬಾ ನನ್ನ ಹುಚ್ಚಿ ಅಂದ್ರಲ್ಲ, ಈಗ ನಿನ್ಗೆ ಅರ್ಥ ಆಯ್ತಾ ನನ್ಗೆ ಯಾಕೆ ಹುಚ್ಚಿ ಹಿಡಿಯುತ್ತೆ ಅಂತ? ಹೌದು ಕಣೆ, ನಾನು ಹುಚ್ಚಿನೆ. ಅವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದೀನಲ್ಲ, ನಾನು ಹುಚ್ಚಿನೆ. ನನಗೇನ್ ಮಾಡ್ಲಿ, ಇನ್ಯಾವ ಆಸೆ ಇಟ್ಕೊಂಡು ಬದುಕಿರ್ಲಿ ನಾನು? ಕಂಪ್ಲೇಂಟ್ ಬರ್ಕೊಂಡು ಆಯ್ತಲ್ಲ, ಹೋಗ್ರಿ. ಎಲ್ಲಿ ಸರ್, ನಿಮ್ ಕಡೆ ಅವ್ರು ಯಾರು ಬರ್ಲೇ ಇಲ್ಲ? ಹ್ಮ್, ಅದೇ ಗೊತ್ತಾಗ್ತಿಲ್ಲ ಸರ್. ಒಂದು ಫೋನ್ ಮಾಡಿ ನೋಡ್ಲಾ? ಅಯ್ಯೋ ಮಾಡಿ ಸರ್. ಹಲೋ ಹಲೋ, ಮೀರಾ ನಾನಮ್ಮ, ನಿನ್ ಬಾವ. ಸರ್ ಯಾಕೋ ಲೈನ್ ಸರಿ ಇಲ್ಲ, ನಾನೇ ಹೋಗಿ ನೋಡ್ಕೊಂಡ್ ಬರ್ಲಾ? ಹೋಗ್ ಬನ್ನಿ ಸರ್, ಅದಕ್ಕೇನಂತೆ ಸರ್? ನಾನು ಹೋಗ್ಲಾ. ನೀವು ಕೂತ್ಕೊಳ್ರಿ, ಬಂದ್ಬಿಡ್ತಾರೆ. ಯಾಕ್ ರಮಣ ಅಳ್ತಾ ಇದ್ಯಾ? ಈ ಪಿಕ್ಚರ್ನವ್ರು ಬಲೆ ಅಳಿಸ್ತಾರೆ ಕಣ್ಣ, ಕಳ್ಳೆಲ್ಲ ಕಿವುಚ್ ಬಂದಂಗ ಆಯ್ತದೆ. ಅದು ನಿಜಾನೇನು? ಬಂಡಕ್ಕೆ ಕೊಡಿ. ಇಷ್ಟೊತ್ತೆಲ್ಲೋಗಿದ್ಯೋ ಕತ್ತೆ?
ಪಿಕ್ಚರ್ಗೆ. ಎಲ್ಲಿಗೆ? ಪಿಕ್ಚರ್ಗೆ ಹೋಗಿದ್ದೆ. ಅರ್ಜೆಂಟ್ ಆಗಿ ಮನೆಗೆ ಹೋಗಿ ದುಡ್ಡು ತಗೊಂಬರೋ ನನ್ ಮರ್ಯಾದೆ ಹೋಗ್ತಿದೆ ಅಂದ್ರೆ ಪಿಕ್ಚರ್ಗೆ ಹೋದ ನೀನು? ಪಿಕ್ಚರ್ಗೆ ಅಣ್ಣ ದುಡ್ಡು ತಗೊಂಬ ಅಂತೀವಿ. ಎಲ್ಲ ಹೇಳಿದ್ರ ಅಣ್ಣ ನಾನ್ ನಿನ್ ದುಡ್ಡು ತಗೊಂಬ ಅಂತ ಹೇಳಿಲ್ಲ? ಇಲ್ಲ 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 ಇಲ್ಲ. ನಡಿ ಮನೆಗೆ, ಅಲ್ಲಿರೋದು ನಿನ್ ಪೂಜೆ. ನಡಿಯ ಹಾಕೊಂಡ್ಬಿಟ್ರೆ ನಮ್ ಕಣ್ಣು ಮಣ್ಣೆಚ್ಬೋದು ಅನ್ಕೊಂಡ್ಬಿಟ್ಟಿದ್ಯಾ? ಬಾ ಬಾ, ಇನ್ಸ್ಪೆಕ್ಟರ್ ಬೆಂಡೆತ್ತ ಕಾಯ್ತಾವ್ರೆ. ಏನಂತೆ ಕುಮಾರ? ಮಾತಗ ಬತ್ತಾರೆ ಪೊಲೀಸರು, ಸಾಕ್ಷಿ ಹೇಳಕ್ ಕರ್ಕೊಂಡೋಗಿದ್ರು. ಪೊಲೀಸರು ಅಂದ್ರೆ ನಂಗೆ ಬಲ್ ಡೋಸ್ ಅಲ್ವಾ, ಅವ್ರ ಕಂಡಂಗೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಈಗ ನೀನ್ ಒಪ್ಕೊಂಡ್ಬಿಟ್ಟಲ್ಲ ಪೊಲೀಸರ್ ಏನು ಫಿಲ್ಟರ್ನೇ ಬರ್ಲಿ ತಗ, ಹಿಂಗೋ ಹಿಂಗ್ ವಾಪಸ್ ಬಂದ್ಬಿಡ್ತೀನಿ. ಬರ್ಲ ನೀನ್ ಜೋಪನ ಅಣ್ಣ. ಅಕ್ಕ, ಇಷ್ಟೊತ್ತಾದ್ರೂ ಬಾವನ್ ಸುದ್ದಿನೇ ಇಲ್ಲ, ಪೊಲೀಸ್ ಸ್ಟೇಷನ್ಗಾದ್ರೂ ಫೋನ್ ಮಾಡ್ಲಾ? ಏನು ಬೇಡ, ಸುಮ್ನೆ ಇರೆ. ಹುಟ್ಟರು ಸವಾಸ, ಹಿಂಗೆ ಅಂತ ಹೇಳಕ್ಕಾಗಲ್ಲ. ಈ ಮನೆಯಲ್ಲಿ ಒಬ್ಬೊಬ್ರನ್ನು ಕೊಂದಾಕಿದ್ರು ಪಾಪ ಬರಲ್ಲ. ಮುಚ್ಚ ಬಾಯಿ, ಮುಚ್ಚ. ಮನೆಯಲ್ಲೂ ನೆಮ್ಮದಿ ಇಲ್ಲ, ಈ ಊರಲ್ಲೂ ತಲೆ ಎತ್ಕೊಂಡು ತಿರುಗೋ ಆಗಿಲ್ಲ. ಇವ್ನು ಇದಾನಲ್ಲ, ಇವನು ನನ್ ಮರ್ಯಾದೆ ಹರಾಜ್ ಆಗ್ತಿದೆ. ಮನೆಗೆ ಹೋಗಿ ದುಡ್ಡು ತಗೊಂಬಾರೋ, ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಳ್ಸಿದ್ರೆ ಆರಾಮಾಗಿ ಪಿಕ್ಚರ್ ಹೋಗ್ತೀವ. ಪಿಕ್ಚರ್ ಎಲ್ಲಿ ಬಾಬಾ? ಅಕ್ಕನೇ ದುಡ್ಡು ಕೊಟ್ಟು ಕಳ್ಸಿದ್ಲಲ್ಲ ಇವನ್ ಕೈಲಿ. ಏಯ್, ದುಡ್ಡು ಕೊಡ್ಲಿಲ್ವೇನೋ ನೀನ್ ಇವ್ರ ಕೈಗೆ? ನಾನೆಲ್ಲ ದುಡ್ಡು ಇಸ್ಕೊಂಡು ಹೋದೆ. ಏನು ದುಡ್ಡು ಇಸ್ಕೊಳ್ಳಿದ್ವೇನೋ ನೀನು? ಎಲ್ಲಕ್ಕ ನಾನು ಆಗ್ಲೇ ಪಿಕ್ಚರ್ ಹೋದ, ಈಗ್ಲೇ ತಾನೇ ಬರ್ತೀರ. ನಿಮ್ ಪಾಸ್ ದಾಳ ಸುಳ್ಳು ಹೇಳ್ತಿಲ್ಲ, ಬೇಕಾದ್ರೆ ಚೆನ್ನಿನೇ ಕೇಳಿ ನಾನು ಏಟ್ ಹೊತ್ತಿಗೆ ಹೋದೆ ಅಂತ. ಚೆನ್ನೈ
ಚೆನ್ನೈ. ಈ ರಾಮ ನಾನು ಆಗ್ಲೇ ಪಿಕ್ಚರ್ಗೆ ಹೋದೆ, ದುಡ್ಡು ಇಸ್ಕೊಳಕ್ ಮನೆಗ್ ಬರ್ಲೇ ಇಲ್ಲ ಅಂತ ಹೇಳ್ತಿದ್ದಾನೆ. ಎಲ್ಲಿ ದಣಿ, ಪಿಕ್ಚರ್ಗೆ ಹೋಯ್ತೀನಿ ಅಂತ ಆಗ್ಲೇ ಹೋದವನು ತಿರ್ಗಾ ಹಂಗೆ ಬಂದ್ಬಿಟ್ನಲ್ಲ ಇವನು. ಹೇಳ ಎಲ್ಲ ಇಟ್ಟಿದ್ಯಾ ದುಡ್ಡು ಹೇಳ. ಇಷ್ಟ ದಿನ ಮನೆ ಮಗನ ತರ ಇದ್ ನಿನಗೆ, ಈಗ ಇಂತ ಬುದ್ಧಿ ಬಂದ? ಅವನೇನ್ ಕೊಂದೆ ಹಾಕ್ಬೇಕು ಅಂತಿದ್ದೀರಾ? ಈ ಮನೇಲಿ ತಪ್ಪು ಮಾಡ್ತಿರೋದು ಅವನೊಬ್ನೇ ಏನಲ್ಲ, ಅಕಸ್ಮಾತ್ ಒಂದಿಷ್ಟು ದುಡ್ಡು ತಿಂದಿದ್ರೆ ಅದೇನ್ ದೊಡ್ಡ ತಪ್ಪಲ್ಲ. ಏನಂದೆ? ದೊಡ್ಡ ತಪ್ಪಲ್ವಾ? ಹಾಗಂದ್ರೆ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಬಂದಾಗ ಬಾಗಿಲು ತೆಗಿದೆ, ನನ್ನ ಫ್ರೆಂಡ್ ಮುಂದೆ ನನಗೆ ಅವಮಾನ ಮಾಡಿ ಓಡಿಸಿದ್ರಲ್ಲ, ಅದು ದೊಡ್ಡ ತಪ್ಪಲ್ಲ ಅಲ್ಲ? ಏನ್ ಬಾಬಾ ಹೀಗ್ ಮಾತಾಡ್ತಿದ್ದೀರಾ? ಮಧ್ಯಾಹ್ನ ಊಟಕ್ಕೆ ನೀವು ರಾಮ ಒಟ್ಟಿಗೆ ಬಂದ್ರಿ, ನಾನು ಅಕ್ಕ ಇಬ್ರು ನಿಂತ್ಕೊಂಡು ನಿಮಗ್ ಬಡಿಸಿದ್ವಿ. ನೀವಿಬ್ರು ನನಗ್ ಬಡಿಸಿದ್ರ? ಇನ್ನೇನು, ಊಟ ಆದ್ಮೇಲೆ, ಊಟ ಆದ್ಮೇಲೆ ನೀವ್ ನಡ್ಕೊಂಡಿದ್ ರೀತಿ ನೆನ್ಸ್ಕೊಂಡ್ರೆ ನನ್ಗೆ ನಾಚಿಕೆ ಆಗುತ್ತೆ. ಈಗ ನೀನು ಈ ಗ್ಯಾಂಗ್ ಸೇರ್ಬಿಟ್ಯಾ ಮೀರಾ? ಏನಾಯ್ತೆ ಮಧ್ಯಾಹ್ನ ಊಟ ಆದ್ಮೇಲೆ ಏನಾಯ್ತು ಹೇಳೆ? ನೀನೇನು ಅವ್ರಿಗೆ ಹೆದರ್ಕೋಬೇಡ, ಏನಾಯ್ತು ಹೇಳೆ. ಬಾಬಾ ಬಾಬಾ ನನ್ನ ಕೆಚ್ಚುಟ್ಟಿದ್ದ ನೋಡಿದ್ರೆ ಅಕ್ಕ. ಏನಾಗಿದೆ ನಿಮ್ಮೆಲ್ರಿಗೂ ಅಂತ ನಾನೆಲ್ಲರೂ ಊರ್ ಬಿಟ್ಟು ಓಡಬೇಕಷ್ಟೇ. ಹಲೋ ಹಲೋ ಇನ್ಸ್ಪೆಕ್ಟರ್. ಹೌದು ನಾನೇ, ಈಗಲೇ ಬರ್ತೀನಿ ಸರ್, ಬರ್ತಿದ್ದೀನಿ. ನೋಡ ನನಗೆ ಇದಕ್ಕೆಲ್ಲ ಈಗ ಟೈಮ್ ಇಲ್ಲ, ಅರ್ಜೆಂಟ್ 15,000 ರೂಪಾಯಿ ಬೇಕೋ ಕೊಡು, ನಾನು ಸ್ಟೇಷನ್ಗೆ ಹೋಗ್ಬೇಕು. ಸರಿ ಕೊಡ್ತೀನಿ. ಬನ್ನಿ. ರಾಮ ಬಾಯಿಲಿ. ಶಿಲಾ ಶಿಲಾ ಏನ್ ಮಾಡ್ತಿದ್ಯಾ ಶಿಲಾ? ಬಾಗ ತಗಿ ತಗಿ ಬಾಗ್ಲು. ದುಡ್ಡಲ್ಲ ದುಡ್ಡಲ್ಲೇ ಶಿಲಾ ಶಿಲಾ ಬಾಗ ತಗಿ ಶಿಲಾ ಮೀರಾ ಬಾಗ ತಗಿರಿ. ಮೀರಾ ಡಾಕ್ಟ್ರಿಗೆ ಫೋನ್ ಮಾಡು. ನಾನೆಲ್ಲೋ ಇವ್ರೊಬ್ರಿಗೆ ಮಾತ್ರ ತಲೆ ಕೆಟ್ಟಿದ್ದೆ ಅನ್ಕೊಂಡಿದ್ದೆ, ಈಗ ಇಬ್ರಿಗೂ ಚೆಕಪ್ ಮಾಡಿಸ್ಬೇಕು. ಅಕ್ಕವ್ರೆ ನೋಡು, ಡಾಕ್ಟರ್ ಬರೋವರೆಗೂ ಈ ರೂಮ್ ಬಾಗಿಲ್ನ ಯಾರು ತೆಗಿಕೊಡ್ದು, ಗೊತ್ತಾಯ್ತಾ? ನನಗ್ ತುಂಬಾ ತಲೆನೋವ್ತಾ ಇದೆ, ಹೋಗಿ ಎರಡ್ ತಲೆನೋವ್ ಮಾತ್ರ ತಗೊಂಬರೋ. ನಮ್ ಬಾಬುಂಗು ರಾಮುಂಗು ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿರೋ ಆಗಿದೆ ಇಬ್ಬರಿಗೂ. ಬರ್ತೀರಲ್ಲ? ಥ್ಯಾಂಕ್ ಯು. ಸರ್, ಅವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅದಕ್ಕೆ ನಾನೇನ್ರಿ ಮಾಡ್ಲಿ, ಹಾಗೆ ನಿಮ್ಮೆದ್ರಿಗೆ ಫೋನ್ ಮಾಡ್ಲಿಲ್ವನ್ರಿ? ನಾನೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲ. ಸರಿ ಹೋಗಿ, ಕೈ ಕೊಟ್ರೆ ಗೊತ್ತಲ್ಲ. ಎಲ್ಲಾದ್ರೂ ಉಂಟೆ ಸರ್. ಸರ್ ಅವ್ನು ಸ್ವಲ್ಪ ಕೂಡ್ಸಪ್ಪ ಅಲ್ಲಿ, ಆಮೇಲೆ ವಿಚಾರಿಸ್ತೇನೆ. ಅಕ್ಕ ಅಕ್ಕ, ಯಜಮಾನ್ರು ರಾಮಣ್ಣನು ಸಂತೆಬದಲ್ಲಿ ಸುತ್ತಾಡ್ತದ್ರಕ್ಕ? ನಿಜಾನೇನು? ಹೋನಕ್ಕ ನಾವೇ ಅವ್ರನ್ನ ರೂಮ್ ಅಲ್ಲಿ ಕೂಡಾಕದ್ವಲ್ಲೋ. ಹೆಂಗ ತಪ್ಸ್ಕೊಂಡ್ಬಿಟ್ಟವ್ರಕ್ಕ ಮೀರಾ? ಮೊದ್ಲೇ ಹುಚ್ಚು, ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಮೀರಾ? ಏನೇ ನಿಮ್ ಭಾವ, ಅದೆಂಗೋ ತಪ್ಪಿಸ್ಕೊಂಡ್ಬಿಟ್ಟಿದಾರೆ ಕಣೆ. ಹೌದಾ? ಸೋಮ ಅವ್ರನ್ನ ಸಂತೆ ಬೀದಿಲಿ ನೋಡದ್ನಂತೆ. ಅವ್ರ ರೂಮ್ ಅಲ್ಲಿ ಕೂಡ. ಅಯ್ಯೋ ನಡಿಯೋ ತಾಯಿ. ಹಲೋ, ಯಾರಿದ್ದೀರಾ? ಏನಪ್ಪ ಮೇಡಮ್ ಇಲ್ವಾ? ಅವ್ರು ಹೊರಗೆ ಹೋದ್ರು ಸರ್. ಓ ಸರಿ, ಯಜಮಾನ್ ಎಲ್ಲಿದ್ದಾರೆ? ಅವರು ಇಲ್ಲ ಸರ್. ಡಾಕ್ಟರ್ ಶ್ರೀನಿವಾಸ್, ನಾವು ಇಲ್ಲಿದ್ದೀನಿ.
ಬಾಗಿಲು ತೆಗಿರಿ ತೆಗಿರಿ. ಹಲೋ 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 ಅವಯ್ಯೋ, ನಾನೇನು ಚೆನ್ನಾಗಿದ್ದೀನಿ, ನೀವು? ನನಗೆ ಏನಾಗಿದೆ? ಐ ಆಮ್ ಫೈನ್, ಐ ಆಮ್ ಫೈನ್ ಡಾಕ್ಟರ್. ಸೋಮ, ಇವನಿಗೇನು ಆದಾಗಿದೆ ಏನು ಅಂತ ನೋಡಿ ಡಾಕ್ಟ್ರೆ. ಐ ಆಮ್ ಫೈನ್ ಸರ್, ಅಲ್ಲಿ ನೋಡಿ. ಏನ್ ಸರ್, ನಿಮ್ಮ ನಂಬ್ಕೊಂಡ್ಬಿಟ್ರೆ ಬಾವಿಗೆ ತಳ್ಬಿಡ್ತೀರ ಅಷ್ಟೇ. ಚೈನ್ ಕೊಡ್ತಲ್ಲ ಆ ಪಾರ್ಟಿ. ಓ ಏನ್ರಿ ನೀವು, ಆಗ್ಲೇ ಚೈನ್ ಕೊಟ್ಬಿಟ್ಟು ಕರಿತಾ ಇದ್ರು ಓಡೋದ್ರಿ, ಈಗ ಇದ್ದಕ್ಕಿದ್ದಂಗೆ ಕೈ ಮುಕೊಂಡು ನಿಂತ್ಕೊಂಡ್ಬಿಟ್ಟಿದ್ರ. ನಿಮ್ ಕಥೆನೇ ಅರ್ಥ ಆಗಲ್ಲಪ್ಪ ನಮ್ಗೆ. ಹಾಗಾದ್ರೆ ನಾನ್ ನಿಮ್ ಕೈಗೆ ಚೈನ್ ಕೊಟ್ಟೆ ಅಂತ ಒಪ್ಕೋತಿರ್ತಾನೆ? ಮತ್ ಕೇಳ್ತಿರಲ್ರಿ. ಮತ್ ಆವಾಗ್ಲೇ ಇಲ್ಲ ಅಂತ ಯಾಕೆ ಹೇಳಿದ್ರಿ ಸರ್? ನೋಡಿ, ಸುಮ್ನೆ ನಿಮ್ ಮರ್ಯಾದೇನು ಹೋಯ್ತು, ನನ್ ಮರ್ಯಾದೇನು ಹೋಯ್ತಾ? ಮತ್ತೆ ಶುರು ಆಯ್ತಲ್ಲಪ್ಪ. ಹೋಗ್ಲಿ, ಈಗ್ಲಾದ್ರೂ ನನ್ನ ಹಣ ಕೊಟ್ಬಿಡಿ ಸರ್. ರೀ, ನಿಮ್ ಚೈನೇ ನನಗೆ ಬೇಕಾಗಿಲ್ಲ, ಯಾಕ್ರಿ ಹಣ ಕೊಡ್ಬೇಕು? ಹಾಗಾದ್ರೆ ಚೈನ್ ವಾಪಸ್ ಕೊಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಏನು ತೊಂದರೆ ಆಗ್ಲಿಲ್ಲ ತಾನೆ? ಏನು ತೊಂದರೆ ಇಲ್ಲ, ಎಲ್ಲ ಸರ್. ಅಪ್ಪ, ಅರೆ ಮೇಡಮ್, ಅದ್ಯಾಕೆ ಅವರಿಬ್ರು ಹಾಗೆ ಓಡೋಗ್ತಾ ಇದಾರೆ? ಹಾಗಾದ್ರೆ ನಾವು ಬರ್ತೀವಿ. ಮದರ್, ಮದರ್, ನಾವಿಬ್ರು ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದೀವಿ ಮದರ್. ಹೌದ್ರವ? ನನ್ನ ಹೆಸರು? ನನಗೆ ಗೊತ್ತು ಸನ್, ನೀವು ದೇವರಾಜ್ ತಾನೆ? ಮದರ್, ಮದರ್, ಮಧ್ಯಾಹ್ನದಿಂದ ಇಬ್ರು ಹೆಂಗಸರು ನನ್ನ ಹೆಂಡತಿ ನಾದಿನಿ ಅಂತ ಹೇಳ್ಕೊಂಡು ನನ್ನ ಜೀವ ತಿಂತಿದ್ದಾರೆ. ನಾವು ಅವರಿಂದ ಪಾರಾಗಬೇಕು ಅಂತ ಏನೆಲ್ಲ ಪಾಡ್ಪಟ್ವಿ, ಆದ್ರೂ ಅವ್ರು ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಮದರ್, ನೀವೇ ನಮ್ಮನ್ನ ಬಚ್ಚಿಟ್ಟು ಹೇಗಾರು ಕಾಪಾಡಬೇಕು. ಆಯ್ತು ಮಕ್ಳೆ, ನೀವಿಬ್ರು ಒಳಗಡೆ ಇರಿ, ನಿಮ್ಮ ಹೆಂಡತಿ ಬಂದ್ರೆ ನಾನು ಉತ್ತರ ಹೇಳ್ತೀನಿ. ಥ್ಯಾಂಕ್ಸ್ ಮದರ್. ಮದರ್, ಅವ್ರು ನನ್ನ ಹೆಂಡತಿ ಅಲ್ಲ ಮದರ್. ಮದರ್, ನನ್ನ ಗಂಡನ್ಗೆ ಹುಚ್ಚಿಡ್ಬಿಟ್ಟಿದೆ ಮದರ್. ಈ ಪ್ರಪಂಚದಲ್ಲಿ ಎಲ್ರೂ ಒಂದಲ್ಲ ಒಂಥರದಲ್ಲಿ ಹುಚ್ಚ್ರೇ ಅಮ್ಮ. ಆದ್ರೆ ಇವ್ರ ಹುಚ್ಚಿಗೆ ತಲೆಬಿಡನೇ ಇಲ್ಲ ಮದರ್. ಮನೆಗೆ ಡಾಕ್ಟರ್ನ ಕರೆಸಿ ತೋರ್ಸೋಣ ಅಂತ ಕೂಡ ಹಾಕಿದ್ರೆ ಅಲ್ಲಿಂದನೂ ತಪ್ಪಿಸ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ನೀವು ಅವ್ರನ್ನ ನಮ್ಮ ಜೊತೆ ಕಳಿಸ್ಕೊಡ್ಬೇಕು. ಮಗು, ಒಬ್ಬರನ್ನ ಕೂಡಿಟ್ಕೊಂಡು ಪ್ರೀತಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇಷ್ಟು ನಿನಗೆ ಅರ್ಥ ಆಗಿದ್ದಿದ್ರೆ ಅವ್ರು ನಿನ್ನಿಂದ ತಪ್ಪಿಸ್ಕೊಂಡು ಬರೋ ಕಾರಣನೇ ಇರ್ತಿರ್ಲಿಲ್ಲ. ಈಗ ಅವರು ನಮ್ಮ ಹತ್ರ ಆಶ್ರಯ ಕೇಳಿ ಬಂದಿದ್ದಾರೆ. ಹಾಗೆ ಬಂದವರು ಅವರಾಗೇ ಹೋಗೋವರೆಗೂ ನಾವು ಅವ್ರನ್ನ ಕಳ್ಸೋಕ್ಕಾಗಲ್ಲ. ತಡೀರಮ್ಮ, ಯಾಕೆ ಇಷ್ಟು ತಲೆ ಕೆಡಿಸ್ಕೊತೀರಿ? ನಾವಿರೋದು ಯಾತಕ್ಕಿಲ್ಲೇ? ಈಗ ಅವನ್ ಕರೆಸ್ತೀವಿ. ಲಕ್ಷ್ಮಣ, ಏನ್ ಊರೋ ರಾಮ ಇದು? ಸುಮ್ನೆ ಬನ್ನಿ ಸರ್. ರೀ, ಚರ್ಚ್ ಮುಂದೆ ಏನು ಗಲಾಟೆ ಮಾಡೋದ್ ಬೇಡ ಅಂತ ನೋಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಿಡದ? ಸಾಹೇಬ್ರು ಕೇಳ್ತಾರೆ, ಬನ್ನಿ ಸರ್. ಏನಕ್ಕೆ ಅಂತ, ಏನ್ ತಪ್ಪು ಮಾಡ್ತೀನಿ ನಾವು? ಏನಾಯ್ತು? ಐದು ನಿಮಿಷಕ್ಕೆ ಪ್ರಜ್ಞೆ ಬರುತ್ತೆ ಅವನಿಗೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ಸ್. ಕತ್ತೆ, ಗಂಡನೇ ರೂಮಲ್ಲಿ ಕೂಡ ಹೆಂಡತಿನ ನೋಡಿದ್ದೀರಮ್ಮ ನೀನು? ಇಂಥವ್ರಿಗಲ್ಲ, ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ? ಪೊಲೀಸ್, ಪೊಲೀಸ್ ಕೇಸ್ ಆಗ್ಬೇಕು. ನಡಿ ಕಣ, ಎಲ್ಲಿ ಕಣ? ಪೊಲೀಸ್ ಸ್ಟೇಷನ್ ನಾನೇ ಕಣ. ಸಾಕ್ಷಿ ಹೇಳ ಕಣ. ಅಕ್ಕ, ಇವ್ರನ್ನೇ ಅಕ್ಕ ನನ್ ಮದ್ವೆ ಆಗೋದು? ಹೌದಮ್ಮ, ನೀವಾದ್ರೂ ಸಂತೋಷವಾಗಿರಿ. ಯಾಕಂತೆ ಕುಮಾರ ಕರೆಸಿದ್ದು? ಇನ್ನು ಏನು ಹೇಳಿಲ್ಲ ಅವರು. ಹೌದಾ? ಬಾ. ಸರ್, ನಾನ್ ಮೋಹಿನಿ, ಇವ್ರನ್ನ ನೋಡ್ಬಿ.
ಇವ್ರನ್ನ ಯಾಕೆ ಸ್ಟೇಷನ್ ಇಟ್ಕೊಂಡಿದ್ರ ಸರ್? ಇವನೇ ಯಾವ ಕೇಸ್ ಕರ್ಸಿದ್ದೆ ಇವನ್ನ? ಏನ್ರ ಇನ್ಸ್ಪೆಕ್ಟ್ರ, ಯಾಕೆ ನಮ್ಮನ್ನ ಕರ್ಸಿದ್ದು? ಕಾರಣ ಇದೆಯೋ ಇಲ್ವೋ? ನೀವು ಕರ್ಸಿದ ತಕ್ಷಣ ನಾವು ಬಂದ್ಬಿಡ್ಬೇಕಾ? ಹೇಳ್ರಿ, ಯಾಕೆ ನಮ್ಮನ್ನ ಕರ್ಸಿದ್ದು? ಅಮ್ಮ ಒಂದ್ ನಿಮಿಷ ಕೂತ್ಕೊಳ್ಳಿ, ಒಂದೇ ಒಂದ್ ನಿಮಿಷ. ದಿವ್ಯ ಸರ್, ನೀವು ಕೂತ್ಕೊಳ್ಳಿ, ಎಲ್ಲ ಹೇಳ್ತೀನಿ. ನೋಡಿ, ಅದ್ ಏನ್ ಹೇಳ್ಬೇಕು ಬೇಗ ಹೇಳಿ, ನಮಗೆ 7 ಗಂಟೆ ಟ್ರೈನ್ ಇದೆ. ಎಲ್ಲಿಗ್ರಿದೆ ಟ್ರೈನು? ಆಡೋ ಆಟನೆಲ್ಲ ಮುಗಿಸಿ ಇನ್ಯಾವ ಹೊಸ ಮನೆ ಹಾಲ್ ಕೆಲಸ ಮಾಡ್ಬೇಕು ಅಂತ ಊರ್ ಬಿಟ್ಟು ಹೋಗ್ತಿದ್ದೀರಾ? ಏನ್ರಿ ಹಂಗ್ ರೂಫ್ ಹೊಡ್ಕೊಂಡ್ ಬರ್ತೀರಾ ಸರ್? ಅಲ್ಲ, ನಮ್ಮನ್ ಕೇಳಕ್ಕೆ ನೀವ್ ಯಾರು ಅಂತ? ಸರ್ ಸುಮ್ನಿರಿ ಸರ್, ನಾವಿರೋದ್ ಯಾತಕ್ಕಿಲ್ಲಿ? ನಿಲ್ಲಿಸ್ರಿ. ಅಮ್ಮ, ನಿಮ್ ಗಂಡ ನಿಮ್ ಗಂಡ ಎದುರು ಬಂದಿದ್ದಾಯ್ತು, ಅಷ್ಟೇ ನಮ್ ಜವಾಬ್ದಾರಿ ಇದ್ದಿತ್ತು. ಈಗ ನೀವೇದ್ ಮನೆಗೆ ಹೋಗ್ರಿ ಅಂತ ಹೇಳ್ಬೋದಲ್ಲ ನಾನು? ಅಲ್ಲ, ಏನೋ ಊರಿನ ದೊಡ್ಡ ಮನುಷ್ಯರು ಸಹಾಯ ಮಾಡೋಣ ಅಂತ ಅಂದ್ರೆ ಸರ್ ಏನಾದ? ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಒಟ್ಟಿಗೆ ಬಂದವ್ರೆ ಸರ್. ಹೌದೇನು? ನೋಡಿ, ಎಲ್ಲಾರು ಒಂದ್ ನಿಮಿಷ ಸದ್ಯ ಇಲ್ಲೇ ಇರಿ, ಈಗ ಬಂದೆ. ನೀವ್ ಟ್ರೈನ್ ಅಲ್ಲಿ ಎಲ್ಲಿಗ್ರಿ ಹೋಗ್ತಿದ್ದೀರಾ? ಮಾತಾಡ್ಬೇಡ್ರಿ ಸುಮ್ನೆ, ಅವ್ರು ಹೇಳಿಲ್ಲ ಸುಮ್ನಿರಿ ಅಂತ. ಅಕ್ಕ ಇಲ್ಲಿ ನೋಡಿ, ದುಡ್ಡು ಇವನ ಹತ್ರನೇ ಇದೆ. ಅಯ್ಯ, ನಿಮ್ ದುಡ್ಡು ನಮ್ಗೆ ಯಾಕೆ? ತಗೊಳ್ಳಿ. ಅಣ್ಣ, ಯಾಕೋ ಬಲೆ ಗುರಾಯಿಸ್ತಾವ್ನೆ, ಒಂದ್ ಕೈ ನೋಡ್ಕಂಡೆ ಬಂದ್ಬಿಡ್ತೀನಿ. ಹೌದು ಕಣವರಮ್ಮ, ನನಗೂ ಒಂದ್ ಕೈ ನೋಡ್ಕೊಂಬರೋಣ ಅನಿಸ್ತಾ ಇದೆ. ಅಣ್ಣ ಇಲ್ಲಿಂದ ಹೊಂಟು ಬಿಡೋಣ ಕಣಣ್ಣ. ಅಣ್ಣ ಅಪ್ಪ, ನನ್ ತಲೆ ಕೆಟ್ಟೋಯ್ತು. ಈಗ ಮುಂಚೆ ನಿಮ್ ಹತ್ರ ಬಂದು ಎಲೆಕ್ಷನ್ ನಿಂತ್ಕೋತೀನಿ ಅಂದ್ರು, ಹೋಗ್ತಾನೆ. ಆಮೇಲೆ ನಿಮ್ ಹತ್ರ ನಿಲ್ಲಲ್ಲ ಅಂದ್ರು. ಹೌದು ಅಂತೀನಿ. ಆಮೇಲೆ ನಿಮ್ ಹತ್ರ ನಿಲ್ಲಲ್ಲ ಅಂದ್ರು. ಹ್ಞೂ, ಮತ್ತೆ ಆಮೇಲೆ ನಿಮ್ ಹತ್ರ ನಿಲ್ತೀನಿ ಅಂದ್ರ ಅದೇ ರೀ ಹೇಳಿದ್ದು. ಅದಕ್ಕೆ ಇಬ್ರು ಒಟ್ಟಿಗೆ ಬಂದ್ಬಿಟ್ರಿ, ಏನಾರು ಬಗೆಹರಿಬಹುದೇನೋ ಅಂತ. ಸ್ಟೇಷನ್ಗೆ ಬಂದವ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟು. ಪಾಪ ನೀವು ಬಂದಿದ್ದೀರಿ, ಆದ್ರೆ ಏನ್ ಬಗೆಹರಿ? ಏನ್ ಅಧ್ಯಕ್ಷ ಸಾಹೇಬ್ರೆ, ಹಂಗಂದಿರಿ. ಈಗಾಗ್ಲೇ ಒಳಗಡೆ ದೊಡ್ಡ ಕತೆ ನಡೆದಿದೆ, ಅದೇ ಮುಗ್ದಿಲ್ಲ. ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ. ಇಲ್ಲೇ ಇದಾರೆ ನೋಡಿ. ಎಲ್ಲಮ್ಮ ನಿಮ್ ಯಜಮಾನ್ರು? ಅಯ್ಯೋ, ಈಗ ತಾನೆ ಇಲ್ಲೇ ಇದ್ರಲ್ಲ ಸರ್. ಇವ್ರನ್ನ ಯಾಕೆ ಕರೆಸಿದ್ದು ಅಂತ ಹೇಳೇ ಇಲ್ವಲ್ಲ ಸರ್? ಇವನೇ ಇವ್ರನ್ನ ಯಾಕೆ ಕರ್ಕೊಂಬಂದಿದ್ದು ಸರ್? ಬಂದ್ರಲ್ಲ. ಬಂದಿದ್ವಿ. ಮೊದ್ಲು ನನ್ನ ಹೆಂಡತಿ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ. ನಿಮ್ ಹೆಂಗಸ್ರ ಮೇಲ? ಹೌದ್ರಿ. ಆಯ್ತು ಆಯ್ತು, ತಗೊಳ್ಳೋಣ. ಅದಕ್ಕೆ ಮುಂಚೆ ಸಾಹೇಬ್ರಿಗೆ ಒಂಚೂರು ಉತ್ತರ ಕೊಟ್ಬಿಡಿ. ಯಾಕೆ ನಾನೇನು ಉತ್ತರ ಕೊಡ್ಬೇಕು ಅವ್ರಿಗೆ? ಅದೇ, ನೀವ್ ಎಲೆಕ್ಷನ್ ನಿಲ್ತೀರಾ ಇಲ್ವಾ ಅಂತ. ಅದನ್ನ ಎಷ್ಟು ಸಲ ಹೇಳ್ಬೇಕು? ನಿಮ್ಗೆ ಹೇಳದ್ನಲ್ಲ ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಂತ. ನಿಮ್ಮಂತವ್ರು ನಿಲ್ಬೇಕು ಅಂತ ಹೇಳಿದ್ರಿ ಸ್ವಾಮಿ. ನಿಲ್ಲಲ್ಲ ಅಂತ ನನಗೆ ಮಾತು ಕೊಟ್ರಲ್ಲ ಸ್ವಾಮಿ ನೀವು, ನಿಮ್ ಮನೆಯವ್ರು ಕಂಡೆದ್ರಗಡೆನೆ. ರೀ, ನಿಮ್ಮ ತಲೆಗೆಲೆ ಕೆಟ್ಟಿದ್ಯೇನ್ರಿ? ನಾನ್ ಯಾವಾಗ ನಿಮ್ಗೆ ನಿಲ್ಲಲ್ಲ ಅಂತ ಹೇಳ್ದೆ? ಅಲ್ಲ, ನನಗೂ ಹಂಗೆ ಅಂದ್ರಲ್ಲ ದೇವ್ರು. ಇರಿ ರೀ ಇನ್ಸ್ಪೆಕ್ಟ್ರೆ, ಈಗ ನೀವು ಕಂಪ್ಲೇಂಟ್ ತಗೊಳ್ತಿರೋ ಇಲ್ವೋ? ಆಯ್ತು, ಏನಂತ ತಗೋಬೇಕು? ಇವಳು ಇದಾಳಲ್ಲ, ಇವ್ಳು ನನ್ನ ಹೆಂಡತಿ. ಇವಳು ನನ್ನನ್ನು ಈ ರಾಮನ್ನು ನಮ್ಮ ಮನೆ ರೂಮಲ್ಲಿ ಕೂಡ ಹಾಕಿದ್ಲು. ದಿಸ್ ಇಸ್ ಇಲ್ಲೀಗಲ್ ಕನ್ಫೈನ್ಮೆಂಟ್ ಅಲ್ವಾ? ಇದು ಅಪರಾಧ ತಾನೇ? ಹಾಗಾದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ಕೊಳ್ಳಿ, ಕಂಪ್ಲೇಂಟ್. ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡಕ್ ನಮ್ಗೆ ಇಷ್ಟೊತ್ತಾಯ್ತು. ಹೇಳೋ ರಾಮ,
ಕಂಪ್ಲೇಂಟ್. ಅಲ್ಲರಿ ಮುಚ್ಚಬಾಯಿ ಮುಚ್ಚಬಾಯಿ. ತಡೆ ರಾಮ, ಕೂತ್ಕೊಳ್ಳಿ. ಹಾಗಾದ್ರೆ ಈಗ ಇವರು ಇಲ್ಲಿ ಕೂತಿದಾರಲ್ಲ, ನಿಮ್ಮ ಹೆಂಡತಿ ಮಿಸಸ್ ಶೀಲಾ ದೇವರಾಜ್, ಇವರು ನಿಮ್ಮನ್ನು ರಾಮನ್ನು ನಿಮ್ಮನೆ ಕೋಣೆ ಒಳಗೆ ಕೂಡ ಹಾಕ್ಬಿಟ್ರೆ. ಹಾಗೆ ಈಗ ನೀವಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ಇಲ್ಲಿ ಬಂದಿದ್ದೀರಿ. ಅಷ್ಟು ಹೊತ್ತಿದ ಇನ್ನೇನ್ರಿ ಹೇಳ್ತಿರೋದು ಮತ್ತೆ? ಹಾಗಾದ್ರೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀವಿಬ್ರು ಇಲ್ಲಿಂದ ಓಡೋದವರು ಮತ್ತೆ ನಿಮ್ಮನೆ ಕೋಣೆ ಒಳಗೆ ಹೋಗಿ ನೀವೇ ಸಿಕ್ಕಾಕೊಂಡ್ಬಿಟ್ರೆ. ನಾವಿಬ್ರು ಇಲ್ಲಿ ಯಾವಾಗ್ರಿ ಬಂದಿದ್ವಿ? ಹುಚ್ಚ ಹುಚ್ಚ ಹುಚ್ಚಿಡಿದ್ಬಿಡಿದೆ ಇನ್ಸ್ಪೆಕ್ಟರ್. ಹುಚ್ಚಿಡಿದಿರೋದು ನಿಮ್ಗೆ, ಇವ್ರಿಗಲ್ಲ. ಅದಕ್ಕೆ ನಿಮ್ಮನ್ನ ಕೂಡ ಹಾಕಿ ಡಾಕ್ಟರ್ನ ಕರೆಸಿದ್ದು. ಈಗ ನೀವೇ ನೋಡ್ತಿದ್ದೀರಲ್ಲ ಇನ್ಸ್ಪೆಕ್ಟರ್, ಇವ್ರ ಸ್ಥಿತಿನ ಈಗ ಹೇಳಿ. ನಾನ್ ಮಾಡಿದ ತಪ್ಪ? ಇಲ್ಲಮ್ಮ, ನನ್ ಕಣ್ಗೇನು ತಪ್ಪು ಕಾಣಿಸ್ತಾ ಇಲ್ಲ. ಕಂಪ್ಲೇಂಟ್ ಕೊಡಕ್ ಬಂದ್ರೆ ನನ್ನೇ ಹುಚ್ಚ ಅಂತೀರೇನ್ರಿ? ನಿಮಗ್ ಹುಚ್ಚಿಡಿಸ್ಬಿಡ್ತೀನಿ. ನಾನ್ ಎಲೆಕ್ಷನ್ ಗೆದ್ದು ಬರ್ಲಿ, ಇವನ್ನ ನೀರು ನೀರಿಲ್ದೇ ಕಡೆ ಎತ್ತಾಕಿಸ್ಬಿಡ್ತೀನಿ, ಎತ್ತಾಕಿಸ್ಬಿಡ್ತೀನಿ ನಾನು. ನಮ್ಗಿಂತ ಅವ್ರು ಪ್ರೆಸಿಡೆಂಟ್ ಆಗೋದ್ ಬೇಡ ಸರ್, ನಾವ್ ಬರ್ತೀವಿ. ಕೂತ್ಕೊಳ್ಳಿ. ಇವ್ರಿಗೂ ಹಿಡಿದ್ಬಿಡ್ತಾ ಹುಚ್ಚು? ಸ್ವಲ್ಪ ಇರಿ ಸರ್, ಸ್ವಲ್ಪ ಇರಿ ಸರ್. ಯಾಕ್ರಮ್ಮ ಹಿಂಗ್ ಕಿರಿಸ್ಕೋತೀರಾ? ಇವ್ರನ್ನ ಯಾಕೆ ಕರೆಸಿದ್ದು ಅಂತ ಅಷ್ಟೊತ್ತಿಂದ ಕೇಳ್ತಾನೆ ಇದ್ದೀನಿ, ಬರೀ ಇವ್ರ ಕಥೆನೇ ಆಗೋಯ್ತಲ್ಲ. ಓ, ನಾನ್ ಯಾರ್ಯಾರನ್ನ ಅಂತ ನೋಡ್ಲೆ. ಮೊದ್ಲು ನಮ್ಗ ಉತ್ತರ ಕೊಡಿ. ತಡೀರಿ, ಇವ್ನ ಯಾಕೋ ಕರೆಸಿದ್ದು? ಆ ಗುಡಿ ಬಿದಿಲ್ ಕಳ್ತನ ಆಯ್ತಲ್ಲ ಸರ್, ಆ ಮನೆ ಪಕ್ಕದ ಮನೆಯವ್ರು ಸರ್ ಇವ್ರು. ಏ, ಅವ್ನ್ ಕುಮಾರ ಅಂತ ಹಳ್ಳಿ ಮನುಷ್ಯ ಅಲ್ವೇನ? ಅವನೇ ಸರ್ ಇವನು. ಬೇರೆ, ಅದಕ್ಕೆ ನನಗ್ ಗೊತ್ತಾಗ್ಲಿಲ್ಲ. ಸಾರಿ ಅಮ್ಮ. ಆ ಕಳ್ಳನೇ ಸಿಕ್ ಮೇಲೆ ಇವನ ಹಾಕೋಬೇಕು, ನೀವು ಹೋಗ್ಬೋದಮ್ಮ. ಥ್ಯಾಂಕ್ ಯು ಸರ್, ಬಾ ಕುಮಾರ, ಬರ್ತೀನಕ್ಕ. ರಾಜಕೀಯ ನಮ್ಮ ಅಣ್ಣಂದ್ರ ಕಡ ಸಿಕ್ಬಿಟ್ರಲ್ಲ.
ಮೂರ್ಛೆ ಬಿದ್ದ್ಬಿಟ್ಟಿದ್ದಾಳೆ. ಅಣ್ಣ ನಾನೇ ಹೋಗಿ ನೋಡ್ತೀನಿ. ಹಲೋ, ಯಾರು ನೀವು? ಮೀರಾ, ನಾನು ಪಾವನ. ಪಾವನ ತಮ್ಮ. ಶಿಲಾ, ನೀನ್ ಕ್ಷಮಿಸ್ಬಿಡು. ಒಂದ್ ತಪ್ಪು ನಡೆದೋಗ್ತಿತ್ತು. ತಪ್ಪು ಮಾಡ್ಲಿಲ್ಲ ತಾನೆ? ನೀವು ನನ್ನ ಕ್ಷಮಿಸ್ತೀರಾ? ಯಾಕೆ? ನೋಡಿದ್ರಲ್ಲ, ಏನು ಎಲ್ಲ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಅನ್ನಿಸ್ತಾ ಇದೆಯಾ? ಅದಕ್ಕೇನಂತೆ, ಇನ್ನೊಂದ್ಸಲ ಬನ್ನಿ. ಆಗ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಬನ್ನಿ. ನೀವ್ ಯಾವಾಗ ಬಂದ್ರು ನಾನಂತೂ ಕತೆ ಹೇಳಕ್ ರೆಡಿ. ಸಾಕಲ್ಲ, ನೀವ್ ಇದಕ್ಕೆಲ್ಲ ಗಮನ ಕೊಡ್ಬೇಡಿ, ನಿಮ್ ಪಾಡಕ್ ಬನ್ನಿ. ಬರ್ತೀರಲ್ಲ, ಬನ್ನಿ.